ಎಂಟರಲ್ಲಿ ಹೊಯ್ಸಳ ರಾಜ ಮೂರನೇ ನರಸಿಂಹನ ದಂಡನಾಯಕ ಸೋಮನಾಥ ಈ ದೇವಸ್ಥಾನ ಕಟ್ಟಿದ್ರು. ಅವರೇ ಕಟ್ಟಿದ್ರ? ಯಾಕಮ್ಮ ನನ್ನ ಹಿಂದಿಂದೇನೆ ಸುತ್ತಾ ಇದೀಯ? ಬೆಳಿಗ್ಗೆಯಿಂದ ನಾನು ಏನೇ ಹೇಳಿದ್ರು ಅದಕ್ಕಿನ್ನೇನೋ ಒಂದು ಒಗ್ಗರಣೆ ಹಾಕ್ತಾ ಇದೀಯ. ನಿಂಗೆ ಮಾಡಕ್ ಬೇರೆ ಕೆಲಸ ಇಲ್ವಾ? ನಾನು ಅಲ್ಲೇ ಇರ್ಬೇಕು, ನೀವು ಮಾತಾಡ್ದಾಗ ನಾನು ಮಾತಾಡ್ಬೇಕು, ಅದೇ ನನ್ನ ಆಸೆ. ಈ ಊರಿನ ಮೂಲ ಹೆಸರು ವಿದ್ಯಾನಿಧಿ ಪ್ರಸನ್ನ ಸೋಮನಾಥಪುರ. ಅದ್ಯಾಕೆ ಹಾಗೂ ರಸ್ತಿದ್ರ? ಮಹಾತ್ಮ ಗಾಂಧಿ ರಸ್ತೆನೇ ಎಂಜಿ ರೋಡ್ ಆಗಿರ್ಬೇಕಾದ್ರೆ ಇದ್ಯಾಕೆ ವಿಪಿಎಸ್ಪುರ ಆಗ್ಬಾರ್ದು? ಯಾಕೆ ಆಗ್ಬಾರ್ದು? ಆಗ್ಬೋದು, ನಿಮ್ಗೆ ಹೇಗ್ ಬೇಕೋ ಹಾಕ್ ಕರೀರಿ, ಕೋತಿಗಳು ಸಹವಾಸ ಆಗ್ಬೋದು ನಮ್ಗೆ. ಆಗಿನ ಕಾಲದಲ್ಲಿ ಈ ದೇವಸ್ಥಾನದಲ್ಲಿ ಸದಾ ವೇದ ಮಂತ್ರಗಳು ಪಠಿಸ್ತಾ ಇದ್ರು. ಈಗಲೂ ಅಷ್ಟೇ, ಈ ಊರಿನ ಗಿಣಿಗಳು ಅವುಗಳನ್ನು ಕೇಳಿ ವೇದ ಮಂತ್ರಗಳನ್ನು ಪಠಿಸ್ತವೆ ಅಂತ ಹಿರಿಯರು ಹೇಳ್ತಿರ್ತಾರೆ. ಸರ್ ಸರ್ ಸರ್, ನೀವೇನ್ ಬೇಕಾದ್ರೂ ಹೇಳಿ, ಎಲ್ಲ ನಂಬ್ತೀವಿ. ಆದ್ರೆ ಈ ಗಿಣಿ ವೇದ ಹೇಳುತ್ತೆ ಅನ್ನೋದನ್ನ ಮಾತ್ರ ನಾವು ನಂಬಲ್ಲ. ನೋಡಮ್ಮ, ನಾನು ಹಿಸ್ಟ್ರಿ ಪ್ರೊಫೆಸರ್ ಅಲ್ಲದೇ ಇರ್ಬೋದು, ಕಾಲೇಜ್ ಲೈಬ್ರರಿಯನ್ ಗೊತ್ತಾ? ನನ್ನ ಹಿಸ್ಟ್ರಿ ಬಗ್ಗೆ ಎಷ್ಟು ಓದಿ ತಿಳ್ಕೊಂಡಿದ್ದೀನಿ ಗೊತ್ತಾ? ನಾನು ಸುಳ್ಳು ಹೇಳಿದ್ರು ಹಿಸ್ಟ್ರಿ ಸುಳ್ಳು ಹೇಳೋದಿಲ್ಲ ಗೊತ್ತಾ? ಹೌದಾ?
ನಿಮ್ ತಪ್ಪಲ್ಲ, ನಿಮ್ ವಯಸ್ಸಿನ ತಪ್ಪು. ಫಾಲೋ ಮಿ. ಯಾಕೆ ಅವನು ಟೆನ್ಷನ್ ಕೊಡ್ತೀಯ? ನೀನ್ ನೋಡಿದ್ರೆ ಅವನು ಗಡಗಡ ಅಂತ ನಡುಕ್ತಾನೆ ಪಾಪ. ಏನೇ ಮಾಡೋದು, ಅವರನ್ನ ತುಂಬಾ ಹಿಡಿಸ್ಬಿಡಿದಾರಲ್ಲ. ಅದೆಲ್ಲ ಸರಿನೆ, ಈಗ ಎರಡು ತಿಂಗಳು ವೆಕೇಶನ್ ಬರುತ್ತಲ್ಲ, ಹಾಗೇನ್ ಮಾಡ್ತೀಯ? ಹೌದಲ್ಲ, ಏನ್ ಮಾಡೋದು, ಹೋಗ್ಲಿ ಬಿಡು. ಅದಕ್ಕೆ ಈ ಸೋಮನಾಥ್ಪುರ ಕೃಷ್ಣನೇ ಒಂದು ದಾರಿ ತೋರಿಸ್ತಾನೆ. ಫಾಲೋ ಹಿಮ್. ನಡಿಯೇ. ಪ್ರೀತಿಯ ಅಮ್ಮನಿಗೆ, ನಾಳೆಯಿಂದ ಕಾಲೇಜಿಗೆ ಬೇಸಿಗೆ ರಜಾ. ಸೀದಾ ಮನೆಗೆ ಬಂದು ನಿನ್ ನೋಡ್ಬೇಕು, ನಿನ್ ಕೈಯಡಿಗೆ ತಿನ್ಬೇಕು ಅಂತ ಆಸೆ. ಹಾಸ್ಟೆಲ್ ಊಟ ತಿಂದು ತಿಂದು ನಾಲ್ಗೆ ಮರಗಟ್ಟು ಹೋಗಿದೆ. ಆದ್ರೂ ನಾನು ಊರಿಗೆ ಬರಲ್ಲ. ಯಾಕೆ ಗೊತ್ತಾ? ಬಂದ್ಮೇಲೆ ನಿನ್ನೆಲ್ಲೂ ಹೊರಗಡೆ ಹೋಗೋದಕ್ಕೆ ಬಿಡೋದಿಲ್ಲ. ನಿನಗೆ ಗೊತ್ತು, ನನ್ನ ಹಳೆ ಕಾಲದ ಕೋಟೆ ಅರಮನೆ ಇವೆಲ್ಲ ತುಂಬಾ ಇಷ್ಟ. ಸೋಮನಹಳ್ಳಿ ಅನ್ನೋ ಜಾಗದಲ್ಲಿರೋ ಒಂದು ಹಳೆ ಕಾಲದ ಕೋಟೆ ಅರಮನೆಯನ್ನ ನೋಡಿಕೊಂಡು ಸೀದಾ ಊರಿಗೆ ಬರ್ತೀನಿ. ಆ ಊರಿಗೆ ಏರ್ ಕಂಡೀಷನ್ ಹೈಟೆಕ್ ಬಸ್ ಇದೆ ಅಂತೆ, ನಾನು ಅದರಲ್ಲೇ ಟ್ರಾವೆಲ್ ಮಾಡ್ತೀನಿ. ಏನೇ ಹೈಟೆಕ್ ಬಸ್ ಅಂದ್ಬಿಟ್ಟು ಲಗೇಜ್ ತರ ಮೇಲೆ ಹಾಕ್ಬಿಡಿದೆ ನಮ್ಮನ್ನ. ನಾವು ಹೈಟಲ್ಲಿ ಕೂತಿದ್ದೀವಲ್ಲ, ಅದಕ್ಕೆ ಹೈಟೆಕ್ ಬಸ್ಸು. ಎಲ್ಲ ಹೈಟಲ್ಲಿ ಇಲ್ಲಿ ನೋಡಿ, ಮರಗಳ ಕೆಳಗಡೆ ಕಾಣುವ ಕೆಳಗಡೆ ಇಲ್ಲೇನು ಸೈಡ್ ಎಲ್ಲ ಇರುತ್ತೆ. ನಮ್ಮೂರಲ್ಲಿ ಕೆಲವು ಮರಗಳು ಸೈಡ್ಗೆ ಕಾಣ್ತಾವೆ. ಏ, ನೀನು ಜಾಸ್ತಿ ಮಾತಾಡ್ದೆ, ಅಥವಾ ಕುಮ್ಮನ್ ಬರ್ಬೇಕು ನೀವು? ಕೇಳಿದ್ರೆ ಯಾಕೆ ಕೋಪ ಬರುತ್ತೆ? ಏನ್ ಕೋಪ ಬರುತ್ತೆ? ಬಾಯಿ ಮುಚ್ಕೊಂಡ್ರೆ ಇವಾಗ. ಅಯ್ಯೋ, ನಾನೇ ಬಾಯಿ ಮುಚ್ಕೋಬೇಕು? ನಮ್ಮ ತಲೆ ಸಿಗ್ತಾ ಇದೆ. ಹೌದು, ನೀವು ಯಾವ ಊರಿಗೆ ಹೊರಟ್ರಿ? ನನ್ ಬಸ್ ಹತ್ತಾಗ್ಲೇ ಹೇಳಿಲ್ವೇನೆ ಸೋಮನಹಳ್ಳಿಗೆ ಹೋಗ್ಬೇಕು ಅಂತ ಹೇಳಿ? ನೀವು ಕಂಡಕ್ಟರ್ ಹತ್ರ ಹೇಳಿದ್ರಿ, ನನ್ನ ಹತ್ರ ಹೇಳಿದ್ರಿ. ಕಂಡಕ್ಟರ್ ಹತ್ರ ನಾನು ಹೇಳೋ ನೀವು ಕೇಳಿಸ್ಕೊಂಡೆ ತಾನೇ? ಅಯ್ಯೋ, ನಮ್ಮ ನಮ್ಮಲ್ಲಿ ಯಾಕೆ ಜಗಳ ಸರ್? ಹಳೆ ವಿಷಯ ಬಿಟ್ಬಿಡಿ, ಹೊಸ ವಿಷಯ. ನೀವು ಯಾವ ಊರಿಗೆ ಹೊರಟ್ರಿ? ಇನ್ನೊಂದು ಮಾತಾಡಿದೆ ಅಂದ್ರೆ ಹಿಡಿದು ಕೆಳಗಡೆ ತಳ್ಬಿಡ್ತೀನಿ ನನ್ನ ಮಗನೇ. ಅಷ್ಟೊತ್ತಿಂದ ನಾನು ನೋಡ್ತಾ ಇದ್ದೀನಿ, ಪ್ರಾಣ ತಿಂತ ಇದೆಯಾ? ಬ್ರೇಕ್ಫಾಸ್ಟ್ ತಿಂದಿಲ್ಲ ಅಂತ ನನ್ನ ಬ್ರೈನ್ ನ ತಿಂತ ಇದ್ದಾನೆ. ಯೋ, ಇಳಿಯ ಕೆಳಗೆ. ಸೋಮನಹಳ್ಳಿ ತಾನು ಟಿಕೆಟ್ ತಗೊಂಡಿರೋದು? ಹ್ಞೂ. ಮತ್ತೆ ಅಲ್ಲೇನು ಕೂತ್ಕೊಂಡು ಮೊಳೆ ಹೊಡಿತಾ ಇದೆಯಾ? ಕಳ್ಸ್ಕೋ. ಯಾರೇ ಇನ್ನೊಂದು ಟಿಕೆಟ್ ಸೋಮನಹಳ್ಳಿ? ನಾನೇ. ಯೋ ಸೋಮನಹಳ್ಳಿ ಇಳಿಯ ಕೆಳಕೆ. ಯೋ, ನನ್ನ ಹೆಸರು ಮದನ್ ಮೋಹನ್ ಕಣಯ್ಯ, ಸೋಮನಹಳ್ಳಿ ಅಲ್ಲ. ನಿನ್ನ ಹೆಸರು ಅವನೇ ಕೇಳಿದ್ದು. ಇಳಿಯ ಕೆಳಗೆ, ಗಾಡಿ ಲೇಟ್ ಆಗ್ತಿದೆ. ಸೋಮನಹಳ್ಳಿ ಏನೇ ಇದು? ಮತ್ತೆ ಉತ್ತರಾಯಣ ಇದು? ನನ್ನ ಮಗನೇ, ಒಂದೂವರೆ ಗಂಟೆಯಿಂದ ಕೇಳ್ತಾ ಇದೆಯಲ್ಲ, ಇದು ಸೋಮನಹಳ್ಳಿ ಅಂತ ಬಗಳೆ ತಾನೆ? ಏನ್ರಿ ಇದೇನ ಸೋಮನಹಳ್ಳಿ? ಆ, ಬೇರೆ ಹೇಳಿತ್ತೀರ, ಕಾಣ್ತಾ ಇತ್ತು ನಿನ್ಗೆ? ಅಲ್ಲ, ಇಲ್ಲಿ ಯಾವುದು ಅರಮನೆ ಕೋಟೆ ಕಾಣಿಸ್ತಾನೆ ಇಲ್ಲ. ಅದಕ್ಕೇನ್ ಮಾಡ್ಬೇಕು? ನಾನು ಕೋಟೆ ಕಟ್ಟ ಕಾಯ್ತದ? ಅಲ್ಲ ಸ್ವಾಮಿ, ಒಳ್ಳೆ ಕಾಡಲ್ ತಂದ್ ಬಿಟ್ಬಿಟ್ಟು ನಾನು ಏನ್ ಮಾಡ್ಲಿ ಈಗ? ನಾನೇನ್ ಮಾಡ್ಲಿ, ಟಿಕೆಟ್ ಕೊಟ್ಟವ್ರು ನೀತಾನೆ? ಆ, ಕೇಳ್ದವ್ ನಿಂತಾನೆ? ನೀವು ಕೊಟ್ರಿ, ನಾನು ತಗೊಂಡಿದ್ದೀನಿ. ನೀನು ಕೇಳಿದ್ಯಾ? ನಾ ಕೊಟ್ಟಿದ್ದೀನಿ. ನೀವು ಕೊಟ್ರಿ, ನಾ ತಗೊಂಡಿದ್ದೀನಿ. ಅಲ್ಲ, ನೀ ಕೇಳಿದ್ಯಾ? ನಾ ಕೊಟ್ಟಿದ್ದೀನಿ. ಓ, ತಿಕ್ಕಲ್ ತರ ಮಾತಾಡ್ಬೇಡ ನೀನು. ಊರಿಗೆ ಹೊಸ್ದಾಗ ಬಂದ್ರೆ ಕರೆಕ್ಟ್ ಗೈಡ್ ಮಾಡ್ಬೇಕು. ಸೋಮನಹಳ್ಳಿ ಅಂತಂದ್ಮೇಲೆ ಕೋಟೆ ಅರಮನೆ ಇವೆಲ್ಲ ಇರ್ಬೇಕಲ್ಲ ಇಲ್ಲಿ. ಯೋ, ಕರ್ನಾಟಕದಲ್ಲಿ ಬೇಕಾದ ಸೋಮನಹಳ್ಳಿ ಇದೆ. ಹಾಸನದಲ್ಲಿ ಇದೆ, ತುಮಕೂರ್ಲು ಇದೆ, ಮಂಡ್ಯದಲ್ಲಿ ಇದೆ, ಮೈಸೂರ್ಲು ಇದೆ. ಒಂದೇ ಹೆಸರನ್ನ ಅಷ್ಟು ಊರಿಗೆ ಯಾರನ್ನ ಕೇಳಿಟ್ರಿ? ಏನ್ ಮಹಾರಾಜರ ಮೊಮ್ಮಗ, ನಿನ್ ಕೇಳ್ಬಿಟ್ಟು ಹೆಸರು ಇಡ್ತಾರೆ. ಯೋ, ರೈಟ್ ಹೇಳಿ, ರೈಟ್ ಹೇಳಿ. ನಾನೇ ಕೈ ಹೇಳಿ, ಯಾವ ನಕ್ಷತ್ರದಲ್ಲಿ ಹುಡ್ದವನು? ಕರ್ಕೊಂಡು ಬೇರೆ ಯಾವ್ದಾರು ಊರಿಗಾದ್ರೂ ಬಿಡ್ರಯ್ಯ. ಇದೊಂದು ಊರಂತೆ, ಇಲ್ಲಿ ಜನನೂ ಕಾಣಿಸ್ತಾ ಇಲ್ಲ, ದನನೂ ಕಾಣಿಸ್ತಾ ಇಲ್ಲ. ಸೋಮನಹಳ್ಳಿ, ನಮ್ಮ ಕರ್ನಾಟಕದಲ್ಲಿ ಇಷ್ಟೊಂದು ಸೋಮನಹಳ್ಳಿ ಇದೆ ಅಂತ ಯಾವನು ಗೊತ್ತು? ಯಾವ್ದೋ ಸೋಮನಹಳ್ಳಿ ಅನ್ಕೊಂಡು ಇಲ್ಲಿಗೆ ಬಂದ್ಬಿಟ್ಟೆ. ಅಪ್ಪ, ಬಿಸಿಲು ಉರಿತಾ ಇದೆ. ಹೊಳ್ಳೇನ್ ಹೊಳ್ಳೇನ್, ನಿಲ್ಸಯ್ಯ ನಿಲ್ಸಯ್ಯ ನಿಲ್ಸಯ್ಯ. ಅಪ್ಪ, ನನ್ನ ಮಗನೇ, ಕೈ ತೋರ್ಸೋದು ನಿಲ್ಸ್ಬೇಕಂತ ಗೊತ್ತಿಲ್ಲ ಇವ್ರಿಗೆ? ಇವ್ರಿಗೆಲ್ಲ ಯಾವ ಲೈಸೆನ್ಸ್ ಕೊಟ್ಟವನು? ಅದೇ ಒಂದು ಹುಡುಗಿ ಕೈ ತೋರ್ಸೋದು ನಿಲ್ಸಲ್ವ ನನ್ನ ಮಕ್ಕಳು? ಕೈ ತೋರ್ಸದ ಸರಿ, ಕಂಡ್ರೆ ನಿಲ್ಸ್ಬಿಡ್ತಾರೆ. ಹುಡುಗರು ಬಾಡಿನ ವೇಸ್ಟ್ ಇಂಡಿಯಾದಲ್ಲಿ. ಅಣ್ಣ 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 ಅಣ್ಣ, ನಿಲ್ಸಣ್ಣ ಸ್ವಲ್ಪ, ನೀನ್ ಡಬ್ಬಿನ ನಿಲ್ಸಣ್ಣ, ನಿಲ್ಸ ನಿಲ್ಸ ಅಣ್ಣ ಸ್ವಲ್ಪ. ಹಂಗೆ ಸ್ವಲ್ಪ ಮುಂದೆ ಕರ್ಕೊಂಡು ಬಿಟ್ಬಿಡೋಣ. ಹೌದೌದು, ಸರಿ, ಹತ್ಕೋ. ಅಲ್ಲ ಸರಿ ಸರಿ, ದೇವ್ರಿಗೆ ಚೆನ್ನಾಗಿದ್ದಲ್ಲಪ್ಪ, ಕಾಡಲ್ಲಿ ದೇವ್ರ ತರ ಬಂದು ಕಾಪಾಡು. ಏನು ನನ್ನೇನು ಕುರಿ ಹರ್ಕೊಬಿಟ್ಟೆ ಇವನು? ನಾನೆಲ್ಲ ಹತ್ ಕೂತ್ಕೊಳ್ಳೋದು? ಹತ್ಕೊಂಡಿಲ್ಲಪ್ಪ. ಹಾ, ಓಕೆ ಓಕೆ, ರೈಟ್ ರೈಟ್. ನನ್ನ ಮಗನೇ ಬಂದ್ಬಿಟ್ಟು ಸೇರ್ಸಕ್ಕೆ. ಇದ್ಯಾವುದೋ ನಾಯಿ ಗಾಡಿ ಬಂತು. ನಿಲ್ಸು 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 ಯಾವ ಸ್ಟಾಪ್ ಸ್ಟಾಪ್ ನಿಲ್ಸಲ್ ನಿಲ್ಸಲ್ಲ. ಖಾಲಿ ಇರಂಗಿದೆ. ನಿಲ್ಸಯ್ಯ ನಿಲ್ಸಯ್ಯ. ಅಲ್ಲಿ ನನ್ನ ಮಗನೇ ಹಿಂದ್ಗಡೆ ವೀಲ್ ಕಿತ್ತೋ.
ಹೋಗುತ್ತೆ ಹೋಗು, ನಿನ್ಗೆ ನನ್ನ ಚಾಪಲ್ ನೀನು ಸುಮ್ಮನೆ ಬಿಡೋದಿಲ್ಲ. ಅಯ್ಯೋ ಅಯ್ಯೋ, ನನ್ನ ಹತ್ತಿಸ್ಕೊಳ್ದೆ ಇರೋ ಕಾರು ಇಲ್ಲಿಂದ ಪಾಸ್ ಆಗ್ಲೇಬಾರ್ದು. ಇದನ್ನೊಂಥರ ದೊಡ್ಡ ಟೋಲ್ ಗೇಟ್ ಮಾಡ್ಬಿಡ್ತೀನಿ. ತಿಕ್ಕಿಲ್ ಸುಬ್ಬ ಯಾವನ್ನ ಸಿಗಾಕೊಂಡ. ಎಕ್ಸ್ಕ್ಯೂಸ್ ಮೀ, ಪಂಚರ್ ಆಗಿರ್ಬೇಕಲ್ಲ. ಹೆಲ್ಪ್ ಹೆಲ್ಪ್ ಏನಾದ್ರು ಬೇಕಾ? ಖಂಡಿತವಾಗ್ಲು. ಜಾಕಿಗೆ ಹಾಕೊಡ್ಲ ಸ್ವಲ್ಪ, ನಾನ್ ರೆಡಿ. ಏನ್ರಿ ಲೇಡೀಸ್ ವಾಯ್ಸ್ ಬರ್ತಾ ಇದೆ ಒಳಗಡೆ? ನೀವು ನೀವೇನಿಲ್ಲಿ? ಅದು ಸರ್ ಹಿಡ್ಕೊಳ್ಳಿ ರಾಮಣ್ಣ, ತೋಳಿ ನೀವೇ ಮಾಡಿ. ನೀವ್ ಹೇಳಿಲ್ಲ. ಅದು ಸೋಮನಹಳ್ಳಿಯಲ್ಲಿ ದೊಡ್ಡ ಕೋಟೆ ಅರಮನೆ ಇದೆ ಅಂತ ಹೇಳಿದ್ರು. ನಾನು ಬಸ್ ಹತ್ಕೊಂಡು ಬಂದ್ಬಿಟ್ಟೆ. ಆ ನನ್ ಮಗ ತಂದು ಕೆರೆ ಹತ್ತ ಇಳಿಸ್ಬಿಟ್ಟು ಹೋಗ್ಬಿಟ್ಟ. ಸರ್ ಇದು ಚಿಕ್ಕ ಸೋಮನಹಳ್ಳಿ. ಓಹೋ, ದೊಡ್ಡದ್ ಬೇರೆ ಇದೆಯಾ? ನಮ್ಮ ಮನೇನು ಅಲ್ಲೇ ಪಕ್ಕದಲ್ಲೇ ಇದೆ. ಮತ್ತೆ ಎಷ್ಟೊತ್ತಾಗುತ್ತ ರಾಮಣ್ಣ? ಒಂದೆರಡು ನಿಮಿಷ ಮೇಡಮ್. ಓಕೆ, ಇನ್ನೆರಡು ನಿಮಿಷ. ಸರ್ ಏನಾಯ್ತು? ಒಂದ್ ನಿಮಿಷ, ಈ ಕಡೆ ಬರ್ತೀರಾ? ಅದು ಒಂದ್ ಸಣ್ಣ ಮಿಸ್ಟೇಕ್ ನಡೆದಿದೆ. ಏನಿಲ್ಲ, ಆ ಬಸ್ನ ನಾನು ಇಲ್ಲಿ ಇಳಿಸ್ಬಿಟ್ಟು ಹೋದ್ನಲ್ಲ, ಇಲ್ಲಿಂದ ಹೇಗೆ ಊರ್ ಸೇರ್ಕೊಳ್ಳೋದು ಅಂತ ನಂಗೆ ಗೊತ್ತಾಗ್ಲಿಲ್ಲ. ನಾನು ಅಲ್ಲೋಗಿ ನಿಂತ್ಕೊಂಡ್ಬಿಟ್ಟು ಹೋಗೋ ಬರೋ ಗಾಡಿಗಳಿಗೆಲ್ಲ ಕೈ ತೋರಿಸ್ದೆ, ಅದು ನಿಲ್ಲಿಸ್ತಿಲ್ಲ. ಆಮೇಲೆ ಯೋಚನೆ ಮಾಡಿದೆ, ಇಲ್ಲಿ ಕತ್ಲಾಗ್ಬಿಡುತ್ತೆ, ಯಾವ್ದಾದ್ರು ಪ್ರಾಣಿಗಳು ಬಂದು ನನ್ನ ತಿಂದಾಕ್ಬಿಡುತ್ತೆ ಅಂತ ಹೇಳಿ ಪ್ಲಾನ್ ಮಾಡಿ ಒಂದ್ ಮಳೆನ ತಗೊಂಡು ರಸ್ತೆಗೆ ಅಡ್ಡ ಇಟ್ಟೆ. ಅದ್ರ ಮೇಲೆ ನಮ್ಮ ಕಾರ್ ಹತ್ಕೊಂಡು ಹೋಗ್ಬಿಡ್ತು. ನೋಡಿ ಮೇಡಮ್, ಮೂರ್ ಮಳೆ ಯಾವನೋ ಕಳ್ಳನ್ ಮಗ ಹೊಡೆದ್ ಬಿಟ್ಟು ರೋಡ್ ನಲ್ಲಿ ಬಿಸಾಕ್ಬಿಟ್ಟವ್ನೆ. ಆ ಬಡ್ಡಿ ಮಗ ನನ್ ಕೈನಷ್ಟೇ ಸಮಯ ಸೊಂಟ ಮುರಿತೀನಿ. ಅದೇ ಸಮಯ ಏನ್ರಿ ಇದ್ರೆ ಈ ಸಣ್ಣ ಮಳೆಗೆ ಅಷ್ಟ ದೊಡ್ಡ ಬೈಗೊಳ್ಳನ? ಕೊಡ್ರಿ ಇಲ್ಲಿ ರಸ್ತೆ ಅಂದ್ಮೇಲೆ ಮಳೆ ಕಲ್ಲು ಮುಳ್ಳು ಇದ್ದೇ ಇರುತ್ತೆ ಅಲ್ವಾ ಮೇಡಮ್? ನೀವು ಹೋಗಿ ಗಾಡಿ ಸ್ಟಾರ್ಟ್ ಮಾಡಿ. ಆಯ್ತು ಮೇಡಮ್. ಸರ್ ಈಗ ನೀವು ನನ್ ಜೊತೆ ನಮ್ಮ ಮನೆಗೆ ಬರ್ತಿದ್ದೀರಾ, ಅಲ್ಲಿ ನಮ್ ಗೆಸ್ಟ್ ಆಗಿದ್ದು ಊಟ ಮಾಡಿ ಆಮೇಲೆ ಕೋಟೆ ನೋಡಕ್ ಹೋಗ್ತೀರಾ? ಓಕೆ ಓಕೆ ಓಕೆ, ಬನ್ನಿ. ಓಕೆ ಏನಾಯ್ತು? ಅದು ನಮ್ಮಮ್ಮ ಹೇಳ್ತಿರ್ತಾರೆ, ಮಗನೇ ನೀನ್ ಎಲ್ಲೇ ಹೋದ್ರು ಬಲಗಾಲಿಟ್ಟು ಒಳಗಡೆ ಹೋಗು, ಆಗ್ಲೇ ನಿನ್ಗೆ ಒಳ್ಳೇದಾಗೋದು ಅಂತ. ಅದಕ್ಕೆ ನಾನು ನನ್ನ ಬಲಗಾಲನ ಒಳಗಡೆ. ದಟ್ಸ್ ನೈಸ್, ಎಲ್ಲ ಒಳ್ಳೇದೇ ಆಗ್ಬೇಕು, ಬಲಗಾಲಿಟ್ಟೆ ಒಳಗ್ ಬನ್ನಿ. ಏನಿದು ರತ್ನಮಹಲ್ ಕೋಟೆ? ಬೆನಕ ಎಂಟ್ರಿಲಿ ನಿನ್ ವೆಲ್ಕಮ್ಮ. ಶುಭ ಶಕ್ನ, ಶುಭ ಶಕ್ನ. ಕರೆದ್ಯಾ? ನಮಸ್ಕಾರ ಸರ್. ನಮಸ್ಕಾರ. ಇವರು ನಮ್ಮ ಫ್ಯಾಮಿಲಿ ಅಕೌಂಟೆಂಟ್. ಯಾವ ಟೆಂಟು? ತಾತ, ಇವರು ಮದನ್ ಮೋಹನ್ ಅಂತ, ನಮ್ಮ ಕಾಲೇಜ್ ಲೈಬ್ರರಿಯನ್. ಲೈಬ್ರರಿಯನ್ನ?
ಬಹಳ ಸಂತೋಷ. ನನಗೆ ಪುಸ್ತಕ ಅಂದ್ರೆ ತುಂಬಾ ಇಷ್ಟ ಕಣಪ್ಪ. ಇವ್ರ ಪುಸ್ತಕ ಓದೋದು ಮಾತ್ರ ಅಲ್ಲ, ನಮ್ ಕುಟುಂಬದ ಬಗ್ಗೆ ಒಂದು ಪುಸ್ತಕ ಬರೀತಿದ್ದಾರೆ. ನೋಡಮ್ಮ, ಮೊದಲು ಅವ್ರನ್ನ ಒಳಗಡೆ ಕರ್ಕೊಂಡು ಹೋಗಿ ಒಂದ್ ಲೋಟ ತಣ್ಣಗೆ ಪಾನಕ ಮಾಡಿಸಿ ಕೊಡು. ಪಾನಕನ? ಹೌದು, ಅದು ನಮ್ ಕುಟುಂಬದ ಸಂಪ್ರದಾಯ. ಹೌದಪ್ಪ, ಯಾರೇ ನಮ್ಮ ಮನೆಗೆ ಅತಿಥಿಗಳು ಬರಲಿ ಅವರಿಗೆ ರಾಜಮರ್ಯಾದೆ ಕೊಟ್ಟು ಅವ್ರನ್ನ ಉಪಚಾರ ಮಾಡಿ ಅವ್ರನ್ನ ತೃಪ್ತಿ ಪಡಿಸೋದೇ ನಮ್ಮ ಕುಟುಂಬದ ಸಂಪ್ರದಾಯ ಕಣಪ್ಪ. ಮನೆಗೆ ತಕ್ಕ ಮರ್ಯಾದೆ. ಏನ್ ನಿಮ್ ಮನೆ ಕಂಬಗಳೆಲ್ಲ ಗರಡ್ ಗಂಬ ಇದ್ದಂಗಿದೆ. ಆಗಿನ ಕಾಲದಲ್ವಾ? ಇವ್ರು ನಿಮ್ ಅಣ್ಣ ಅಂತ ಕೇಳ್ಬೇಕಲ್ಲ? ಅಲ್ಲ, ಇವ್ರ ನಮ್ಮ ಅಮ್ಮ, ಅವ್ರ ನಮ್ಮ ಅಪ್ಪ. ಇವ್ರು ಇವರು ನಮ್ ಕಾಲೇಜ್ ಲೈಬ್ರರಿಯನ್. ದಾರಿಯಲ್ಲಿ ಬರ್ತಾ ಸಿಕ್ಕಿದ್ರು, ಹಾಗೆ ಮನೆಗೆ ಕರ್ಕೊಂಡ್ ಬಂದೆ. ನನ್ ಬೆಳಗ್ಗೆನೆ ಹೇಳಿಲ್ವಾ ಕಾಗೆ ಕಾಕ ಅಂದಾಗ? ಅಯ್ಯೋ, ನನ್ ಕಾಕ ಅಲ್ಲ ರೇ, ಮದನ್ ಮೋಹನ್. ಸರಿಯಾಗಿ ಹಿಡಿದು ಮಾಡ್ರಿ. ಆಗಲ್ಲ, ಮನೆ ಮುಂದೆ ಕಾಗೆ ಕೂತ್ಕೊಂಡು ಕಾಕ ಅಂತಂದ್ರೆ ಯಾರಾದ್ರೂ ಬರ್ತಾರೆ ಅಂತ. ತಮ್ಮ ಹೆಸರು? ಅಯ್ಯೋ, ಆಗ್ಲೇ ಹೇಳಿದ್ರಲ್ಲ. ಅದೇನಾ? ಓ ನೋಡಿ, ನಮ್ಗೆ ಅತಿಥಿಗಳು ಅಂದ್ರೆ ತುಂಬಾನೇ ಇಷ್ಟ. ಅದರಲ್ಲೂ ಊಟ ಟೈಮಿಗೆ ಬಂದಿದ್ದೀರ ಅಂದ್ರೆ ಬಹಳನೇ ಇಷ್ಟ. ಪ್ರಯಾಣ ಮಾಡಿ ತುಂಬಾ ತೆರೆದು ಬಂದಿದ್ದೀರಾ. ಆ ಗೌರಿ, ಇವ್ನ ಕರ್ಕೊಂಡು ಹೋಗಿ ಗೆಸ್ಟ್ ರೂಮ್ ತೋರಿಸು. ಹಾಗೆ ಇಬ್ರು ಕೈಕಾಲು ಮುಖ ತೊಳ್ಕೊಂಡು ಬನ್ನಿ, ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋಣ. ಬನ್ನಿ. ನಮಸ್ಕಾರ. ನಮಸ್ಕಾರ. ಅವ್ರಿಗೆ ಯಾಕೆ ನಮಸ್ಕಾರ ಮಾಡಿದ್ರೆ? ಅವ್ರ ಮನೆ ಕೆಲಸದವರು. ಕೆಲಸದವರಾ? ತಿನ್ಬಿಡ್ತೀನಿ ಒಂದೆರಡು ಫಿಶ್. ಅದು ಅಷ್ಟೇ ಅಪ್ಪ. ನಾನು ಹೇಳ್ತೀನಿ, ಇವ್ರು ನಿಮ್ ಚಿಕ್ಕಪ್ಪ, ಇವ್ರು ನಿಮ್ ಚಿಕ್ಕಮ್ಮ, ಕರೆಕ್ಟಾ? ತಪ್ಪು. ನಾನು ಇವಳಿಗೆ ಮಾವ, ಇವಳು ಸೋದರತ್ತೆ. ತಾವು? ಇವರು ನಮ್ಮ ಕಾಲೇಜ್ ಲೈಬ್ರರಿಯನ್ ಮದನ್ ಮೋಹನ್ ಅಂತ. ನಮಸ್ಕಾರ, ತುಂಬಾ ಸಂತೋಷ ನೀವು ಬಂದಿದ್ದು. ನೀವು ಮಧ್ಯಾಹ್ನ ಊಟ ಮಾಡ್ಕೊಂಡು ಹೋಗ್ಬೇಕು. ಇಲ್ಲೇ ಫಿಶ್ ಕರಿ ಮಾಡಿದ್ದಾರೆ ಅಂದಾಗೆ. ನೀವು ವೆಜ್ ನಾನ್ ವೆಜ್? ಎರಡು. ಅಯ್ಯೋ ಅಯ್ಯೋ, ಇವರು ನನ್ನಾಗೆ ಎರಡು. ನೈಸ್ ಟು ಮೀಟ್ ಯು. ಊಟ ಟೈಮ್ ಆಯ್ತು, ಬೇಗ ಹೋಗಿ ಕೈ ಕಾಲು ತೊಳ್ಕೊಂಡ್ ಬನ್ನಿ. ಏನು ಎಫ್ ಎಂ ಆನ್ ಆಗಿದೆ? ಎಲ್ಲೋ ಯಾರಿದು? ಇವರು ನಮ್ ಚಿಕ್ಕಪ್ಪ. ಚಿಕ್ಕಪ್ಪ ಸಾರಿ. ಏನ್ ಸಾರಿ? ಚಿಕ್ಕಪ್ಪ, ಇವರು ನಮ್ ಕಾಲೇಜ್ ಲೈಬ್ರರಿಯನ್. ಯಾರು? ಮದನ್ ಮೋಹನ್ ಅಂತ. ನಮ್ ಮನೆಗೆ ಗೆಸ್ಟ್ ಆಗಿ ಬಂದಿದ್ದಾರೆ. ಏನ ಯಾರು ಕಾಣಿಸ್ತಾನೆ ಇಲ್ವಲ್ಲೇ? ಬಾಟಲ್ ಅನ್ ಬಿಟ್ರೆ ಬೇರೆ ಏನ್ ಕಾಣಿಸುತ್ತೆ? ನೀವು ನನ್ ಕರ್ಕೊಂಡ್ ಬರುವಾಗ ಈ ಮನೇಲಿ ಎಷ್ಟು ರೂಮ್ ಇದೆ ಅಂತ ಹೇಳಿದ್ರೆ? ನೂರು. ಅಷ್ಟು ರೂಮ್ ಬಿಟ್ಬಿಟ್ಟು ಇವ್ರು ಯಾಕ್ರೆ ಅಲ್ಲಿ ಕೂತ್ಕೊಂಡು ಕುಡಿತಾ ಇದಾರೆ? ಯಾಕಾ? ಚಿಕ್ಕಪ್ಪ, ನೀವ್ ಅಲ್ಲಿ ಯಾಕೆ ಕೂತಿದ್ದೀರಂತ ಇವ್ರು ಕೇಳ್ತಿದ್ದಾರೆ. ಅದು ಅವ್ರಿಗೆ ಅರ್ಥ ಆಗೋದಿಲ್ಲ ಬಿಡ. ನಾನು ದೇವ್ರ ಪಕ್ಕದಲ್ಲೇ ಕುತ್ಕೊಂಡು ಗುಂಡು ಹಾಕ್ತಿದ್ದೀನಿ ಅಂತ ಹೇಳು. ಇದೋಡು ಚೇರ್ಸ್ ಅಂತ ಹೇಳ್ಬಿಡು. ಚೇರ್ ಹಾಕೊಡ್ಬೇಕಂತ? ಚೇರ್ಸ್ ಮಾಡ ಬಿಡಿ, ಮಾಡಣ ಮಗಳು ತಾನೇ. ನನ್ನ ಮದುವೆ ಆಗಕ್ಕೆ ನಿನ್ಗೇನ್ ಕಷ್ಟ? ಕಷ್ಟ ಏನೂ ಇಲ್ಲ, ನನ್ನ ಜೀವನದಲ್ಲಿ ಒಂದು ಗುರಿ ಇಟ್ಕೊಂಡಿದ್ದೀನಿ. ಆ ಗುರಿ ಮುಟ್ಟವರೆಗೂ ಮದುವೆ ಗಿದ್ವೆ ಮಾತ ಎತ್ಬೇಡ. ಗುರಿ ಗುರಿ ಅಂತ ಹೇಳ್ತಾನೆ ಇರ್ತೀಯ, ಅದೇನ್ ಗುರಿ ಅಂತ ಯಾವತ್ತಾದ್ರೂ ನನ್ನ ಹತ್ರ ಹೇಳಿದ್ಯಾ? ಚಿಕ್ಕ ಮಕ್ಕಳಿಗೆಲ್ಲ ನೀವಲ್ಲ, ನಮ್ ಚಿಕ್ಕಪ್ಪ. ಇವರು ಮದನ್ ಮೋಹನ್ ಅಂತ, ನಮ್ಮ ಕಾಲೇಜ್ ಲೈಬ್ರರಿಯನ್. ನಿಮ್ ಚಿಕ್ಕಪ್ಪನ? ಒಳ್ಳೆ ಹೈಸ್ಕೂಲ್ ಹುಡುಗ ಇದ್ದಂಗಿದ್ದಾರೆ. ಇವರು ನಿಮ್ ಚಿಕ್ಕ ಚಿಕ್ಕಮ್ಮನ? ಅಲ್ಲ, ಆಗೋ ಚಿಕ್ಕ ಚಿಕ್ಕಮ್ಮ. ಓಹೋ, ಇವ್ರಿಗೆ ಕುಡಿಯಕ್ಕೆ ಏನಾದ್ರೂ ತಣ್ಣ ಕೊಟ್ಟ್ಯಾ? ಓ, ಎಂಟ್ರೆನ್ಸ್ ಅಲ್ಲಿ ನಿಮ್ ಟೆಂಟ್ ಪಾನಕ ಕುಡಿಸಿದ್ದಾಯ್ತು. ನಿಮ್ ಮನೆ ಎಷ್ಟು ಉದ್ದ ಇದೆ ಅಂತ ಗೊತ್ತಾಗಿದ್ರೆ ನಾನು ಟ್ರೈನ್ ಅಲ್ಲಿ ಬರ್ತಿದ್ದಲ್ರಿ ನಿಮ್ ಮನೆಗೆ. ಅಲ್ಲ, ನಿಮ್ ಮನೇಲಿ ಇನ್ನು ಎಷ್ಟು ಜನ ಇದಾರ್ರಿ? ಎಲ್ರಿಗೂ ನಾನು ಇಂಟ್ರೊಡ್ಯೂಸ್ ಮಾಡ್ಕೊಂಡು ಸುಸ್ತಾಗಿ ಹೋಗ್ಬಿಟ್ಟಿದೆ. ಹಾಯ್ ಸ್ವಾತಿ, ಅವಳು ನನ್ನ ಚಿಕ್ಕಪ್ಪನ ಮಗಳು. ಯಾವ ಚಿಕ್ಕಪ್ಪ? ಫುಲ್ಲು. ಓ, ಫುಲ್ ಬಟ್ಲು. ಅವರು ನಮ್ಮ ದೊಡ್ಡಮ್ಮ. ದೊಡ್ಡಮ್ಮ, ಇವರು ನಮ್ಮ ಕಾಲೇಜ್ ಲೈಬ್ರರಿಯನ್ ಮದನ್ ಮೋಹನ್ ಅಂತ. ನಮಸ್ಕಾರಮ್ಮ. ನಮಸ್ಕಾರ. ಅಂಕಲ್, ತನ್ನಗೇನಾದ್ರೂ ಜ್ಯೂಸ್ ತಂದ್ಕೊಡ್ಲಾ? ಇದೇನ್ ಆಶ್ಚರ್ಯ, ಸಣ್ಣ ಮಗುಗೂ ಅದನ್ನೇ ಕಲಿಸಿದೀರ ನೀವು? ಆಯ್ತು ಬಿಡಿ, ಕುಡ್ದಾಯ್ತು. ಇವರು ಊಟಕ್ಕೆ ಇರ್ತಾರೆ ತಾನೆ? ಅಯ್ಯೋ, ಇಷ್ಟೆಲ್ಲ ಬಲವಂತ ಮಾಡಿದ್ಮೇಲೆ ಊಟ ಮಾಡದೆ ಹೋಗ್ತೀನ? ಖಂಡಿತ ಮಾಡ್ಕೊಂಡು ಹೋಗ್ತೀನಿ. ಬನ್ನಿ ಬನ್ನಿ, ಆ ಕಡೆ ಟೇಬಲ್ ಟೆನ್ನಿಸ್ ಆಡೋ ತರ ಇದೆ ಇದು. ಯಾರದು ಬಂದಿರೋದು? ಅವರು ನಮ್ಮನೆ ಅತಿಥಿ. ಹೊಸಬ್ರ ಹಳಬ್ರ? ಹೊಸಬ್ರು. ಮತ್ತೆ ಹಳಬ್ರಲ್ಲ ಆದ್ರು ಸುಮ್ಮನೆ. ಗೌರಿ ಅವರೇ, ಯಾಕೆಲ್ಲ ಹೀಗೆ ಕೂತಿದ್ದೀರಾ? ಪ್ರೇಮ್ ಮಾಡ್ತಿದ್ದೀರಾ? ಅಜ್ಜಿ ಬಂದ್ಮೇಲೆ ನಾವು ಊಟ ಮಾಡೋದು. ಅಜ್ಜಿ ಬೇರೆ ಇದೆ. ಅಜ್ಜಿ ಬಂದು ಕೂತ್ಕೊಳ್ಳಿ.
ಕಾಲೇಜ್ ಲೈಬ್ರರಿ. ಒಳ್ಳೇದಪ್ಪ, ತುಂಬಾ ಸಂತೋಷ. ಊಟ ಮಾಡು. ನಿನ್ನ ನಕ್ಷತ್ರ ಯಾವ್ದಪ್ಪ? ಸ್ವಾತಿ ನಕ್ಷತ್ರ. ಸ್ವಾತಿ ನಕ್ಷತ್ರನ? ಹೌದಮ್ಮ. ನಿನ್ ಟೈಮ್ ಸರಿಯಾಗಿಲ್ಲಪ್ಪ. ಅದರಲ್ಲೂ ಆರೋಗ್ಯದ ಬಗ್ಗೆ ಬಹಳ ಹುಷಾರಾಗಿರ್ಬೇಕು. ಶತ್ರುಗಳದೇ ಮೇಲ್ಗೈ. ಜೋಪನಪ್ಪ. ನನ್ಗೆ ಯಾವ ಶತ್ರುಗಳಿದ್ದಾರೆ? ಜೀವನದಲ್ಲಿ ನಾನು ಯಾರು ಕೇಳ ಬಯಸಿದವನೇ ಅಲ್ಲ. ಒಳ್ಳೇದಪ್ಪ, ಊಟ ಮಾಡು. ಲೆಕ್ಕ ಯಾನ್ ಕೈಯಲ್ಲಿ ಹಿಂಗ್ ಹಿಂಗ್ ಮಾಡ್ತಾ ಇದ್ದೆ. ಅದು ಗ್ರಹಗಳನ್ನ ಲೆಕ್ಕ ಮಾಡ್ತಾ ಇದ್ದೆ. ಗ್ರಹ ಏನ್ ಎಲ್ಲಿರುತ್ತೆ? ಮೇಲಿರುತ್ತೆ, ಅಲ್ಲಿ ಲೆಕ್ಕ ಮಾಡಪ್ಪ. ಸುಮ್ನೆ ಊಟ ಮಾಡಿಯ. ಗಣೇಶ ಚಪಾತಿ ಕೂಡ. ಹೇಳಿದು ಹೆಂಗಸೆಲ್ಲ ಒಟ್ಟಿಗೆ ಎದ್ದೋಗ್ತಾ ಇದಾರೆ? ಇಲ್ಲ ಇಲ್ಲ, ನಮ್ಮನೆ ಸಂಪ್ರದಾಯ ಅದು. ಹ್ಯಾಗಿಟ್ಟು ಫಿಶ್ ಕರಿ. ಹ್ಮ್, ಅದ್ಭುತ. ನಮ್ಮ ಮಲ್ನಾಡ್ ಕಡೆ ತಿಂದಷ್ಟು ರುಚಿಯಾಗಿದೆ. ಅಯ್ಯೋ, ಗಂಟೆ ಎರಡಾಗೋಯ್ತು, ಈಗ ಹೊರಟ್ರೆ ನಾನು ಊರು ಸೇರಕ್ಕೆ 10 ಗಂಟೆ ಆಗುತ್ತೆ. ಅಂದಾಗೆ ನಮ್ಮ ಊರು ಯಾವುದು? ಸಾಗರದ ಪಕ್ಕ ಒಂದು ಹಳ್ಳಿ. ಸಾಗರ ಹಳ್ಳಿ ಹೆಸರು? ಚಿಕ್ಕದೇವರಾಯನಪಟ್ಟಣ. ಚಿಕ್ಕದೇವರಾಯನಪಟ್ಟಣ ನಿಮ್ಗೆ ಗೊತ್ತಾ? ಊರು ತುಂಬ ಒಳ್ಳೆ ಹಳ್ಳಿ. ಅಲ್ಲಿ ತಮ್ದು ಯಾವ ಕುಟುಂಬ? ಯಾಕೆ, ನಿಮ್ಗೆಲ್ಲರೂ ಪರಿಚಯ ಏನು? ಇಲ್ಲ, ಮಾತಿಗೆ ಸುಮ್ಮನೆ ಕೇಳಿದೆ. ನಮ್ದು ದೇಸಾಯಿ ಕುಟುಂಬ. ನಮ್ಮ ತಂದೆ ರಾಜೇಂದ್ರ ದೇಸಾಯಿ, ಎಲ್ರಿಗೂ ಬಹಳ ಪರಿಚಯಸ್ತರು. ಮನೆಯಲ್ಲಿ ಯಾರ್ಯಾರಿದ್ದೀರಾ? ನಾನು ನಮ್ಮ ತಾಯಿ ಇಬ್ಬರೇ. ನಮ್ಮ ತಾಯಿಗೆ ನಾನೊಬ್ಬನೇ ಮಗ. ಒಬ್ಬನೇ ಮಗ? ಹೌದೌದು. ಕೈ ತೊಳ್ಕೊಳ್ಳೋಣ. ಕತ್ತಿ ಚಾಕು ತಗೋತೀರಾ? ಇದೆಲ್ಲ ಓಲ್ಡ್ ಫ್ಯಾಷನ್. ಇಲ್ಲಿ ನೋಡಿ, ಒಂದೇ ಒಂದ್ ಬುಲೆಟ್, ಹಣೆ ಮೇಲೆ ಸಣ್ಣ ತೂತು, ಅನ್ಫಿನಿಶ್. ಇದೆಲ್ಲ ಪಜೀತಿ. ರೇ, ಕತ್ತಿಯಿಂದ ಸಾಯಿಸೋದು ನಿನಗೆ ಪಜೀತಿ ಇರ್ಬೋದು, ಇದರಲ್ಲಿರೋ ಅಡ್ವಾಂಟೇಜು ಆ ಗನ್ನಲ್ಲಿಲ್ಲ. ಇದ್ರಲ್ಲಿ ಸಾಯಿಸಿದ್ರೆ ಸಾಯೋನು ತನ್ನ ಸಾವನ್ನ ಈ ರೀತಿ ಹೊರಚ್ಕೊಂಡು ಕಿರ್ಚ್ಕೊಂಡು ನೋಡ್ಕೊಂಡು ಸಾಯ್ತಾನೆ. ಅದ್ರ ಗನ್ನಲ್ಲಿ ಲಟಕ್ ಪಟಕ್ ಅಷ್ಟೇ ನೋಡೋ. ಕಾಗೆ ಗೂಬೆಗಳಿಗೆಲ್ಲ ಇಟ್ಕೊಂಡು ನೀನು ಲಟಕ್ ಪಟಕ್ಕು. ಈಗ ಟೈಮ್ ವೇಸ್ಟ್ ಮಾಡೋದು ಬೇಡ ಬಾವ. ಅವನ್ನೆಲ್ಲಿ ಮುಗಿಸೋದು ಹೇಳಿ? ಡ್ರಾಯಿಂಗ್ ರೂಮ, ಡೈನಿಂಗ್ ರೂಮ್? ಪಿಕರ ಹಲ್ನಲ್ಲಿ ಕಡು. ಹಲ್ನಲ್ಲಿ ಸಹಿಸಿದ್ರೆ ಕೆಳಗಡೆ ಕೂತ್ಕೊಂಡು ನೋಡ್ತಾರೆ, ಬಾಲ್ಕನಿಲೂ ಕೂತ್ಕೊಂಡು ನೋಡ್ತಾರೆ. ನಮ್ಮ ಜಯದ ವಿಜೃಂಭಣೆ ಏನಂದ್ರೆ ಅವ್ನ ಸಾವನ್ನ ಇಡೀ ಕುಟುಂಬ ಕಣ್ ತುಂಬ ನೋಡ್ತಾರೆ. ನೀವು ಹೇಳ್ತಾ ಇರೋದು ತಪ್ಪು. ಇದು ತಲೆ ತಪ್ಪಿಸುವಂತ ಗೆಲುವಾಗುತ್ತೆ. ಇದನ್ನ ಯಾರು ಮೆಚ್ಚೋದಿಲ್ಲ. ಯಾಕೆ ಸ್ವಾಮಿ? ನಾವು ನಮ್ಮ ಶತ್ರುನ ಸಾಯಿಸ್ತಾ ಇದ್ದೀವಿ, ಅದು ನಮ್ಮ ಕುಟುಂಬದ ಶತ್ರು ಅಲ್ವಾ ಬಾಬಾ? ನಮ್ಮ ಅಣ್ಣನ ಕೊಂದಿರೋ ವೈರಿ, ನಮ್ಮ ತಮ್ಮನ ಹೆಣ್ಣು ಕೊಂದಿರೋ ವೈರಿ. ನೀವು ನೋಡಿದ್ರೆ ಮಜ್ಜಿಗೆ ಕುಡ್ಕೊಂಡು ಅವನ್ನ ಸೇಡ್ ತೀರಿಸ್ಕೊಳ್ಳೋದು ಬೇಡ ಅಂತ ಹೇಳ್ತಿದ್ದೀರಾ? ಸೇಡು ನಮ್ಮ ಕುಟುಂಬದ ಧರ್ಮ, ಒಪ್ಕೋತೀನಿ. ಸೇಡು ನಿಮ್ಮ ಪರಂಪರೆ. ಮತ್ತೆ ಹುಡುಗಾಟನ? ಆದ್ರೆ ಒಂದು ವಿಷಯ ಜ್ಞಾಪಕ ಇಟ್ಕೊಳ್ಳಿ. ಏನ್ ವಿಷಯ? ಈಗ ಅವನು ಈ ಮನೆ ಅತಿಥಿ. ಗೆಸ್ಟ್. ಅತಿಥಿ ಅಂದ್ರೆ ಈ ಅರಮನೆಯಲ್ಲಿ ಏನು ಅಂತ ನಿಮಗ್ ಗೊತ್ತಲ್ಲ. ನಾನು ಈ ಮನೆಯಲ್ಲಿ ಬಹಳ ವರ್ಷಗಳಿಂದ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ನಿಮ್ ತಾತ, ತಂದೆ, ಮಾವ ಅವರೆಲ್ಲರನ್ನು ನೋಡಿದ್ದೀನಿ. ಅವರೆಲ್ಲ ಛಲಗಾರರು. ಆದರೂ ಅವರಿಗೆಲ್ಲ ಅತಿಥಿಗಳನ್ನ ಹ್ಯಾಕ್ ಸತ್ಕಾರ ಮಾಡಬೇಕು ಅಂತ ಗೊತ್ತಿತ್ತು. ಅವ್ರ ಪ್ರಕಾರ ಈ ಮನೆಗೆ ಯಾವುದೇ ಶತ್ರುಗಳು ಬಂದರೂ ಅವರಿಗೆ ರಾಜಮರ್ಯಾದೆ ಮಾಡಬೇಕಾದ ಧರ್ಮ. ಸೇಡಿಂದ ನಮ್ಮ ರಕ್ತ ಕುದಿತಿದೆ. ಕುದಿತಾ ಇಲ್ಲ. ಸುಣ್ಣದ ಮನೆಯಲ್ಲಿ ಕಬ್ಬಿನ ರಸ, ಅಲೆ ಮನೆಯಲ್ಲಿ ಕಬ್ಬಿನ ರಸ ಕೊತ್ತ ಕೊತ್ತ ಅಂತ ಕುದಿಯಲ್ವಾ? ಹಾ, ಕುದಿತಾ ಇದೆ. ನಾವು ಸೇಡ್ ತೆಗೆದುಕೊಳ್ಳೋದು ಹೇಗೆ? ಬಹಳ ಸುಲಭ. ಅವನು ಊಟ ಮುಗಿಸ್ಕೊಂಡು ಹೊರಡ್ಲಿ, ನಮ್ ಕಾರ್ನಲ್ಲೇ ಡ್ರಾಪ್ ಕೊಡ್ತೀವಿ ಅಂತ ಅವನ ಪುಸ್ತಕಿಸೋಣ. ಅವನು ಬೇಡ ಅಂತಂತಂದ್ರೆ ಉಪಾಯ ಒಪ್ಪಿಸಿ ಅರಮನೆ ಗೇಟ್ ದಾಟ್ತಿದ್ದ ಹಾಗೆ ಅವನ್ನ ಮುಗಿಸ್ಬಿಡಿ. ಆಗ ಯಾವ ಸಂಪ್ರದಾಯ ಮುರಿದೆ ಸೇಡ್ ತೀರಿಸ್ಕೊಂಡಾಗತ್ತೆ. ಅದ್ಭುತವಾದ ಗೆಲುವು ನಮ್ಮದಾಗತ್ತೆ. ಎಂತ ಐಡಿಯಾ ಸ್ವಾಮಿ ನಿಮ್ದು? ಏನೇ ಇದು, ಬಟ್ಟೆ ಬದಲಾಯಿಸ್ತಾಯ್ತು ಬಿಡಿ. ಅಯ್ಯೋ, ಈಗಿನ ಕಾಲದಲ್ಲಿ ಇಂಥ ಒಳ್ಳೆ ಸಂಪ್ರದಾಯಸ್ಥರ ಮನೆ ಇರೋದು ಬಹಳ ಅಪರೂಪ. ಒಳ್ಳೆ ಮಾತು, ಒಳ್ಳೆ ಊಟ, ಎಂಥ ದೊಡ್ಡ ಗುಣ. ಆಹಾ, ಎಂಥ ವಾತಾವರಣ, ಎಂಥ ಸುಸಂಸ್ಕೃತರ ಮನೆತನ. ಈಗಿನ ಕಾಲದಲ್ಲಿ
ಇಂಥ ಜನಗಳನ್ನ ನೋಡದೆ ಬಹಳ ಸೌಭಾಗ್ಯ ನಮಗೆ. ಅಮ್ಮ ಟೈಮ್ ಆಯ್ತು, ನಾನೇನು ಬರ್ತೀನಿ. ಆಗ್ಲಪ್ಪ, ನೀ ನನಗೆ ತುಂಬಾ ಹಿಡಿಸಿದ್ಯಾ, ಆಗಾಗ ಬಂದು ಹೋಗ್ತಾ ಇರೋ. ಖಂಡಿತವಾಗ್ಲಿ ಶ್ರೀಕಂಠಯ್ಯ. ಅಮ್ಮ, ಇವ್ರನ್ನ ಕಳಿಸೋದಕ್ಕೆ ಎಲ್ಲ ಏರ್ಪಾಡು ಮಾಡಿದಿರ ತಾನೆ? ಎಲ್ಲ ವ್ಯವಸ್ಥೆ ಮಾಡಿದಿನಮ್ಮ, ನಮ್ಮ ಕಾರಲ್ಲೇ ಕಳಿಸ್ಕೊಡ್ತಿದ್ದೀನಿ. ನಮ್ಮವ್ರು ಯಾರಾದ್ರೂ ಒಬ್ರು ಜೊತೆಗೆ ಹೋಗ್ಬಿಟ್ಟು ಬನ್ನಿ. ನಾನು ಹೋಗಿ ಬರ್ತೀನಮ್ಮ. ಒಳ್ಳೇದಪ್ಪ, ಬನ್ನಿ. ಹೋಗ್ಬಿಡ್ತೀನಿ. ಬರ್ತೀನಿ ಸರ್, ಬರ್ತೀನಿ. ಬಾಟ್ಲಿ ಅಂಕಲ್ ಬಾಯ್. ಮದನ್, ಒಂದು ನಿಮಿಷ ಬಾಪ. ಸ್ವಲ್ಪ ಇಲ್ಲಿ ಕೂತ್ಕೋ ಬಾಪ. ಗೌರಿ, ಒಂದು ಲೋಟ ನೀರು ತಗೊಂಬಾ. ಸರಿ ಅಜ್ಜಿ. ಎಲ್ಲಾದರೂ ಹೊರಡುವಾಗ ಬಲಗಾಲಿಡುವುದು ಅಪಶಕುನ. ಸ್ವಲ್ಪ ಹೊತ್ತು ಇದ್ದುಬಿಟ್ಟು ಆಮೇಲೆ ಹೋಗಪ್ಪ. ಮೊದಲೇ ನಿನ್ನ ಟೈಮ್ ಸರಿಗಿಲ್ಲ. ನಮ್ಮ ಹುಷಾರಲ್ಲಿ ನಾವಿರೋದು ತಪ್ಪೇನಲ್ವಲ್ಲ? ಯಾಕ್ರಿ ಇಷ್ಟು ಅಪ್ಸೆಟ್ ಆಗಿದ್ದೀರಾ? ಅಮ್ಮಂಗೆ ಮೂಢನಂಬಿಕೆ ಜಾಸ್ತಿ ಅಂತ ನಿಮ್ಗೆ ಚೆನ್ನಾಗಿ ಗೊತ್ತು ತಾನೆ. ಮೂಢನಂಬಿಕೆ ಕಟ್ಕೊಂಡು ನಾನೇನು ಮಾಡ್ಲಿ? ಆ ಕಳ್ಳನ ಮಗ ಮನೆಯಿಂದ ಆಚೆ ಹೋಗ್ಲಿ ಅಂತ ನಾವು ಕಾಯ್ತಾ ಇದ್ರೆ ಆ ದರಿದ್ರದ ಕಾಲು ಹೊಸ್ಲೆಡ್ವದ? ನಿಮ್ಗೆ ಯಾಕ್ರಿ ಹುಡುಗನ್ ಕಂಡ್ರ ಆಗೋದಿಲ್ಲ? ಒಳ್ಳೆ ಮಂತಂದ ಒಂಥರ ಕಾಣ್ತಾನೆ, ಒಳ್ಳೆ ನಡತೆ, ಬುದ್ಧಿವಂತ ಕೂಡ. ಅವನು ನಮ್ಮ ಮುಚ್ಚು ಬಾಯ್. ಅವನ್ ಯಾರು ಅಂತ ನಿನಗೆ ಗೊತ್ತಾ? ಅವನು ಆ ದೇಸಾಯಿ ವಂಶದವನು. ಕೊನೆ ಗಂಡಸಂತಾನ ಈಗ ನಮ್ ಕೈಗೆ ಸಿಕ್ಕಾಕೊಂಡಿದ್ದಾನೆ. ಈಗ ಅವ್ನು ಸಾಯಿಸ್ಬಿಡ್ತೀರಾ? ಇಲ್ಲ, ಹಾಲು ಕುಡಿಸಿ ಬಾಳೆಹಣ್ಣು ತಿನ್ಸಿ ತೊಟ್ಲಲ್ಲಿ ಹಾಕಿ ಜೋಗುಳ ಹಾಡ್ತೀನಿ. ದಡ್ಡಿ, ಅವ್ರ ಕುಟುಂಬದ ಮೇಲೆ ನಮ್ ಸೇಡ್ ಮರ್ತು ಬಿಟ್ಟಿಯಾ? ಹಾಗಲ್ಲ ರೀ, ಹುಡುಗ ಪಾಪ ಪಾಪದೊಂಥರ ಕಾಣಿಸ್ತಾನಲ್ಲ ಅಂತ. ಅವರಪ್ಪನು ಅಯ್ಯೋ ಪಾಪ ಅನ್ನೋ ಥರನೇ ಇದ್ದ. ಆದ್ರೆ ಅವನೇನ್ ಮಾಡ್ದ ಅಂತ ನಿನಗೂ ಗೊತ್ತಲ್ಲ. ನೀವ್ ಹೆಂಗಸ್ರೇ ಇಷ್ಟು ಸುಲಭವಾಗಿ ಕರಗೋಗ್ತೀರ, ರಕ್ತ ಕಂಡ್ರೆ ಬೆಚ್ಚ ಬೀಳ್ತೀರ. ಆದ್ರೆ ನಮ್ಮ ವಂಶದ ರೀತಿ ನೀತಿನೇ ಬೇರೆ ತರ. ರಕ್ತಕ್ಕೆ ರಕ್ತದಲ್ಲೇ ಉತ್ತರ ಕೊಡ್ತೀವಿ ನಾವು. ನಿಮ್ ತರ ಅಲ್ಲ, ನಮ್ಮಲ್ಲಿ ಹೆಂಗಸ್ರು ಹೋರಾಡ್ತಾರೆ. ನಮ್ಮನ್ನ ಏನ್ ಹೇಡಿಗಳು ಅಂತ ತಿಳ್ಕೊಬೇಡಿ. ಸೇಡಿನ ವಿಷಯ ಬಂದಾಗ ನಮ್ ಕುಟುಂಬನ ಹಿಂದೇಟ್ ಹಾಕಿಲ್ಲ. ಕುಟುಂಬದ ಗೌರವ ಉಳಿಸೋದಕ್ಕೋಸ್ಕರ ನಮ್ಮನೆ ನಾಯಿ ಮರಿಗಳು ಎಷ್ಟೋ ವೈರಿಗಳ ಜೊತೆ ಹೋರಾಟ ನಡೆಸಿವೆ. ನಮ್ಮಲ್ಲೂ ಹೆಂಗಸರು ಬೇಕಾದಷ್ಟು ಹೋರಾಟಗಳನ್ನ ನಡೆಸಿದ್ದಾರೆ. ನಮ್ಮ ಅಜ್ಜಿ ಕತ್ತಿಗಳನ್ನ ಹೇಗೆ ಉಪಯೋಗಿಸ್ಬೇಕು ಅಂತ ಕಲ್ತಿದ್ರು. ನಮ್ಮಮ್ಮ ಎಷ್ಟು ಚೆನ್ನಾಗಿ ಕುಸ್ತಿ ಆಡ್ತಿದ್ರು. ನಮ್ ದೊಡ್ಡಮ್ಮ ಚಿಕ್ಕಮ್ಮಂದ್ರೆಲ್ಲ ಮಾರ್ಷಲ್ ಆರ್ಟ್ ಅಲ್ಲಿ ಎಕ್ಸ್ಪರ್ಟ್ ಆಗಿದ್ರು. ನೀವು ನಮ್ಮನ್ನ ಹಾಗೆಲ್ಲ ಕೀಳಾಗಿ ನೋಡ್ಬೇಡಿ. ನಿಮಗ್ ದ್ವೇಷ ಸಾಧಿಸ್ಲೇಬೇಕು ಅಂತಿದ್ರೆ ಹಾಗೆ ಆಗ್ಲಿ. ನಿಯತ್ತಾದ ಹೆಂಡತಿಯಾಗಿ ಯಾವಾಗ್ಲೂ ನಿಮ್ ಜೊತೆಲೇ ಇರ್ತೀನಿ. ಈಗ ನನಗೆ ತುಂಬಾ ಖುಷಿ ಆಯ್ತು ಚಿನ್ನ. ನಮ್ಮ ಮನೆಗೆ ಸೇರೋ ಹೆಂಗಸ್ರೆಲ್ಲ ಹೀಗೆ ಇರ್ಬೇಕು. ಇನ್ನು 15 ನಿಮಿಷದಲ್ಲಿ ಆ ನನ್ನ ಮಗನ್ನ ಈ ಮನೆಯಿಂದ ಆಚೆ ಕರ್ಕೊಂಡು ಹೋಗ್ತೀನಿ. ಆ ಅರಮನೆಯಿಂದ ಆಚೆ ಕಾಲಿಡ್ತಿದ್ದಾಗೆ ನಾವು ಅವನ್ನ ಮುಗಿಸ್ಬಿಡ್ತೀವಿ. ಅಲ್ಲಿಗೆ ನಮ್ ಸೇಡು ಪೂರ್ತಿ ಆಗುತ್ತೆ. ನಾವು ಅಂದ್ರೆ ಯಾರ್ರಿ? ಅದೇ ನಮ್ ರಮೇಶ್ ನಮ್ ಜೊತೆ ಇರ್ತಾನೆ ಕಣೆ. ಯಾಕೆ? ಯಾಕೆ ಅಂದ್ರೆ ನೀವ್ ಈ ಮನೆ ರಾಜ್ಕುಮಾರ್ ಅನ್ನೋದನ್ ಮರಿಬೇಡಿ. ಅವರು ಈ ಮನೆಗೆ ಅಳಿಯ ಅಷ್ಟೇ. ಈ ಮನೆಗೆ ಏನೇ ಗೆಲುವು ಬಂದ್ರು ಅದು ನಿಮ್ಮಿಂದ ಆಗಿರ್ಬೇಕು. ನೀನೇನು ಯೋಚನೆ ಮಾಡ್ಬೇಡ. ಆ ಅಯೋಗ್ಯ ನನ್ ಹಿಂದೆ ಇರ್ತಾನ ಅಷ್ಟೇ ಕೆಲಸದು ಅಂತಾರ. ನೀವು ಹುಷಾರಾಗ್ಲಿಲ್ಲ ಅಂದ್ರೆ ನಮ್ಮ ಅಣ್ಣ ನಿಮ್ಮನ್ನ ಕೆಲಸದು ಅಂತಾರ, ಅವನ ಹಿಂದೆ ನಿಲ್ಲಿಸ್ಬಿಡ್ತಾನೆ. ನಾನೇನು ಕಿವಿ ಹೂವ ಇಟ್ಕೊಂಡಿಲ್ಲ ಭಾವನಿಂದೆ ನಿಂತ್ಕೊಳ್ಳಕ್ಕೆ. ನೋಡ್ತಾ ಇರು, ನನ್ನ ಕೈ ಕತ್ತಿ ಬರ್ಲಿ. ದೇಹದ ಮೊದಲನೇ ರಕ್ತದ ಹನಿ. ಅಯ್ಯೋ ನಿಮ್ ರಕ್ತ ಅಲ್ರಿ, ಅವನ ರಕ್ತ. ಸರಿ, ಅವನ ದೇಹದಿಂದ ಬರೋ ಮೊದಲನೇ ರಕ್ತದ ಹನಿ ನಿಮ್ಮ ಕತ್ತಿದೆ ಆಗ್ಬೇಕು. ಅಷ್ಟೇ ಅಲ್ಲ, ಅದನ್ನ ತೊಳಿದೆ ಹಾಗೆ ತರ್ಬೇಕು. ಯಾಕೆ? ಯಾಕೆ ಅಂದ್ರೆ ನನ್ನ ಕೈ ಯಾರೇ ತೊಳೆದು ಅವನ ರಕ್ತನ ನಾ ಕುಡಿಬೇಕು. ಅಯ್ಯೋ, ನೀನು ಒಂದ್ ಹೆಣ್ಣಾಗಿ ನಿನ್ ಬಾಯಿ ನಿಂತ ಭಯಂಕರವಾದ ಮಾತು. ನಾನ್ ಮಾತಾಡ್ತಾ ಇಲ್ಲ, ನನ್ನ ದೇಹದಲ್ಲಿ ಕುದೀತಾ ಇರೋ ನಮ್ಮ ವಂಶದ ರಕ್ತ ಮಾತಾಡ್ತಾ ಇದೆ. ಥ್ಯಾಂಕ್ ಯು ಅಮ್ಮ, ನಂಗೆ ಬರಲ. ಸರಿನಪ್ಪ, ಹೋಗ್ಬಿಟ್ಟ. ಎಲ್ಲ ಒಳ್ಳೇದಾಗ್ಲಿ. ನಿಮ್ಮ ಆಶೀರ್ವಾದ. ಮದನ್ ಬಾ, ಕೂತ್ಕೋ. ಒಂದೂವರೆ ಗಂಟೆ ಬಿಟ್ಟು ಹೊರಡು. ಒಂದೂವರೆ ಗಂಟೆನಾ? ಯಾಕೆ? ಇವತ್ತು ಯಾವ ವಾರ? ಭಾನುವಾರ. ಭಾನುವಾರ 4:30 to 6 ರಾಹುಕಾಲ, ಗೊತ್ತು ತಾನೆ? ಇವತ್ತು ಒಂದ್ ದಿವಸ ರಾಹುಕಾಲ ಕಡಿಮೆ ಮಾಡ್ಕೊಳಕಾಗಲ್ವಾ? ನಮ್ಮ ಮನೆಯಿಂದ ರಾಹುಕಾಲದಲ್ಲಿ ಯಾರು ಎಲ್ಲೂ ಹೋಗೋದು ನನಗಿಷ್ಟ ಇಲ್ಲ.
ಗೌರಿ. ಅಯ್ಯೋ, ಒಂದೂವರೆ ಗಂಟೆನಾ? ಇವ್ರು ಕೊಟ್ಟಿದ್ದೆಲ್ಲ ಕರಗಿಸ್ಕೊಳ್ಳೋವರೆಗೂ ಇಲ್ಲಿಂದ ಕಳಿಸಲ್ಲ ಅಂತ ಕಾಣಿಸುತ್ತೆ. ಯಾಕೆ ಹೋಗಿತಾ ಇದ್ಯಾ? ನಾನೇನಾದ್ರೂ ಮಾತಾಡಕ್ ಮುಂಚೆ ಥೂ ಅಂದ್ರೆ ನಂಗೆ ಮಾತು ಬರೋದು. ಸರಿ ಮಾತಾಡಿ ಈಗ. ಗಡಿಯಾರದ ಗಂಟೆ ಹೊಡಿತಿದ್ದಾಗ್ಲೆ ನಾವು ಅನ್ಕೊಂಡಿದ್ದ ಕೆಲಸ ಆಗೇ ಆಗುತ್ತೆ ಅಂತ ಸಂತೋಷಪಟ್ಟೆ. ಅಮ್ಮ ನೋಡಿದ್ರೆ ರಾಕೋಲ ಅನ್ಬಿಟ್ರ? ನೀವೇನ್ರಿ ನೋಡ್ಕೊಳಕ್ ಆಗ್ತಿರ್ಲಿಲ್ಲ. ಅದು ಸರಿ ನೋಡಯ್ಯ, ನಾನು ಈ ಮನೇಲಿ ಲೆಕ್ಕ ಬರೆಯೋನು. ಲೆಕ್ಕದಲ್ಲಿ ಏನಾದ್ರು ವ್ಯತ್ಯಾಸ ಆದ್ರೆ ಸರಿ ಮಾಡಬಹುದು. ರಾಹು ಕಾಲ ಬಂದ್ರೆ ನಾನೇನ್ ಮಾಡ್ಲಿ? ಈಗ ನಾವು ಊಟ ಮಾಡಕ್ ಕೂತಿದೀವ ಇಲ್ಲ ಮಾಡ್ಕೂತಿದೀವ? ಸುಮ್ನರಯ್ಯ. ಅಯ್ಯೋ ಹೋಗ್ಲಿ ಬಿಡಿ, ಒಂದೂವರೆ ಗಂಟೆ ತಾನೆ. ಹೀಗಂದ್ ಹಾಗನ್ನೋ ಅಷ್ಟ್ರಲ್ಲಿ ಹೊರಟೋಗುತ್ತೆ. ಆದ್ರೆ ಮದನ್ನ ಮೊದಲು ಕಾರಲ್ಲಿ ನೀವು ಕರ್ಕೊಂಡು ಹೋಗ್ಬೇಕು. ಯಾಕಂದ್ರೆ ರಾಮಾಯಣದಲ್ಲಿ ದಶರಥ ಮಹಾರಾಜನಿಗೆ ಶ್ರೀರಾಮಚಂದ್ರ ಹೇಗಿದ್ನೋ ಈ ಮನೆಗೆ ನೀವ್ ಹಾಗೆ. ದೊಡ್ಡಮ್ಮ ಆದ್ಮೇಲೆ ಈ ಮನೆಗೆ ನೀವೇ ತಾನೆ? ಮಹಾಭಾರತದಲ್ಲಿ ಶ್ರೀಕೃಷ್ಣನ್ ಗೊತ್ತಿಲ್ದಿರ ಯಾವ ವಿಷಯನೂ ನಡೆದಿಲ್ಲ. ಅದಕ್ಕೆ ನೀವು ಈ ಮನೆಗೆ ಶ್ರೀಕೃಷ್ಣ ಇದ್ದ ಹಾಗೆ. ಅದರಿಂದ ನೀವ್ ಹೋಗೋದ್ರಲ್ಲಿ ತಪ್ಪೇನೇ ಇಲ್ವಲ್ಲ ಅಲ್ವಾ? ನಾನೇ ಕೃಷ್ಣ. ಹೌದೌದು, ಕೊನೆಗೆ ಯಾವನೋ ಬೇಡನ್ ಬಾಣಕ್ ಸಿಕ್ಸತ್ತ. ಅವರಿಬ್ರಲ್ಲಿ ಯಾರಿಗಾದ್ರೂ ಒಬ್ರಿಗೆ ನಂಗೆ ಊಟ ಬಡ್ತಾ ಕೇಳ್ರಯ್ಯ, ಎಷ್ಟೊತ್ತಿನಿಂದ ಕಾಯುತ್ತಿದ್ದೇನೆ. ಲೇ ಕುಡುಕ, ನಿನ್ ಹೆಂಡ್ತಿನ್ ಕೊಂದನು ಅಲ್ಲಿ ಕೂತಿದ್ದಾನೆ, ಅವನ್ನ ಮುಗಿಸ್ಬೇಕು ಅಂತ ನಾವೆಲ್ಲ ಪ್ಲಾನ್ ಮಾಡ್ತಾ ಇದೀವಿ. ನೀನ್ ಊಟ ಊಟ ಅಂತ ಸಾಯ್ತಿದೀಯ. ಅದು ನಮ್ಮ ಸಮಸ್ಯೆ ಇರೋದು, ನಮ್ಮ ಶತ್ರುನ ಮೊದಲು ಮುಗಿಸ್ಬೇಕು. ಅದಕ್ಕೆ ಮದನ್ ಜೊತೆ ನೀನ್ ಹೋಗು, ನೀನು ಕಾರ್ ಡ್ರೈವ್ ಮಾಡು. ಸರಿ ಈಗಲ್ಲ ಕುತ್ಕ. ನೀವಿಬ್ರು ಇಲ್ದಿರೋ ಸಮಯದಲ್ಲಿ ಈ ಮನೆಗೆ ಒಬ್ಬ ರಾಜ ಬೇಕು. ಅದು ನಾನು. ನೀನಲ್ಲಯ್ಯ, ನೀನೇ ರಾಜ. ಸರಿ ತಾನೆ ರಾಜ? ನಾನು ಇಲ್ದೆ ಇದ್ದಾಗ. ಗೌರಿ ಅವರೇ, ನಿಮ್ ಮನೆ ಗೆಸ್ಟ್ ಆಗಿ ಬಂದ ಅನುಭವನ ನನ್ನ ಲೈಫಲ್ಲಿ ಮರೆಯೋದಿಲ್ಲ. ಹಾಗಾಗಿ ಬರ್ತಾ ಇದೆ? ಓ ಖಂಡಿತ, ಇಷ್ಟು ದೊಡ್ಡ ಮನೆಯಲ್ಲಿ 100 ರೂಮ್ ಇದೆ ಅಂತ ಹೇಳಿದಿರಿ, 3 ನೋಡಿಲ್ಲ ಸರಿಯಾಗಿ. ನಿಮ್ಗೆ ಇನ್ನೊಂದು ರಾವ್ ಕಾಲ ಮುಗೀತು ಪಾಪ, ಊರ್ ಹೋಗೋದಕ್ಕೆ ಲೇಟ್ ಆಗುತ್ತೆ. ಕಾರ್ ರೆಡಿ ಮಾಡ, ರೆಡಿ. ದೂರದ ಪ್ರಯಾಣ ಬೇರೆ. ನಡ್ರಿ ನಡ್ರಿ ನಡಿ ಮಾ. ಸರಿ ಬರ್ತೀನಿ ಗೌರಿ ಅವರೇ. ಈ ಮನೆಯಲ್ಲಿ ಅಪಿಷ್ಕರಿ ಮಾಡಿದ್ರಲ್ಲ, ಎಷ್ಟು ಚೆನ್ನಾಗಿತ್ತು. ನಾ ಇನ್ನೂ ಸಲ ಬರ್ತೀನಿ. ಅಯ್ಯೋ ಅವತ್ತು ವಡೆ ಪಾಯ್ಸ ರೆಡಿ ಮಾಡಿಸ್ಬಿಡ್ತೀನಿ. ಇಲ್ಲಿ ಬೇರೆ ಏನಾದ್ರೂ ಮುಖ್ಯವಾದ ಕೆಲಸ ಇದೆಯಾ ಮದನ್? ಅವನ ತಾಯಿ ಮನೆಯಲ್ಲಿ ಕಾಯ್ತಾ ಇರ್ತಾರೆ ಅಲ್ವೇನ ಮದನ? ನಾನು ಮದನ್ನ ಕೇಳ್ತಾ ಇರೋದು. ಅಂತ ಮುಖ್ಯವಾದ ಕೆಲಸ ಏನು ಇಲ್ಲ, ಏನಾದ್ರು ಆಗ್ಬೇಕಿತ್ತೇನು? ನಿನಗೆ ಸಂಗೀತ ಅಂದ್ರೆ ಇಷ್ಟನಾ? ಅಯ್ಯೋ ಸಂಗೀತ ಅಂದ್ರೆ ನನ್ನ ಪಂಚ ಪ್ರಾಣ. ನಾ ಅನ್ಕೊಂಡೆ, ಹಾಗಾದ್ರೆ ಕಚೇರಿ ಮುಗಿಸ್ಕೊಂಡೆ ಹೋಗು. ಕಚೇರಿ? ನಾನು ಕಚೇರಿ ಅಂತಂದ್ರೆ ನಮ್ಮ ರಾಣಿಯಮ್ಮನವರಿಗೆ ಸಂಗೀತ ಅಂದ್ರೆ ಬಹಳ ಇಷ್ಟ. ಅದಕ್ಕೆ ಪ್ರತಿ ಭಾನುವಾರ ಒಳ್ಳೊಳ್ಳೆ ಸಂಗೀತಕಾರನ ಕರೆಸಿ ಸಂಗೀತ ಕಚೇರಿ ಏರ್ಪಾಡು ಮಾಡ್ತೀವಿ. ಅದಕ್ಕೆ ಇವತ್ತು ಸಂಗೀತ ಕಚೇರಿ ಇದೆ. ಇದನ್ನೇ ನಾನು ಹೇಳೋಕೆ ಹೊರಟಿದ್ದೆ. ಕಚೇರಿ ತುಂಬಾ ಚೆನ್ನಾಗಿರುತ್ತೆ. ಇದ್ದು ಮುಗಿದ್ಮೇಲೆ ಹೋಗು. ಇದ್ದು ಮುಗಿಸ್ಕೊಂಡೋದ್ರೆ ಚೆನ್ನಾಗಿರುತ್ತೆ ಅಲ್ವಾ?
ಏನಾಯ್ತು ಮದನ್? ಸ್ವರ ತಪ್ಪಾಗಿ ಹಾಡ್ತಾ ಇದ್ದಾರೆ. ತಪ್ಪು ಸ್ವರನ? ನೀವು ಹಾಡಿದ್ದು ಭೀಮಪಲ್ಲಸ್ ರಾಗ ತಾನೆ? ಹೌದು. ಅದರಲ್ಲಿ ಆ ಚಿಕ್ಕರಿ ಬರಬಹುದಾ? ಅಷ್ಟು ಚಿಕ್ಕರಿ ಅದು ಬರ್ಬೇಕಾದ್ರೆ ನಾನು ನಿನಗೆ ಸಂಗೀತ ಬರುತ್ತಪ್ಪ? ಹೌದು, ನಾನು ಅದನ್ನೇ ಕೇಳ್ತಿದ್ದೀನಿ. ನಿನಗೆ ಹಾಡೋದು ಬರುತ್ತಾ ಇಲ್ಲ ಬೇರೆಯವ್ರು ಹಾಡಿದ್ರಲ್ಲಿ ತಪ್ಪು ಮಾತ್ರ ಕಂಡಿಡಿಯಕ್ಕೆ ಬರುತ್ತಾ? ನೀನಿ ಸರಿ ರೀ ಸಸ, ನೀನಿ ಸರಿ ರೀ ಸಸ, ನೀನಿ ಸರಿ ರೀ ಸಸ, ನೀನಿ ಸರಿ ರೀ ಸಸ, ನೀನಿ ಸರಿ ರೀ ಸ, ನೀನಿ ಸರಿ ರೀ ಸ, ನೀ ಸರಿ ಸ ಗರಿ ರೀ ಸಸ, ನೀನಿ ಬಸ ನೀನಿ ಬಬ ಮಮ ಗ ಗ ಮ ಬ ಬ ಬ ನಿ ಮ ಬ ಗ ಮ ಮ ಗ ರಿ ಸ. ಹಾಡೆಂದರೆ ಹಾಡೆಂದರೆ ಈ ಹಾಡೆಂದರೆ ಮಗುವಮ್ಮ ಕಿಲ 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 ನಗುವಮ್ಮ ಜುಳು 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 ನೀರಮ್ಮ. ಓ ಹಾಡೆಂದರೆ ಹಾಲಮ್ಮ ನಾದ ವಿನೋದದ ನೊರೆಯಮ್ಮ ದೈವನಿ ನಾದದ ಸುರೆಯಮ್ಮ. ಸ್ವರಗಳ ತೇರಲ್ಲಿ ನಿಸ ನಿಸ ಪನಿ ಪನಿ ನಿಸ ನಿಸ ಪನಿ ಪನಿ ಸ್ವರಗಳ ತೇರಲ್ಲಿ ಸರಿಗರಿ ಸನಿ 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 ಬಮ ಗಮ ಪನಿಯ ವಾಣಿಯ ಭಾವದ ಲಾಸ್ಯ ನೋಡು. ಹಾಡೆಂದರೆ ನವಿಲಮ್ಮ ಸಾವಿರ ಕಣ್ಗಳ ಬೆಳಕಮ್ಮ ಘಲ್ ಘಲ್ ಗಜ್ಜೆಯ ಇಂಪಮ್ಮ. ಗುರುತಿಸೋ ಗುರುವಮ್ಮ ಈ ಹಾಡು.
ಹಾಡೆಂದರೆ ಮಗುವಮ್ಮ ಕಿಲ 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 ನಗುವಮ್ಮ ಜುಳು 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 ನೀರಮ್ಮ ಸ್ವರಗಳ ತೇರಲ್ಲಿ ಸ್ವರಗಳ ತೇರಲಿ ಸ್ವರಗಳ ತೇರಲಿ ಸ್ವರಗಳ ತೇರಲ್ಲಿ ಸ್ವರಗಳ ತೇರಲಿ ಸ್ವರಗಳ ತೇರಲಿ ಆ ವಾಣಿಯ ಭಾವನ ಲಾಸ್ಯ ಹಾಡೆಂದರೆ ನಬಿಲಮ್ಮ ಸಾವಿರ ಕಣ್ಗಳ ಬೆಳಕಮ್ಮ ಘಲ್ ಘಲ್ ಗಜ್ಜಯ ಇಂಪಮ್ಮ ಈ ಹಾಡೆಂದರೆ ಮಗುವಮ್ಮ ಕಿಲ 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 ನಗುವಮ್ಮ ಜುಳು 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 ನೀರಮ್ಮ ಹೋಗು ನಮ್ಮ ಆಯ್ತುಗಳನ್ನೆಲ್ಲ ತಂದ್ಬಿಡು ಸರಿ ಆಮೇಲೆ ನಂಗನ್ ಬೇಡ ಬರೀ ಶಬ್ದ ಮಾಡತ್ತಷ್ಟೇ ಕತ್ತಿನ ಬೆಸ್ಟು ಒಂದೇ ಮದನ್ ನೀನು ಹಾಡ್ತೀಯ ಅಂತ ಗೊತ್ತಿತ್ತು ಆದ್ರೆ ಇಷ್ಟೊಂದು ಚೆನ್ನಾಗಿ ಹಾಡ್ತೀಯ ಅಂತ ಗೊತ್ತಿರ್ಲಿಲ್ಲ ತುಂಬಾ ಚೆನ್ನಾಗಿ ಹಾಡ್ದಪ್ಪ ಎಲ್ಲ ನಮ್ಮಮ್ಮನ ಆಶೀರ್ವಾದ ಅಯ್ಯೋ ಎಷ್ಟೊತ್ತಾಗೋಯ್ತು ಅಮ್ಮ ಕಾಯ್ತಾ ಇರ್ತಾಳೆ ಅಮ್ಮ ನಾನು ಬರ್ತೀನಿ ಬೇಡಪ್ಪ ರಾತ್ರಿ ಆಗಿದೆ ನೀನು ಇವತ್ತಿಲ್ಲೇ ಇದ್ದು ಬೆಳಿಗ್ಗೆ ಹೊರಡುವಂತೆ ಇಲ್ಲ ಆಗಲ್ಲ ಅಂತ ಮತ್ತೆ ಹೋದ್ಲು ಆ ಹೊಳೆಯಲ್ಲಿ ಏನಾಯ್ತು ಅಂದ್ರೆ ಅಲ್ಲಿ ನೀರಿದೆ ಬಟ್ಟೆ ಹೋಗಿ ಕಲ್ಲೇ ಇಲ್ಲ ನನಗೆ ರಾಡಿ ಏರಿಕೆ ಎಷ್ಟು ವರ್ಷದಿಂದ ಯಾರ ಮನೆ ಬರ್ತಾ ಇದ್ದೀನಿ ಆದ್ರೂ ಯಜಮಾನ್ ರೂಮ್ ಯಾವ ಕಡೆ ಅಂತ ಯಾವಾಗಲೂ ಕನ್ಫ್ಯೂಷನ್ ಆಯ್ತದಲ್ಲ ಎಲ್ಲ ಹಾಳಾಗ ಹೋಗಿದ್ದೆ ಆರು ಗಂಟೆಗೆ ಬರ್ಬೇಕಾದವನು ಅಯ್ಯೋ ಬರ್ಬೇಕು ಅಂತ ಇದ್ದೆ ಅಷ್ಟರಾಗೆ ನನ್ನ ಹೆಂಡ್ರಿ ಹೊಟ್ಟೆ ನೋವು ಶುರುವಾಯ್ತ್ರ ಹೋದ ಸಲ ಹೊಟ್ಟೆ ನೋವು ಬಂದಾಗ ಅವಳಿ ಜವಳಿ ಆಗಿತ್ತು ನಿಮಗೆ ಗೊತ್ತಲ್ರ ನನಗೇನೆ ಗೊತ್ತು ಹೇಳಿಲ್ವಾ ಹೋಗ್ಲಿ ಬಿಡಿ ಈ ಸಾರಿ ಏನಾರು ಹೆಚ್ಚು ಕಮ್ಮಿ ಆಗೋಯ್ತು ಅಂತ ಹೇಳಿ ಆಸ್ಪತ್ರೆಗೆ ಹೋಗ್ಬಿಟ್ಟು ಬಂದೆ ಅಯ್ಯಯ್ಯೋ ನನ್ ಕತೆ ಹೇಳ್ತಾ ಇಲ್ಲಮ್ಮ ನಡೆದಿರೋದಯ್ಯ ನೀನ್ ಸುಮ್ನೆ ರಯ್ಯ ಕಾಕಣ್ಣ ಗುಬ್ಬಣ್ಣ ಕತನ ನಾಳೆ ಬೆಡ್ಶೀಟ್ ಹೊತ್ಕೊಂಡು ಮಲ್ಕ ಹೋಗು ಬೇಜಾರ್ ಮಾಡ್ಕೋಬೇಡ ಯಜಮಾನ್ರೆ ನಿಮ್ ಮಗಳು ತುಂಬಾ ಮುದ್ದಾಗಿದ್ದಾಳೆ ಪೇಟ್ ಅವ್ರ ಅಮ್ಮನ್ ತರೇ ಏನ್ ಅವಳ ಅಮ್ಮನ್ ತರ ನೋಡಿದೀನಿ ಅವ್ರ ಅಮ್ಮನ ನೋಡಿದ್ರೇನಂತೆ ಮಗು ನೋಡಿದ್ರೆ ತಿಳಿಕಿಲ್ವಾ ಅಮ್ಮ ಹೆಂಗವ್ರೆ ಅಂತ ತಗಳಿ ಈ ವಾರದ್ದು ಕೋಟ ಏಳು ಬಾಟ್ಲು ಆದ್ರೂ ತುಂಬಾನೇ ಯಜಮಾನ್ರೆ ಇದ್ಕಿದಂಗೆ ಬೆಲೆ ಜಾಸ್ತಿ ಮಾಡ್ಬಿಟ್ಟವ್ರೆ ಒಂದ್ ಬಾಟ್ಲಿಗೆ 15 ರೂಪಾಯಿ ಜಾಸ್ತಿ ಬರೋಬ್ಬರ ಕಮ್ಮಿ ಆಗೋಯ್ತದಂತೆ ಬಾಟಿ ಮಗನೆ 4 ವರ್ಷದಿಂದಲೂ ಇದೇ ಮಾತು ಹೇಳ್ತಾ ಇದ್ಯಾ ಯಾವತ್ತಾದ್ರೂ ದುಡ್ಡು ಕಡಿಮೆ ಆಯ್ತಾನ ಬೆಳಗ್ಗೆ ಅಕೌಂಟೆಂಟ್ ಹತ್ರ ದುಡ್ಡು ಎಸ್ಕೋ ಹಂಗಾರೆ ಓಪನ್ ಮಾಡ್ಬಿಡ್ಲ ನಿಮ್ ಗ್ಲಾಸು ನಂದೇ ಅದು ಹಾಕ ಹಂಗಾರೆ ನನ್ ಗ್ಲಾಸ್ ಕೊಡಿ ಈ ಕಡೆ ನಂದು ಇದು ಯಜಮಾನ್ರದು ಕಮ್ಮಿ ಆಗೋಯ್ತು ಸ್ವಲ್ಪ ಜಾಸ್ತಿ ಹಾಕೊಂಡ್ಬಿಡ್ತು ಈಗ ಸರ ಆಯ್ತು ಇದು ಈ ಕಡೆ ಇದು ಯಜಮಾನ್ರಿಗೆ ತಗೊಳ್ಳಿ ಇದೆಲ್ಲ ನನಗೆ ಬೇಕಾಗಿರಲ್ಲ ಯಜಮಾನ್ರೆ ನನ್ನ ನಿಂತಿಗೆ ನಾನು ಕುಡಿಯೋದು ಇಷ್ಟ ಆಗಿಲ್ಲ ನೀರು ಬೇಡಿ ಇನ್ಮೇಲೆ ಕುಡಿಯೋಕ್ಕಿಲ್ಲ ಅಂತ ಅವಳ ಮೇಲೆ ಆಡೆ ಮಾಡ್ಬಿಟ್ಟಿದ್ದೀನಿ ನೋಡಿ ಇದೇ ಕೊನೆ ಸಲ ನಾನು ಕುಡಿಯೋದು ಯಾಕೆ ನಗ್ತಾ ಇದ್ದೀರಾ ಹೋದ್ವಾರನು ಇದೇ ಮಾತು ಹೇಳ್ದೆ ಇದೇ ಕೊನೆ ಸಲ ಕುಡಿಯೋದು ಅಂತ ಹೌದಾ ನನಗೆ ಜ್ಞಾಪಕನೇ ಇಲ್ಲ ಹೋಗ್ಲಿ ಬಿಡಿ ಯಜಮಾನ್ರೆ ಒಂದು ಹೇಳಿ ಈ ಕುಡಿಯೋದ್ರಿಂದ ಎಲ್ಲನೂ ಮರಿಬೋದಾ ಮರಿಬಹುದು ನೀನೇನೆ ಕೇಳ್ತಾ ಇದೀಯಾ ನನ್ನ ಹೆಂಡತಿ ಸಾವನ ಮರಿದಕ್ಕೆ ಕುಡಿತಾ ಇದ್ದೀನಿ ಅಂತ ಹೇಳ್ತಿರಲ್ಲ ನಿಜವಾಗ್ಲೂ ಮರಿಯೋದಕ್ಕೆ ಸಾಧ್ಯನಾ ಪ್ರಯತ್ನ ಪಡ್ತಾ ಇದ್ದೀನಪ್ಪ ನೋಡಿ ನಿಮ್ಮ ಜಾಗದಲ್ಲಿ ನಾನೇನಾದ್ರೂ ಇದ್ದಿದ್ರೆ ಅವ್ರ ಕೊಂದವ್ರು ಯಾರು ಅಂತ ಕಂಡಿಡಿದು ಅವ್ನ ಹೊಟ್ಟೆನ ಬಗದು ಅವ್ನು ಬಿಸಿ ರಕ್ತನ ಗಟಗಟ ಅಂತ ಕುಡಿದು ಬಿಟ್ಟು ಆಮೇಲೆ ಈ ವಿಸ್ಕಿ ಕುಡಿತಿದ್ದೆ ಆಯ್ತಪ್ಪ ಅವನು ಯಾರು ಅಂತ ನಾಳೆ ಕಂಡಿಡಿಯೋಣ ಮೊದಲು ಕುಡಿ ಅಲ್ಲ ಇಷ್ಟೆಲ್ಲ ಆದ್ರೂ ಅದೇ ತಂಡಿಗಿದ್ದೀರಾ ಅಂತ ನಾಳೆ ನೋಡೋಣ ಅಂತ ಈ ಸೈಡಲ್ಲೇ ಎಷ್ಟೋ ವರ್ಷದಿಂದ ರಕ್ತ ಹರಿತಾನೇ ಇದೆಯಪ್ಪ ಆದ್ರೆ ಸತ್ತವ್ರು ಯಾರಾದ್ರೂ ಬದುಕ್ ಬಂದ್ರ ಇಲ್ಲ ಈ ಬಾಟ್ಲು ಒಳಗೆ ಈ ಬಾಟ್ಲು ನೀನಿಟ್ಟು ನೀ
ನೀನ್ ನನಗೆ ತುಂಬಾ ಹಿಡಿಸಿದ್ಯಾ. ನಿನ್ನಂಥ ಮಗನ್ನ ಪಡೆದಿರೋದಕ್ಕೆ ನಿಮ್ಮಮ್ಮ ತುಂಬಾ ಹೆಮ್ಮೆ ಪಡ್ತಾ ಇರಬೇಕು. ನನಗೂ ಮಕ್ಕಳಿದ್ದಾರೆ, ಆದರೆ ಹೇಳ್ಕೊಳ್ಳುವಂಥವ್ರು ಒಬ್ಬರೂ ಇಲ್ಲ. ಒಂದು ಅಭಿರುಚಿ ಇಲ್ಲ, ಒಂದು ಪ್ರತಿಭೆ ಇಲ್ಲ, ಜ್ಞಾನ ಅಂತೂ ಮೊದಲೇ ಇಲ್ಲ. ಸುಮ್ಮನೆ ತಿಂತಾರೆ, ಮಲಗ್ತಾರೆ, ಓಡಾಡ್ತಿರ್ತಾರೆ, ಯಾವುದಕ್ಕೂ ಪ್ರಯೋಜನ ಇಲ್ಲ. ಬರೀ ಕುಟುಂಬದ ಗೌರವ, ಪರಂಪರೆ, ಯುದ್ಧ, ಸೇಡು ಅಂತೂ ಓಡಾಡ್ತಿರ್ತಾರೆ. ಯುದ್ಧ ಸೇಡು ಈಗಿನ ಕಾಲದಲ್ಲಿ? ಹೌದು, ನನ್ನ ಮಕ್ಕಳು ಯಾರನ್ನೋ ಹುಡುಕ್ತಾ ಇದ್ದಾರೆ ಸಾಯಿಸೋದಿಕ್ಕೆ ಅಂತ. ಯಾವುದೋ ಹಳೆ ದ್ವೇಷ, ನನಗೆ ಇದೆಲ್ಲ ಇಷ್ಟ ಆಗೋದಿಲ್ಲ. ಆದರೆ ಕೆಲವು ವಿಚಾರಗಳನ್ನ ತಿದ್ದಕ್ಕೆ ಆಗೋಲ್ಲ, ಅದು ರಕ್ತದಲ್ಲೇ ಬಂದುಬಿಟ್ಟಿರುತ್ತೆ. ಈಗ ನನ್ನ ಮಕ್ಕಳು ಸೇಡು 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 ಅಂತಿದ್ದಾರೆ. ಇದರಿಂದ ನನಗೆ ದೂರ ಇರಬೇಕು ಅನಿಸುತ್ತೆ. ಸಂಗೀತ ಮನಸ್ಸಿಗೆ ಮುದ ನೀಡುತ್ತೆ. ಬಹುಶಃ ನಿಮ್ಮಮ್ಮನಿಗೆ ಸಂಗೀತದ ಬೆಲೆ ಏನು ಅಂತ ಗೊತ್ತಿತ್ತು ಅನ್ಸುತ್ತೆ, ಅದಕ್ಕೆ ನಿನಗೆ ಸಂಗೀತ ಕಲಿಸಿದ್ದಾರೆ. ಹೌದೌದು, ನಮ್ಮಮ್ಮ ನನಗೆ ಡ್ಯಾನ್ಸು ಕಲಿಯೋ ಮಗನೇ ಅಂತ ಹೇಳಿದ್ರು. ನಾನೇ ಬೇಡ ಅಂದೆ, ಯಾಕೆಂದ್ರೆ ನಾನು ಕುಣಿದ್ರೆ ದೇವರಾಣೆಗೂ ಚೆನ್ನಾಗಿ ಕಾಣಲ್ಲ, ಕುಣಿತ ಯಾವತ್ತಿದ್ರು ಹೆಣ್ಣು ಮಕ್ಕಳಿಗೆ ಲಕ್ಷಣವಾಗಿ ಕಾಣಿಸೋದು. ನೀನ್ ಹೇಳೋದು ಸರಿ ಅನ್ಸುತ್ತೆ, ಆದ್ರೆ ನಮ್ಮನೆ ಹೆಣ್ಮಕ್ಳು ಯಾರು ಡಾನ್ಸ್ ಕಲ್ತಿಲ್ಲ. ಡಾನ್ಸ್ ಕಲಿಸ್ತಾರೆ, ತಮ್ಮ ಗಂಡಂದ್ರನ್ನ ಚೆನ್ನಾಗಿ ಡಾನ್ಸ್ ಮಾಡಿಸ್ತಾರೆ. ನೀವು ತುಂಬಾ ತಮಾಷೆಯಾಗಿ ಮಾತಾಡ್ತೀರಾ. ಹೌದು, ತಮಾಷೆಯಾಗಿ ಮಾತಾಡೋದನ್ನ ಚೆನ್ನಾಗಿ ನಗೋದನ್ನ ನನ್ ಮಕ್ಕಳು ಕಲಿಸ್ಕೊಟ್ಟಿದ್ದಾರೆ, ಯಾಕೆಂದ್ರೆ ಅವರೆಲ್ಲ ಜೋಕರ್ಗಳು. ಓಹೋ, ಈಗ ನಾನು ಏನ್ ಮಾಡ್ತೀನಿ ಗೊತ್ತಾ? ಒಂದ್ ಕತ್ತಿ ತಗೊಂಡು ಕಚಕ್ ಅಂತ ಕತ್ತಿ ಹೊಡೆದ್ರೆ ಆ ಜಾಗದಿಂದ ಚಳ್ಳ ಅಂತ ರಕ್ತ ಬಂದ್ಬಿಡ್ಬೇಕು. ಯಾಗಲ್ ಮೇಲೆ ತಲೆ ಟಂಕಣಕ ಟಂಕಣಕ ಕುಡ್ಕೊಂಡು ಹೋಗ್ಬಿಡ್ಬೇಕು. ಬಿಡ್ಬೇಡ ಬಾಬಾ, ಅವನು ಬೇಡ ಬೇಡ ಅಂದ್ರು ನೀನು ಕಾರಲ್ಲಿ ಕೂರಿಸ್ಕೊಂಡು ಬೆಳಿಗ್ಗೆ ಮಸ್ಕು ಮಸ್ಕಿದ್ದಾಗ್ಲೇ ನೀನು ಹೊರಟು ಬಿಡು. ಒಂದ್ ಒಳ್ಳೆ ಜಾಗ ನೋಡಿ ಕಾರ್ ನಿಲ್ಸ. ಅದೇ ಐದನೇ ಕ್ರಾಸು ಬಲಕ್ತಿದ್ದು. ಅದಕ್ಕೂ ಮುಂಚೆ ಏಳನೇ ಕ್ರಾಸು ಎಡಗಡೆ ಕೈಮರ ಇದೆಯಲ್ಲ, ಅಲ್ಲಿ ಜಾರಿಸ್ಬಿಟ್ರೆ ಅಲ್ಲಿ ಕಾರ್ ನಿಲ್ಸಿ ಅವನನ್ನು ಕೆಳಗೆ ಇಳಿಸಿ ಅಲ್ಲಿ ಎಡ ಜಾರಿಸಿ ಕತ್ತಿ ತಗೊಂಡು ಅವನ ಕತ್ತಿನ ಎಗರಿಸಿಬಿಡು ಅಷ್ಟೇ. ನಾನು ಹಿಂದ್ಗಡೆ ಇನ್ನೊಂದು ಕಾರಲ್ಲಿ ಬರ್ಬಿಡ್ತೀನಿ. ನೀನ್ ಯಾಕೆ ಬರ್ತೀಯಾ? ಇಲ್ಲ ಬಾಬಾ, ಏನಾದ್ರೂ ಎಡವಟ್ಟಾಗ್ಬಿಟ್ಟು ನೀನು ಅವನ ತಲೆ ತೆಗಿಯೋದ್ರ ಬದಲು ಲಾಚಾಟ್ ಅಂತ ಅವನೇ ನಿನ್ ತಲೆ ತೆಗೆದ್ಬಿಟ್ರೆ ಸೇಡು ತೀರ್ಸ್ಕೋಬೇಕಲ್ಲ. ಕರೆಕ್ಟ್ ಬಾಬಾ, ನಾನು ನಿಮ್ಮಿಂದ ಇನ್ನೊಂದ್ ಕಾರಲ್ಲಿ ಬರ್ತೀನಿ. ನೀನ್ ಯಾಕೋ ಬರ್ತೀಯಾ? ಅಕಸ್ಮಾತ್ ಈ ಗಲಾಟೆಲಿ ಲಾಚಾಕ್ ಅಂತ ಅಣ್ಣನ ಕತ್ತು ಎಗರೋಗ್ಬಿಟ್ಟು ಅಯ್ಯೋ ಕಾಚಾಕ್ ಅಂತ ನಿನ್ ಕತ್ತು ಎಗರೋಗ್ಬಿಟ್ರೆ ರಿವೆಂಜ್ ತೀರ್ಸ್ಕೋಬೇಕಲ್ವಾ. ಅಯ್ಯೋ, ಏನ್ ಕುಟುಂಬನಯ್ಯ, ಮಾತಾಡ್ತಾರೆ ಕಟ್ಕೊಡ್ತಾರಲ್ಲ ಚಕ್ ಕಚಕ್ ಅಂತ ಮಾತಾಡ್ತಾರಲ್ಲಪ್ಪ. ಅಯ್ಯೋ, ಮೊಸರು ಜೀವ ಬೆಲೆನೇ ಗೊತ್ತಿಲ್ವಾ? ಇಲ್ಲಿಲ್ಲ, ಇನ್ನು ಕ್ಷಣ ಅಲ್ಲ, ಅಲ್ಲಿರಲ್ಲ, ಈ ಕೊಲೆಗಿಲ್ಲ, ನನ್ ಕೈಲಿ ಒಣಕಾಗಲ್ಲಪ್ಪ, ನನ್ ಕೈಲಿ ಒಣಕಾಗಲ್ಲ. ಸಾಕತ್ತೆ ತೋಗಿ ಪುಸ್ತಕತ್ತಲ್ಲ ಬೆದ್ಬರಕ್ಕಿವಿಲ್ಲ, ಈ ವಿಷಯ ಊದ್ಬಿಡ್ಬೇಕು ಊದ್ಬಿಡು. ಸರಿ, ಅವ್ರು ಮಲ್ಗೋ ರೂಮ್ ಯಾವ ಕಡೆ? ಆ ಕಡೆನ ಇಲ್ಲ, ಈ ಕಡೆನ? ಓ, ಈ ಕಡೆ, ಈ ಕಡೆ. ಯಜಮಾನ್ರ ಕಾಲು ನೋಡಿ ಯಜಮಾನ್ರೆ, ನಾನೇನೋ ಒಂದು ಹೇಳಲೇಬೇಕು. ನೀವು ನನ್ನ ಅಧಿಕ ಪ್ರಸಂಗಿ ಅನ್ಕೋಬೇಡಿ. ನಾನು ಬಡವ ಇರ್ಬೋದು, ಒಂದು ದುಡ್ಡಕ್ಕೋಸ್ಕರ ಗುಂಡು ಮಾರ್ತೀನಿ, ಆದ್ರೆ ಧರ್ಮ ಬಿಟ್ಟು ಹೋಗಲ್ಲ. ಕೊಲೆ ಮಾಡೋದನ್ನ ನಾನು ಯಾವತ್ತೂ ಒಪ್ಪಲ್ಲ. ನಾನು ಯಾಕೆ ಹೇಳ್ತಿದ್ದ ನಿಮ್ಗನ್ಸ್ಬೋದು, ಹೇಳಿ ಹೇಳ್ತೀನಿ ಅಲ್ಲೆಲ್ಲ ಕೇಳುತ್ತೆ, ಆದ್ರೂ ಹೇಳ್ತೀನಿ. ನೀ ಬಂಟಂದ್ರೆಲ್ಲ ಸೇರಿ ಗೌರಿ ಅವನ ಯಾರನ್ನ ಕರ್ಕೊಂಡ್ಬಂದೆ ಅಳಲ್ಲ, ಅದೇ ಅವ್ ಕಾಲೇಜಲ್ಲಿ ಪುಸ್ತಕ ಮಾಡ್ತಾನಂತಲ್ಲ, ಅವ್ರ ಸಾಯಿಸೋದಕ್ಕೆ ಪ್ಲಾನ್ ಆಗ್ತಾ ಇದಾರೆ. ಇಷ್ಟೊತ್ತಿಗೆ ಆಗ್ಲೇ ಅವನ್ನ ಕೊಂದಾಕ್ಬಿಡ್ತಿದ್ರು, ಆದ್ರೆ
ನಿಮ್ಮ ಮನೆತನದ ಪರಂಪರೆಲೋ ಏನೋ ಔಚಿತ್ಯ ಅಂದ್ರೆ ದೇವರು ಅಂತ ತಿಳ್ಕೊಂಡು ಅವ್ರಿಗೆ ಬಿಟ್ಬಿಟ್ಟಿದ್ದಾರೆ. ಅಯ್ಯಯ್ಯ, ಏ ಸಂಪ್ರದಾಯ ವಿಚಿತ್ರವಾಗಿದೆ, ತಮಾಷೆ ಆಗಿದೆ. ನಿಮ್ಮ ಮನೆಗೆ ಶತ್ರು ಬಂದಾಗ ಅವನಿಗೆ ರಾಜ ಮರ್ಯಾದೆ ಮಾಡ್ತೀರ, ಅವ್ನ ಮನೆಯಿಂದ ಆಚೆ ಕಾಲಿಗೆ ನಿಂದ್ರಿಗೆ ಅಟ್ಟಿಸ್ಕೊಂಡೋಗಿ ಅವನ ಕಚಕ್ ಕಲಿಸ್ಬಿಡ್ತೀರ. ಬೆಳಗ್ಗೆನೆ ನಿಮ್ ಕಾರಲ್ಲೇ ಕರ್ಕೊಂಡೋಗಿ ಅರಮನೆ ಕಡೆ ದಾಟ್ತಿದ್ದಕ್ಕೆ ಅವ ಹುಡುಗನ್ನ ಸಾಯಿಸ್ತಾರೆ ಅಂತ ಪಾಪ ಹುಡುಗನಿಗೆ ಗೊತ್ತಿಲ್ಲ. ಇಲ್ಲೊಂದ್ ಕಡೆ ತಪ್ಪ ಬಲಿಕೊಂಡು ಕಲ್ಸ್ಕೊಳ್ತಾ ಇರ್ತಾನೆ. ಪಾಪ ಭಗವಂತ ಅವನ ಆತ್ಮಕ್ಕೆ ಶಾಂತಿ ಕೊಡ್ಲಿ. ಅರುಡೆ ಬರವರ ಬರುವಾಗ ನಿಮ್ಮ ಮಾಮಲೆ ಹೇಳ್ಬಡ್ಲು ತಗೊಂಬರ್ತೀರಿ. ಈಗ ಗುಡ್ ನೈಟ್, ಗುಡ್ ನೈಟ್, ಗುಡ್ ನೈಟ್, ಗುಡ್ ನೈಟ್. ಕೊಲೆನ, ನನ್ನ ಕೊಲೆ ಮಾಡ್ತಾರ? ನಾನೇನ್ ಮಾಡ್ದೆ, ಒಂದೇ ಒಂದು ಹಾಡು ಹೇಳ್ದೆ. ಹಾಡು ಹೇಳೋದಕ್ಕೆ ಕೊಲ್ತಾರೆ ಈ ಮನೆಯಲ್ಲಿ? ಅಯ್ಯೋ ಮುಂಡೆ ಮಕ್ಕಳ ಕಂಟು ಮಟ್ಟ ಊಟ ಹಾಕ್ಬಿಟ್ಟು ಕೊಲ್ತೀರಲ್ಲೋ. ಚಾನ್ಸೇ ಇಲ್ಲ, ನನ್ನೇ ಕೊಲೆ ಮಾಡ್ಬೇಕು. ನನಗೂ ಅವ್ರಿಗೂ ಪರಿಚಯನೇ ಇಲ್ಲ. ಅವ್ರು ಕನ್ಫ್ಯೂಸ್ ಆಗಿ ಬೇರೆ ಯಾರೋ ನಾನು ಅನ್ಕೊಂಡು ನನ್ನ ಸಾಯಿಸಕ್ಕೆ ಹೊರಟಿದ್ದಾರೆ ಅಷ್ಟೇ. ನನಗೆ ಯಾವ ಸಂಬಂಧನೇ ಇಲ್ವಲ್ಲ, ನನ್ನೇ ಕೊಲೆ ಮಾಡ್ತವ್ರು. ಆಹಾ, ಬೇರೆ ಯಾರೇ ಅನ್ಕೊಂಡ್ರು ಸಾಯೋದು ನಾನೇ ತಾನೇ. ಮನೆ ಕಟ್ಟಿದ ನನ್ನ ಮಗ ನನಗೇನಾರು ಸಿಗ್ಬೇಕು. ಹಾಫ್ ನೋಡ್ ಮಾಡಿ ಅಟ್ಟಿಸ್ಕೊಂಡು ಹೊಡಿತೀನಿ ಅವನ್ನ. ಎಲ್ಲಾ ಕಡೆ ಒಂದೇ ತರ ಬಾಗಿಲು ಕಿಟಕಿ ಇಟ್ಟಿದ್ದಾನೆ. ನಾನು ಇನ್ನೂ ಇಲ್ಲೇ ಇದ್ದೀನ, ಸುತ್ಕೊಂಡು ಸುತ್ಕೊಂಡು ಇಲ್ಲೇ ಇದ್ದೀನ. ಅಯ್ಯೋ, ಕಿಟಕಿನೂ 6 ಅಡಿ ಇದೆ, ಬಾಗ್ಲು 6 ಅಡಿ ಇದೆ. ಬಾಗ್ಲು ಅಂತ ಕಿಟಕಿಗೆ ಹೋಗೋದ, ಕಿಟಕಿ ಅಂತ ಬಾಗ್ಲು ಹತ್ರ ಹೋಗೋದ, ಏನಪ್ಪ ಮಾಡೋದು? ಹೊರಗಡೆ ಹೋಗೋದ್ ನಾನು ಇವಾಗ. ಓ, ಅವಳು ಯಾರು ಅಂತ ನನ್ನ ಪ್ರಶ್ನೆ. ನಾನು ಹೇಳ್ತೀನಿ, ಅವಳು ನಮ್ಮ ಅಣ್ಣನ ಮಗಳು, ಜೊತೆಲಿ ಕರ್ಕೊಂಡೋದ್ರಲ್ಲ ಅವರು ನಮ್ಮತ್ತಿಗೆ, ಈಗ ಆಗಿದ್ವಿ. ಅವಳು ಮದುವೆ ದಿವಸ ನಮ್ಮ ಕುಟುಂಬದ ಶತ್ರುಗಳು ಹಳೆ ದ್ವೇಷದಿಂದ ನಮ್ಮ ಅಣ್ಣನ್ನು ಆ ಮದುವೆ ಗಂಡನ್ನು ಕತ್ತರಿಸಾಕ್ಬಿಟ್ರು. ಅವತ್ತಿನಿಂದ ಈ ತರ ಆಗಿದೆ. ನಮ್ಮ ಕುಟುಂಬಕ್ಕಿಂತ ಅನ್ಯಾಯ ಮಾಡಿದವ್ರು ನಮ್ಮ ಕೈಗೆ ಸಿಕ್ಲಿ ಅಂತ ನಾವು ಕಾಯ್ತಾ ಇದ್ದೇವೆ. ನಾವು ಸೇಡ್ ತೀರ್ಸ್ಕೊಳ್ತೇವೆ, ಬಿಡೋದಿಲ್ಲ. ಎಲ್ಲಾರನ್ನು ಪೇಸ್ ಪೇಸ್ ಮಾಡಿ ಕತ್ತರು ಸಾಕ್ಬಿಡ್ತೀವಿ. ಅಯ್ಯೋ, ಕೇಳಕ್ಕೆ ಭಯಂಕರವಾಗಿದೆಯಲ್ಲಪ್ಪ. ಗಾಬರಿ ಆಗಬೇಡ, ಇದು ನಮ್ಮ ಕುಟುಂಬದ ಸಮಸ್ಯೆ, ನೀನು ಆರಾಮಾಗಿ ಮಲ್ಕೋಬೇಕು. ಹಾ, ಬೆಳಿಗ್ಗೆ ಬೇರೆ ಬೇಗ ಎದ್ದು ನೀನು ಹೊರಡ್ಬೇಕು. ಮಲ್ಕ, ಹೆದರ್ಕಬೇಡ. ಗುಡ್ ನೈಟ್, ಗುಡ್ ನೈಟ್, ಗುಡ್ ನೈಟ್, ಗುಡ್ ನೈಟ್, ಗುಡ್ ನೈಟ್. ಭಾವ, ನಮ್ಮ ರಾಜಿಗೇನೋ ಬುದ್ಧಿ ಸರಿ ಇಲ್ಲ, ನಿದ್ದೆ ಇಲ್ಲದೆ ಇಲ್ಲಿಗೆ ಬಂದ್ಲು. ಓಕೆ, ಆದ್ರೆ ಇವನ್ ಯಾಕೆ ಇಲ್ಲಿಗೆ ಬಂದ? ಹೊಸ ಜಾಗ, ನಿದ್ರೆ ಬಂದಿಲ್ದೇ ಇರ್ಬೋದು. ನನಗೇನೋ ಅನುಮಾನ. ಒಂದು ವೇಳೆ ನಾವು ಅವನ್ನ ಮುಗಿಸ್ತೀವಿ ಅನ್ನೋ ವಿಷಯ ಅವನಿಗೆ ಗೊತ್ತಾಗಿ ರಾತ್ರೊಂದ್ ರಾತ್ರಿ ಪರಾರಿಯಾಗಿ ಪ್ರಯತ್ನ ಪಟ್ಟಿದ್ರೆ? ಚೇಚೆ, ಹಾಗಾಗೋದಕ್ಕೆ ಸಾಧ್ಯನೇ ಇಲ್ಲ. ನಿನ್ಗೆ ಅರ್ಥ ಆಗಲ್ಲ, ಸುಮ್ನಿರು. ಭಾವ, ಯಾವುದಕ್ಕೂ ನಾವು ತುಂಬಾ ಎಚ್ಚರಿಕೆಯಿಂದ ಇರಬೇಕು. ಗಣೇಶ, ಫೋನ್ ಲೈನ್ ಎಲ್ಲ ಕಿತ್ತಾಯ್ತಿನ? ಎಲ್ಲ ವೈರ್ನ ಪೇಸ್ ಪೇಸ್ ಮಾಡಾಕಿದ್ದೀನಿ, ನಾವು ಕೂಡ ಫೋನ್ ಮಾಡಂಗಿಲ್ಲ. ಓ, ನಾವು ಫೋನ್ ಮಾಡೋದು ಮುಖ್ಯ ಅಲ್ಲ ಕಣ. ಸೀಡು ಸೀಡು, ಅವನು ಬೆಳಿಗ್ಗೆ ಹೊತ್ತಿಗೆ ತಪ್ಪಿಸ್ಕೊಂಡ್ಬಿಟ್ಟನು, ಯಾರನ್ನಾದ್ರೂ ಕಾವಲಿಡ್ಬೇಕು, ಗೊತ್ತಾಯ್ತಾ? ಅವನು ಬೆಳಕು ಕರಿತಿದ್ದಂಗೆ ಮನೆ ಬಿಟ್ಟು ಆಚೆ ಹೋಗ್ತಾನೆ. ಅಲ್ಲಿ ಕಾಲಿಡುವುದು ರಾವ್ ಕಾಲ ಯಾವುದು ಇರುವುದಿಲ್ಲ. ಒಂದೇ ಏಟು ಕಿಚ್ಚೆ, ಗುಂಡ ಒಂದ್ಕಿಡು, ಗುಂಡ ಒಂದ್ಕಿಡು. ಅಯ್ಯಯ್ಯೋ, ಇವರು ಮನೆ ಕಾಯುವಾಗುವಾಗ ಕೊಂದಾಕ್ಬಿಡ್ತಾರಲ್ಲಪ್ಪ ಇವರು. ಟೆಲಿಫೋನ್ ಲೈನ್ ಬೇರೆ ಕಟ್ ಮಾಡ್ಬಿಟ್ಟಿದ್ದಾರೆ, ಗಾರ್ಡ್ ಬೇರೆ ಹಾಕು ಅಂತ ಹೇಳ್ತಾ ಇದ್ದಾನೆ. ನಾನು ಇವ್ರ ಜೊತೆ ಹೋದ್ರೆ ತಾನೇ ಸಾಯೋದು, ಇಲ್ಲೇ ಗೆಸ್ಟ್ ಆಗಿ ಉಳ್ಕೊಂಡ್ಬಿಡೋದು ವಾಸಿ. ಯಾಕೆಂದ್ರೆ ಇವ್ರ ಅತಿಥಿಗಳನ್ನ ಖಂಡಿತ ಸಾಯಿಸೋದಿಲ್ಲ. ಆಮೇಲೆ ಟೈಮ್ ನೋಡ್ಕೊಂಡು ತಪ್ಪಿಸ್ಕೊಂಡೋದ್ರೆ ಆಯ್ತು, ಇಲ್ಲೇ ಉಳ್ಕೊಳ್ಳೋದಾ? ಹಾಗೆ
ದೊಡ್ಡಮ್ಮನಿಗೆ ಸಂಗೀತ ಅಂದ್ರೆ ಬಹಳ ಇಷ್ಟ. ಪ್ರಥಮಂ ವಕ್ರತುಂಡಂ ಚ ಏಕದಂತಂ ದ್ವಿತೀಯಂ ತೃತೀಯಂ ಕೃಷ್ಣಪಿಂಗಾಕ್ಷಂ ಗಜವಕ್ತ್ರಂ ಚತುರ್ಥಕಂ ಲಂಬೋದರಂ ಪಂಚಮಂ ಚ ಷಷ್ಠಂ ವಿಕಟಮೇವ ಚ ಸಪ್ತಮಂ ವಿಘ್ನರಾಜೇಂದ್ರಂ ಧೂಮ್ರವರ್ಣ ತಥಾಷ್ಟಮಂ ನವಮಂ ಬಾಲಚಂದ್ರಂ ಚ ದಶಮಂ ತು ವಿನಾಯಕಂ ಏಕಾದಶಂ ಗಣಪತಿಂ ದ್ವಾದಶಂ ತು ಗಜಾನನ ದ್ವಾದಶೈತಾನಿ ನಾಮಾನಿ ತ್ರಿಸಂಧ್ಯಯ ಪಠೇ ನರಃ ನ ಚ ವಿಘ್ನಭಯಂ ತಸ್ಯ ಸರ್ವಸಿದ್ಧಿಕರಂ ಪ್ರಭೋ ಸವಿತುರ್ವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ನಮಸ್ಕಾರ. ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಅದೇನು ಭಕ್ತಿ? ನಿನ್ನ ಹಾಡು ಕೇಳಿ ನನ್ನ ಕಣ್ಣಲ್ಲಿ ನೀರು ಬಂದ್ಬಿಡ್ತು. ನನಗೂ ಬಂದಿತ್ತು ಹಾಡೋದಕ್ಕೆ ಮುಂಚೆ. ಹೊರಡೋದಕ್ಕೆ ತಯಾರಾಗಿದೆಯಪ್ಪ? ಬಿಸಿಲು ನೆತ್ತಿ ಮೇಲೆ ಬರೋದಕ್ಕೆ ಮುಂಚೆನೇ ಹೊರಟುಬಿಡು. ತಲೆನೇ ಹೋಗುತ್ತೆ, ಇನ್ನು ನೆತ್ತಿಯಲ್ಲಿರುತ್ತೆ. ಬೇಡ ಮದನ್, ಮಧ್ಯಾಹ್ನ ಊಟ ಮಾಡ್ಕೊಂಡು ಹೊರಡು. ನನಗೆ ಯಾಕೋ ಅವನನ್ನ ಕಳಿಸ್ಕೊಡಕ್ಕೆ ಮನಸ್ಸೇ ಆಗ್ತಾ ಇಲ್ಲ. ಆಮೇಲೆ ಏನಾಯ್ತಯ್ಯ? ಆಮೇಲೆ ಏನಾಗೋದು? ಮದ್ನಕಾಯಿ ಬೇರೆ ದಾರಿ ಕಾಣದೆ ದಯ ಬಿದ್ದುಬಿಟ್ಟು ದೇವ್ರ ಕಾಲಿಗೆ ಬಿದ್ದುಬಿಟ್ಟ. ನೀನು ಶ್ಲೋಕ ಕೇಳಿಸ್ಕೊಂಡಿಯಲ್ವಾ? ಆ ಶ್ಲೋಕದ ಮನೆ ಹಾಳಾಯ್ತು. ನಮ್ಮುಂದೇಳಯ್ಯ ಗಳಿಗೆ ಗಳಿಗೆಗೂ ಒಂದೊಂದು ಮಾತು. ಹಾ, ಹೋಗ್ಬೋದು ಅಂದ್ಲು, ನಮಗೂ ಸಂತೋಷ ಆಯ್ತು. ಇದಕ್ಕಿದ್ದಾಗೆ ಮಧ್ಯಾಹ್ನದ ಊಟ ಮಾಡ್ಕೊಂಡು ಹೋಗ್ಲಿ ಅಂತ ಅಂದ್ಲು. ನನಗನ್ಸುತ್ತೆ ಅಮ್ಮಂಗೆ ಎಲ್ಲ ವಿಷಯ ತಿಳಿಸ್ಬೋಣ ಅಂತ. ಬುದ್ಧಿ ಇದೆಯಾ ನಿನಗೆ? ವಿಷಯ ತಿಳಿಸ್ಬಿಡು, ಕೊಲೆ ಮಾಡಕ್ ಹೋಗ್ತಿದ್ದೀವಿ ಅಂತ ಒಪ್ಕೊಂಡ್ಬಿಡ್ತಾರೆ. ಶಾಂತಿ ಶಾಂತಿ ಅಂತ ಹೇಳೋದು ಗೊತ್ತಿಲ್ವಾ ನಿನಗೆ? ಆಮೇಲೆ ನಮ್ಮ ಸೇಡಿನ ಕತೆ ಏನಾಗ್ಬೇಕು? ಹೌದು, ನಾನ್ ಬರೀತಿರೋ ನಿಮ್ಮ ಕುಟುಂಬ ಚರಿತ್ರೆಯಲ್ಲಿ ಸೇಡು ಮುಖ್ಯ, ಅದನ್ನ ಮಾತ್ರ ಬದಲಾಯಿಸಕ್ ಹೋಗ್ಬೇಡಿ. ಹಾ, ಇವರು ಬೇರೆ ಮದ್ಯ. ಏ ಸ್ವಾಮಿ, ಅವನು 4 ಲೈನ್ ಶ್ಲೋಕ ಹಾಡಿದ್ದಕ್ಕೆ ದೊಡ್ಡಮ್ಮ ಮಧ್ಯಾಹ್ನ ಊಟ ಮಾಡ್ಕೊಂಡು ಹೋಗು ಅಂತ ಹೇಳಿದ್ರು. ಇನ್ನು ಅವನೊಂದು ಕೀರ್ತನೆ ಹಾಡ್ಬಿಟ್ರೆ ಒಂದ್ ವಾರ ಇಲ್ಲೇ ಇದ್ದು ಹೋಗು ಅಂತ ಹೇಳ್ತಾರೆ. ಆಗ ನಾವೇನು ಮಾಡೋದು? ಏನು ಮಾಡಬೇಡಿ, ಮಧ್ಯಾಹ್ನ ಊಟ ಮಾಡ್ಕೊಂಡು ಹೋಗ್ತಾನೆ. ಅವನು ಹೊರಗಡೆ ಹೋಗ್ತಿದ್ದ ಹಾಗೆ ನಾವು ನಾವಲ್ಲ ಅವನು. ಓ ಅವನು ಶ್ಲೋಕದ ಐಡಿಯಾ ವರ್ಕೌಟ್ ಆಗೋಯ್ತು. ದೊಡ್ಡಮ್ಮನು ಅದಕ್ಕೆ ಬಿದ್ದು ಹೋದ್ರು. ಊಟ ಮಾಡ್ಕೊಂಡು ಹೋಗೋದು ಬೇರೆ ಹೇಳ್ತಿದ್ದಾರೆ. ದೊಡ್ಡಮ್ಮನ ಮಾತು ಕೇಳ್ಕೊಂಡು ನಾನೇನು ಊಟಕ್ಕಾದ್ರೆ ಇದೇ ನನ್ನ ಕಡೆ ಊಟ ಆಗೋಗ್ಬಿಡುತ್ತೆ. ಧೈರ್ಯ ಧೈರ್ಯ ಮದನ್, ಹೆದರ್ಕೋಬೇಡ, ತಪ್ಪಿಸ್ಕೋ. Thank you.
ಕೊಡ್ಕೊಡು, ನೀನ್ ನೀರ್ ಹಾಕೋಷ್ಟಲ್ಲಿ ಸನ್ಸೆಟ್ ಆಗೋಗ್ಬಿಡುತ್ತೆ. ಅಲ್ಲಿ ಕೃಷ್ಣಂಗ್ ಶಕೆ ಆಗಿದೆ ಅಂತೆ. ಹೋಗು. ಕಾಫಿ ನಾನು ಅದಕ್ಕೆ ಬಂದೆ. ಕೊಡಿ. ನಾನ್ ಮಾಡಿದ ಕಾಫಿ ಚೆನ್ನಾಗಿದ್ಯಾ? ಏನಾಯ್ತು? ಬಿಸಿರಿ ನಾಲ್ಗೆ ಸುಡ್ತಾ ಇದೆ. ಇರೋದೊಂದೇ ನಾಲ್ಗೆ ಸುಟ್ಟೋರು ಯಾರಿಗೆ ಕೊಡ್ತಾರೆ? ತಣ್ಣೆ ಮಾಡ್ಕೊಂಬರಿ, ಹೋಗ್ರಿ. ಪ್ಲೀಸ್ ಗೋ. ಅದು ಈ ಬಂಗ್ಲೆಯಲ್ಲಿ 100 ರೂಮ್ ಇದೆ ಅಂತ ಹೇಳಿದ್ರಲ್ಲ, 87 ನೋಡಿದೆ. ದಾರಿ ತಪ್ಪ ಹೋಯ್ತು, ಎಲ್ಲಿ ಹೋಗೋದಂತ ಗೊತ್ತಾಗ್ಲಿಲ್ಲ. ಹೆದರ್ಕೋಬೇಡ, ನನಗೂ ಇನ್ನು ಏನು ಗೊತ್ತಿಲ್ಲ. ತಗೋ ತಗೋ. ನನ್ನ ಮಗ ಎಸ್ಕೇಪ್ ಆಗಕ್ ಟ್ರೈ ಮಾಡ್ತಾ ಇದ್ದಾನೆ. ಮನೆಯವ್ರ ದುಷ್ಮನ್ ಗೊತ್ತಾಗಲ್ವ ನಿಂಗೆ? ಅಲ್ಲಿ ನೋಡಿ ಮಾವ, ಮದನ್ ತಪ್ಸ್ಕೊತಾ ಇದ್ದಾನೆ. ನಮ್ಗೆ ಗೊತ್ತು, ಗತ್ತಿ ಅಲ್ವ. ನಡಿಯೋ ಅಲ್ಲಿದೆ. ಹಾಡು ಹೇಳ್ತೀಯನ? ನೀನ್ ಇದ್ರ ತಾನೆ ಹಾಡು ಹೇಳೋದು. ಏಯ್, ನೀನ್ ಯಾವ ಕತ್ತಿ ತಗೊಳ್ತೀಯೋ? ಕತ್ತಿನ ನನಗಿದ್ ಸಾಕು. ಅಯ್ಯಯ್ಯೋ, ಬಂದು ಪಿಚಾಚಿಗಳು. ಮನೇಲಿ 100 ರೂಮ್ ಇದೆ ಅಂತ ಹೇಳಿದ್ರಲ್ಲ, ಅದನ್ನೆಲ್ಲ ನೋಡೋಣ ಅಂತ. ಎಲ್ಲ ರೂಮ್ ನೋಡಿದ್ಯಾ? ಎಲ್ಲಿ ನೋಡಕ್ ಬಿಟ್ರಲ್ವಾ ಈ ನನ್ ಮಕ್ಳು? ಬಾಬಾ, 87 ರೂಮ್ ನೋಡಿದೆ. ಇನ್ 13 ರೂಮ್ ನೋಡ್ಬೇಕನ್ನೋಷ್ಟಲ್ಲಿ ಸುಸ್ತಾವ್ಬಿಟ್ಟೆ. ಅದು ಈ ಜನ್ಮದಲ್ಲಿ ನೋಡಕ್ಕಾಗಲ್ಲ ಬಿಡು. ಐಮ್ ಸಾರಿ. ಈ ಮನೇನ ನೋಡ್ತಾ ಇದ್ರೆ ಇದರ ಹಿಂದೆ ಒಂದು ದೊಡ್ಡ ಇತಿಹಾಸನೇ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ. ಹೌದು, ಒಂದು ಅದ್ಭುತವಾದ ಚರಿತ್ರೆನೇ ಇದೆ. ಹೌದಾ? ದಯವಿಟ್ಟು ನನಗೆ ಹೇಳ್ತೀರಾ? ನಾನು ಸಸಿಯಾಗಿ ಬಂದಾಗ್ಲಿಂದಲೂ ಈ ಮನೆಯಲ್ಲಿ ನಡೆದ ಪ್ರತಿಯೊಂದು ಘಟನೆಯನ್ನು ಬರೆದಿಟ್ಟಿದ್ದೀನಿ. ನೀವು ಬರೆದಿದ್ದೀರಾ? ನಾನು ಬರೀತಿದ್ದೀನಲ್ಲ. ಏನ್ ದಿನಸಿ ಅಂಗಡಿ ಲಿಸ್ಟ್? ಈ ಕುಟುಂಬದ ಚರಿತ್ರೆನ ನೀವು ಬರೆದಿರೋದಕ್ಕೂ ನಾನು ಬರೆದಿರೋದಕ್ಕೂ ಬಹಳ ವ್ಯತ್ಯಾಸ ಇದೆ. ನಾನು ಬರೆದಿರೋದು ಹಾಡಿನ ರೂಪದಲ್ಲಿದೆ. ಹಾಡಿನ ರೂಪದಲ್ಲಿ? ಅಯ್ಯೋ, ನಂಗೆ ಸಂಗೀತ ಅಂದ್ರೆ ತುಂಬಾ ಇಷ್ಟ, ಚರಿತ್ರೆ ಅಂದ್ರೆ ಇನ್ನೂ ಇಷ್ಟ. ಅಮ್ಮ, ದಯವಿಟ್ಟು ಹಾಡ್ತೀರಾ? ಬಂದೆ ಈ ಮನೆ.
ಸೊಸೆಯಾಗಿ ಒಂದು ಚಿಂತೆಯ ಬುದ್ಧಿ ಕಟ್ಟಿಕೊಂಡೆ ಬೇಕು ಬೇಡಾಗಿ ಬೇಕು ಬೇಡಾಗಿ ನೂರು ವರ್ಷದ ಹಿಂದೆ ಚಿಕ್ಕ ದೇವರಾಯನ ಹಳ್ಳಿಲಿ ಇದ್ದ ಒಬ್ಬ ದೇಸಾಯಿ ಅವನ ನಾಮಧೇಯ ರವೀಂದ್ರ ದೇಸಾಯಿ ಅವನಿಗೆ ಬೇಟೆ ತೆವಲಿತ್ತು ತೆವಲಿತ್ತು ಅವನ ಬಳಗ ಗಾಡಿಗೆ ಪಯಣ ಬಂದಿತ್ತು ಬಂದಿತ್ತು ನಮಗೂ ಬೇಟೆ ಹುಚ್ಚಿತ್ತು ಹುಚ್ಚಿತ್ತು ನನ್ನ ಗಂಡನ ಕುಲವು ಕಾಡಲಿ ಅಲೆದಿತ್ತು ಅಲೆದಿತ್ತು ಇಬ್ಬರ ಬಾಣವು ನುಗ್ಗಿತ್ತು ಮೊಲವಂದು ಸತ್ತು ಬಿತ್ತು ಹುಟ್ಟಿ ಬಂದೆ ಕುಡಿಯಲ್ಲ ನಾನು ಹಾಡ್ತೀನಿ ನನ್ನ ಮೊಲ ನನ್ನ ಮೊಲ ನನ್ನ ಮೊಲ ನನ್ನ ಮೊಲ ನನ್ನ ಮೊಲ ಎಂದು ಕಿತ್ತಾಡಿದರು ಕತ್ತಿ ಹಿರಿದು ಕಚ್ಚಾಡಿದರು ಹಾಗೆ ತನಕ್ಕಿಷ್ಟೇ ಸಾಕಾಯ್ತು ಎರಡು ಕಡೆಯು ತಲೆಗಳು ತಲೆಗಳೇ ಬುರುಳೋಯ್ತು ನನಗೂ ಮಕ್ಕಳು ಮರಿಯಾಯ್ತು ಚೊಚ್ಚಲ ಮಗನ ದ್ವೇಷಕ್ಕೆ ಬಲಿ ಕೊಡಬೇಕಾಯ್ತು ಕೊಲೆ 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 ಎಂದು ಕೊಲೆಗಾಗಿ ಕಾದಿರುವುದು ನಮ್ಮ ಮನೆಯಲ್ಲಿ ನಾಲ್ಕು ತಲೆ ಆ ಕಡೆ ಉಳಿದಿದೆ ಒಂದೇ ಒಂದು ತಲೆ ಆ ಮನೆ ಗದುವೆ ಕೊನೆಯ ತಲೆ ಆಗಲೇ ನಾವು ಬೀಸಿದ್ದೇವೆ ಅದಕ್ಕೂ ಬಲೆ ನಡೆದರೆ ಆ ಕಟ್ಟ ಕಡೆಯ ಕೊಲೆ ನಮ್ಮ ಮನೆಯಲ್ಲಿ ನಂದುವುದು ಹಾಗೆ ತನ್ನದ ಒಲೆ ನನ್ನನ್ನು ಸಾಯಿಸಕ್ಕೆ ಟ್ರೈ ಮಾಡ್ತಿದ್ದಾರ ದೊಡ್ಡಮ್ಮ ಬಹಳ ಒಳ್ಳೆಯವ್ರ ಥರ ಕಾಣ್ತಾರೆ ಅವ್ರ ಹತ್ರ ಹೋಗಿ ನಿಮ್ಮ ಮಕ್ಕಳು ಹುಡುಕ್ತಾರ ವ್ಯಕ್ತಿ ನಾನೇ ನನ್ನ ಸಾಯಿಸೋದಕ್ಕೆ ಇವರೆಲ್ಲ ಪ್ರಯತ್ನ ಪಡ್ತಿದ್ದಾರೆ ಅಂತ ನಿಜ ಹೇಳಿಬಿಟ್ರೆ ಅವ್ರು ಖಂಡಿತ ನನ್ನ ಕಾಪಾಡ್ತಾರೆ ಬೇಡ ಅಕಸ್ಮಾತ್ ದೊಡ್ಡಮ್ಮ ಏನಾದರೂ ಪೀಡೆ ಮುಂಡಿದೆ ನಿನ್ನಿಂದಾನೇ ನಮ್ಮ ಸಂಸಾರ ನಾಶ ಆಗಿದ್ದು ನಡೆಯೋ ಹೊರಗಡೆ ಅಂತ ತಕ್ಷಣ ನಾನು ಕತ್ತಿರ್ದು ಆಚೆ ನೂಗ್ಬಿಟ್ರೆ ನನ್ನ ಕತೆ ಗೋವಿಂದ ಬೇಡ ಬೇಡ ಅಮ್ಮನ ಹತ್ರ ಮಾತಾಡಿ ಅವ್ರನ್ನ ಎದುರಾಕೊಳ್ಳೋಕ್ಕಿಂತ ಈ ಮುಟ್ಟಾಡ್ರನ್ನ ಎದುರಿಸೋದೇ ವಾಸಿ ಎಸ್ ಏನಪ್ಪ ಮದನ್ ಯಾರ ಹತ್ರ ಮಾತಾಡ್ತಾ ಇದ್ದೆ ನಾನೇನ್ ಮಾತಾಡ್ತಾ ಇದ್ದೆ ನಾನು ಸ್ವಲ್ಪ ದೇವ್ರ ಧ್ಯಾನ ಮಾಡ್ತಿದ್ದೆ ಅದನ್ನೇ ಸ್ವಲ್ಪ ಜೋರಾಗಿ ಮಾಡ್ತಿದ್ದೆ ಅಷ್ಟೇ ಮದನ್ ನಿನ್ನ ವಿಷಯದಲ್ಲಿ ನಾನೊಂದು ತಪ್ಪು ಮಾಡಿಬಿಟ್ಟೆ ನೀವು ತಪ್ಪ ಹೌದಪ್ಪ ಎರಡು ದಿವಸದಿಂದ ನಿನ್ನನ್ನು ನೋಡ್ತಿರೋ ನನಗೆ ನಿನ್ನ ಜೊತೆ ಇರಬೇಕು ಅಂತ ಆಸೆ ಆಗ್ತಾ ಇರಬೇಕಾದ್ರೆ ನಿನ್ನನ್ನ ಹೆತ್ತು ಸಾಕಿ ಸಲಹಿದ ಆ ತಾಯಿ ಮನಸ್ಸು ಹೇಗಿರ್ಬೇಡ ಅದಕ್ಕೆ ಅದಕ್ಕೆ ನೀನು ನಿನ್ನ ಊರು ಹೊರಡು ನಮ್ಮ ತಾಯಿ ನಾನು ಹೇಗಾದ್ರೂ ಸಮಜಾಯಿಸ್ಕೋತೀನಿ ನನಗೂ ನಿಮ್ಮನ್ನು ಬಿಟ್ಟು ಹೋಗೋದಕ್ಕೆ ಬಹಳ ಕಷ್ಟ ಆಗುತ್ತೆ ಒಂದೆರಡು ದಿವಸ ಇಲ್ಲೇ ಇದ್ದೋಗ್ತೀನಿ ತಪ್ಪಪ್ಪ ಒಂದು ತಾಯಿ ಮನಸ್ಸು ಹೇಗಿರುತ್ತೆ ಅಂತ ಇನ್ನೊಂದು ತಾಯಿಗೆ ಮಾತ್ರನೇ ಅರ್ಥ ಆಗೋಕೆ ಸಾಧ್ಯ ನೀನು ಊರು ಹೊರಡು ಸೀದಾ ಹೋಗಿ ನಿನ್ನ ತಾಯಿನ ನೋಡು ಒಂದ್ ದಿವಸ ಅವ್ರನ್ನ ಕರ್ಕೊಂಡು ಇಲ್ಲಿಗೆ ಬರ್ವಿ ಅಂತೆ ಎರಡು ನಿಮಿಷ ಈ ನನ್ನ ಮಗ ಕಚಕ್ ಬಾಬು ಅದನ್ನ ತಗೊಂಡ ಕರಲ್ಲಿಡು ಬನ್ನಿ ಸರ್ ಕಾರ್ ರೆಡಿ ಸರ್ ನೀವು ಹೋಗಿ ನಾನು ಕೊನೆಯದಾಗ ಒಂದ್ಸಲ ಕಣ್ ತುಂಬ ನನ್ನ ರೂಮ್ ನೋಡ್ಕೊಂಡು ಬಂದ್ಬಿಡ್ತೀನಿ ಅಯ್ಯೋ ಟೈಮ್ ಇಲ್ಲ ಸರ್ ಈಗಲೇ ನೋಡ್ಕೊಂಡ್ಬಿಡಿ ನೋಡಿದಾಯ್ತಾ ಬನ್ನಿ 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 ಕಾರ್ನ ಜಾಸ್ತಿ ಹೊತ್ತು ವೇಟ್ ಮಾಡಿಸ್ಬಾರ್ದು ಇವರು
ಹೋಗ್ತಾ ಇದಾರ ಬರ್ತಾ ಇದಾರ? ನೀವು ನನ್ನ ನೋಡ್ತಾ ಇದ್ದೀರಾ, ಗುರಾಯಿಸ್ತಾ ಇದ್ದೀರಾ? ಸುಂದರಯ್ಯ, ಬ್ಲಾಕ್ ಡ್ರೆಸ್, ಬ್ಯಾಡ್ ಸೆಂಟಿಮೆಂಟ್. ಹೋಗ್ಬಿಟ್ ಪಾಪ, ದೇವ್ರ ಒಳ್ಳೇದ್ ಮಾಡ್ಲಿ. ಒಳ್ಳೇದ್ ಮಾಡೋ ಲಕ್ಷಣ ಏನ್ ಕಾಣ್ತಿಲ್ಲ. ಯಮದೂತರ ತರ ಕಾಣ್ತಾ ಇದ್ದೀರಲ್ಲಯ್ಯ. ಮದನ್ ಬೇಗ ಹೊರಡಪ್ಪ, ಅಮ್ಮನ ನೋಡಕ್ಕೆ ತಡ ಆಗ್ಲಿಲ್ವಾ? ಈಗ ಅವನು ಒಳಗ ಹೊರಗ ಏನಾದ್ರೂ ಮರ್ತಿದ್ಯಪ್ಪ ನೀನು? ಅದು ನಾನು ಯಾರೋ ಒಬ್ರಿಗೆ ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳೋದನ್ನ ಮರ್ತು ಬಿಟ್ಟಿದ್ದೀನಿ. ಏನೋ ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳೋದನ್ನ ಮರ್ತು ಬಿಟ್ಟಿದ್ಯಾ? ಅಯ್ಯ ನೀನ್ ಹೋಗಪ್ಪ, ನಾವ್ ಹೇಳ್ಕೊಂತೀವಿ, ತಡ ಆಗತ್ತೆ, ನೀನ್ ಹೋಗು ಅಲ್ಲಮ್ಮ. ಅದು ಯಾರಿಗೆ ಹೊರಡ್ತೀನಿ ಅಂತ ಹೇಳೋದನ್ನ ಮರ್ತಿದ್ಯಾ ನೀನು? ಅದೇ ನಿಮ್ ಮೊಮ್ಮಗಳು ರಾಜಿ. ರಾಜಿ ತಾನೇ, ಅವಳಿಗೆ ನಿನ್ ಪರವಾಗಿ ನಾವ್ ಹೇಳ್ತೀವಿ. ಇಲ್ಲ ನಾನೇ ಹೇಳ್ಬೇಕು. ಇಲ್ಲಯ್ಯ, ನೀನ್ ಹೇಳಿದ್ರು ಅವಳಿಗೆ ಅರ್ಥ ಆಗೋದಿಲ್ಲಪ್ಪ. ಇರಬಹುದು, ಆದ್ರೆ ಹೋಗ್ಬೇಕಾದ್ರೆ ಹೇಳ್ಬಿಟ್ಟು ಹೋಗೋದು ನಮ್ ಸಂಪ್ರದಾಯ. ನಮ್ ತಾಯಿ ಹೇಳ್ತಿರ್ತಾರೆ, ಆತಿಥ್ಯನ ಗೌರವಿಸ್ಬೇಕು ಅಂತ ಹೇಳಿ. ನೀವೆಲ್ಲ ನನ್ನ ಎಷ್ಟು ಚೆನ್ನಾಗಿ ಉಪಚಾರ ಮಾಡಿದಿರಿ, ನನ್ನನ್ನು ಒಬ್ಬ ಒಳ್ಳೆ ಅತಿಥಿ ಅಂತ ಅನ್ಸ್ಕೊಳ್ಳೋದು ಬಿಡಿ ಪ್ಲೀಸ್. ನೀನು ಒಬ್ಬ ಸಂಭಾವಿತನಾಗಿ ಮಾತಾಡ್ದೆ, ನನಗ್ ತುಂಬಾ ಹಿಡಿಸಿದ್ಯಾ. ಹೋಗಿ ರಾಜನ್ ಕರ್ಕೊಂಬ, ಆದ್ರೆ ಹೇಳಿದಷ್ಟು ಮಾಡು. ಬಾಪ್ಪ ಕೂತ್ಕೋ. ಮಾತ್ನಲ್ಲೇ ಎಲ್ಲರನ್ನು ಮರಳು ಮಾಡ್ಬಿಡ್ತಾನೆ. ನೀನೇ ಎಷ್ಟು ವಾಸಿಗಳು. ರಾಜಿ, ರಾಜಿ ನಾನು ಹೋಗ್ಬಿಟ್ಟು ಬರ್ಲಾ? ಇಲ್ಲ ಚಿನ್ನ, ಇಲ್ಲ ಚಿನ್ನ, ನಿನ್ ಬಿಟ್ಬಿಟ್ಟು ನಾನು ಎಲ್ಲೂ ಹೋಗಲ್ಲ, ನೀನೇನು ಚಿಂತೆ ಮಾಡ್ಬೇಡ. ಒಳಬಿಡು ಚಿನ್ನ. ಇದ್ದಂಗಿದೆ ಅಯ್ಯ, ಯಾಕೆ ಕಂದ ಕೋಪಿಸ್ಕೊಂತೀಯ? ನಾನೆಲ್ಲೂ ಹೋಗಲ್ಲ. ನಾನು ಇವಳ ನನ್ನ ಜೊತೆಲಿ ಕರ್ಕೊಂಡು ಹೋಗಲ್ಲ? ಅದೇ ಕಾರು ವಾಪಸ್ ಕಳಿಸ್ಕೊಡ್ತೀನಿ. ಅದೆಲ್ಲ ಆಗೋದಿಲ್ಲ. ಅಲ್ಲ ಹಂಗಲ್ಲ, ಅವಳು ಹೋದ್ಮೇಲೆ ತಿರ್ಗ ಬರ್ತಾಳು ಇಲ್ವೋ ಅಂತ. ನಾವು ಮಾಡೋ ಕೆಲಸ ಅವಳಿಗೆ ಗೊತ್ತಾಗತ್ತೆ, ಇರ್ಲಿ ಬಿಡಿ. ಹುಚ್ಚಿ ಇರ್ಬೋದು, ಹರ್ಚ್ಕೊಳ್ಳೋದು ಗೊತ್ತಾಗಲ್ಲ, ಹರ್ಚಿದ್ರೆ ಬಾಯಿ ಮುಚ್ಚಿದ್ರೆ ಆಯ್ತು. ನೀನು ಇನ್ನು ಸ್ವಲ್ಪ ಹೊತ್ತು ಬೇಕಾದ್ರೆ ಇಲ್ಲೇ ಇದ್ದು ಅವಳನ್ನ ಸಮಾಧಾನ ಮಾಡು ಅಲ್ವಾ? ನಾವು ಬೇಕಾದ್ರೆ ಒಂದ್ ಗಂಟೆ ಕಾಯ್ತೀವಿ, ಸಾಯಂಕಾಲದವರೆಗೂ ಇರು. ಸರಿ ಅಮ್ಮ, ನಾನು ಇವಳನ್ನ ಸ್ವಲ್ಪ ಹೊತ್ತು ಹೊರಗಡೆ ಕರ್ಕೊಂಡು ಹೋಗ್ಬಿಡ್ ಬರ್ಲಾ? ನೀನ್ ಒಳ್ಳೆತನ, ನೀನ್ ಹೀಗೆ ಹೇಳ್ತಾ ಇದೀಯ. ನಿನಗೆ ನಮ್ಮ ಸಂಪ್ರದಾಯ ಗೊತ್ತಲ್ಲ, ಅದು ಇದನ್ನೆಲ್ಲ ಒಪ್ಪೋದಿಲ್ಲ. ಜೊತೆಗೆ ಅವಳಿಗೆ ಹುಷಾರು ಬೇರೆ ಇಲ್ಲ.
ಹಾಗಾದ್ರೆ ಇವ್ರು ಹೇಳ್ದಾಗಲಿ ನಾನು ಇವ್ರ ಜೊತೆ ಸ್ವಲ್ಪ ಹೊತ್ತಿದ್ದು ಸಮಾಧಾನ ಮಾಡಿ ಆಮೇಲೆ ಹೋಗ್ತೀನಿ. ನಾನು ಸಾಯಂಕಾಲ ಹೋಗ್ತೀನಿ. ಓಕೆ, ನಿನಗೆ ಹೇಗನ್ಸುತ್ತೋ ಹಾಗೆ ಮಾಡು. ಇವನ್ ಸಾಯಂಕಾಲನೇ ಹೋಗ್ಲಿ. ಅವನು ಗುಳ್ಳೆನರಿ ನನ್ನ ಮಾತು ನಂಬಿ ನಮ್ ರಾಜ್ಯ ಮೇಲೆ ಎಲ್ಲಿಲ್ಲದ ಅಕ್ರೆ ಇರೋ ತರ ನಾಟಕ ಆಡ್ಬಿಟ್ಟು ಮನೆಯಿಂದ ಆಚೆ ಹೋಗೋದನ್ನ ತಪ್ಪಿಸ್ಕೊಂಡ್ಬಿಟ್ಟ. ಎಷ್ಟೊತ್ತು ತಪ್ಪಿಸ್ಕೋತಾನೆ? ಸಾಯಂಕಾಲ ಹೊರಗೆ ಹೋಗ್ಲೇಬೇಕು, ಅವಾಗ ಮುಗ್ಸಿದ್ರಾಯ್ತು. ಹೇಳಿ 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 ಬಾವ. ನಿನಗೆ ಗೊತ್ತಾಗಲ್ಲ ಬಿಡು. ನಿಮ್ಮೆ ಹುಡುಕ್ತಾ ಇದ್ದೆ ನಾನು. ಈ ಮನೇಲಿ ನನ್ ಬಿಟ್ರೆ ಇನ್ಯಾರು ಹುಡುಕ್ತೀಯ? ಅದೇನ್ ಹೇಳು. ಸಣ್ಣ ಅನುಮಾನ. ತಿರ್ಗನ ಇದು ಮನೆ ಮುಂಭಾಗನ ಹಿಂಭಾಗನ? ನನ್ಗೆ ಅನುಮಾನ ಬಂದ್ಬಿಡ್ತಲ್ಲಪ್ಪ, ನೀ ಕೂತ್ಕೊ ಆಮೇಲೆ ಯೋಚನೆ ಮಾಡಿ ಹೇಳ್ತೀನಿ. ಹಿಡಕ ಕೊಡಿಲಿ ಕೊಡುದಿಲ್ಲ ತಾನೆ. ನಾನು ಯಾಕೆ ಕೊಡಿಲಿ? ನೀವ್ ಇಲ್ಲಿ ಜಾಲಿಯಾಗಿ ಮಾತಾಡ್ತಾ ಕೂತೀರಿ, ಅವನ್ ಅಲ್ಲಿಂದ ಹಾಗೆ ತಪ್ಪಿಸ್ಕೊಂಡು ಹೋಗ್ತಾನೆ. ಅದ್ ಹೇಗ್ ಸಾಧ್ಯ? ಅದು ನಾನಿರುವಾಗ ಕಿಸಿದ್ ಬಿಡ್ತಾನೆ ಇವನು. ಮುಖ ನೋಡು, ಕಿಸಿಯೋದ ಇಲ್ಲ ನೋಡಿ. ಎಲ್ಲ ಯೋ ಬಂದ್ರಯ್ಯ? ಯಾರ ಯೋ ಎಲ್ಲ ಯಾವ ಹೋದ್ರಿ? ಆ ಕಡೆಯಿಂದ ಬನ್ನಿ ಅಂದ್ರೆ ಈ ಕಡೆಯಿಂದ ಬರ್ತಾ ಇದ್ರಲ್ಲ ಕಂಠಸರು. ಯಾರು ಇವರು? ಟೈಗರ್ಸ್. ಬೇಲಿ ಮೇಲಿನ ಓತಿಕೇತಾ ಇದ್ದಂಗಿದ್ದಾರೆ. ಯಾವ ಕಾಡಿನ ಕರ್ಕೊಂಬಂದಿ ಅವ್ರನ್ನ? ಟೈಗರ್ಸ್ ಅಂತೆ, ಟೈಗರ್ಸ್. ನೀವ್ ಹೀಗೆಲ್ಲ ಮಾತಾಡಿದ್ರೆ ನನ್ ಟೈಗರ್ಸ್ ಇಷ್ಟ ಆಗಲ್ಲ. ಸಮಾಧಾನ ಸಮಾಧಾನ. ಏನೋ ವಯಸ್ಸಾಗ್ಬಿಟ್ಟಿದೆ ಪಾಪ, ಗೊತ್ತಾಗಲ್ಲ. ಯಾರಿಗೆ? ಅವರಿಗೆ. ನೋಡಿ, ಮೊದಲು ನಮ್ ಕೈಯಿಂದ ತಪ್ಸ್ಕೊ ಬರ್ದಲ್ವಾ, ಅದಕ್ಕೆ ಅವನಿಗೆ ಗಾರ್ಡ್ ಆಗಿರ್ಲಿ ಅಂತ ಕರ್ಕೊಂಡ್ ಬಂದಿದ್ದೀನಿ. ಇಷ್ಟು ಜವಾಬ್ದಾರಿ ಇರೋ ಕೆಲಸ ಇವ್ರು ನೋಡ್ಕೊಳಕ್ ಆಗುತ್ತೇನೋ? ಕಡಿದು ಕಟ್ಟೆ ಹಾಕ್ಬಿಡ್ತಾರೆ, ನೋಡ್ತಾ ಇರು. ಹಲೋ ಹಲೋ ಹಲೋ. ಟೈಗರ್ ಒನ್, ಟೈಗರ್ ಟೂ. ಟೈಗರ್ ಒನ್ ನಾನು, ಟೈಗರ್ ಟೂ ಇವನು. ಓಕೆ, ಹೇಗೋ ನಿಮ್ ಕೈ ಚಳಕ ಇವ್ರಿಗೆ ತೋರಿಸಿ. ಇವ್ರ ತೋರಿಸ್ತಾ ಇರೋ ವಿದ್ಯೆಗೂ ಮಾಡ್ಬೇಕಾಗಿರೋ ಕೆಲ್ಸಕ್ಕೂ ಸಂಬಂಧನೇ ಇಲ್ವಲ್ಲೋ? ಸಂಬಂಧ ಇರೋದಕ್ಕೆ ಹೇಗೆ ಸಾಧ್ಯ? ಈ ದರ್ಬೇಸಿ ನನ್ ಮಗ ಸಂಜೆ ತಕ ಬೇಕಾದ್ರೂ ಕಾಯ್ತೀವಿ, ಹೋಗಿ ಸಮಾಧಾನ ಮಾಡಿ ಬಾಪ ಅಂತ ದೊಡ್ಡ ದೊಡ್ಡ ಮಾತುಗಳನ್ನ ಹೇಳ್ಬಿಟ್ಟಿದ್ದಾನೆ. ಈ ದಡ್ಡನ ಮಗನ ಹಿಂಗೆ ಹೇಳಿರ್ಬೇಕಾದ್ರೆ ಪಾಪ ಅವ್ರನ್ನ ಏನೇ ಪ್ರಯೋಜನ? ಅಲ್ಲ ಬಾಬಾ, ಅದೇನಾಯ್ತು ಅಂತಂದ್ರೆ ನೀವು ಕಂಡಿದ್ದೀನಿ. ನೀನ್ ಮಾಡಿರೋ ಮೂರ್ಖತನ ಮಾಡಪ್ಪ. ನಿನ್ ಮೂರ್ಖತನ ಅದೇನು? ಇದು ಮೂರ್ಖತನ ಅಲ್ಲ ಅಣ್ಣ, ಇದು ಅಲ್ಟ್ರಾ ಮಾಡ್ರನ್. ಏನ್ ಕೈಯಾಡಿಸ್ತಾ ಇದ್ಯಾ? ಬಿಲ್ ತರ ಬಗ್ಬಿಟ್ಟು ಕಾಲ್ ಕೆಳಗಡೆ ಸರ್ಕಸ್ ಮಾಡ್ಬಿಟ್ರೆ ಅವ್ರೇನ್ ದೊಡ್ಡ ಫಂಟ್ರಾ? ನೀನ್ ಮಾಡಿರೋದ್ ಸಾಕು, ಬಾಯಿ ಮುಚ್ಕೊಂಡು ಸುಮ್ಮನಿರ್ತೀಯಾ? ಅಲ್ಲಬಾ, ನಿಂಗೆ ಅರ್ಥ? ಈಗ ಅವರು ಬಿಲ್ ತರ ಬೆಂಡಾಗ ನೋಡಿದಿರ, ನೆಕ್ಸ್ಟ್ ಬಾಣ ತರ ಚುಚ್ಚ ನೋಡ್ತೀರ. ವೈಟ್ ಅಡ್ಸಿ ಮಾರಾ ಮಾರಾ ಪುಟ್ಟ. ಹ್ಮ್, ಚೆನ್ನಾಗಿ ಹೇಳ್ದೆ ಕಣ. ಅಯ್ಯೋ ನನ್ನ ಕಾಂತ ಏನಣ್ಣ, ಬೆಂಡ ಆಗ್ಬಿಟ್ಟು ಬಾಣ ತರ ಚುಚ್ಚ ಬಿಡುತ್ತ? ಅದೇನೋ ಹೆಚ್ಚು ಕಡಿಮೆ ಆದ್ರೆ ನನ್ನ ಮಗನ ಗರುಳು ಕಿತ್ತು ಹಂಗ್ ಹೊಡ್ಬಿಡ್ತೀನಿ. ಅಣ್ಣ ನೀನ್ ಹೆಂಗ್ ಬಂದೆ? ಮುಂದ್ಗಡೆಯಿಂದನೋ ಹಿಂದ್ಗಡೆಯಿಂದನೋ? ಮೇಲಿಂದ ಬಂದೆ. ಅಲ್ಲ, ನಾನು ಹೇಗಾದ್ರೂ ಮಾಡಿ ಒಬ್ಬನ ನೀಟ ಮೇಲೆ ಕಳಿಸ್ಬೇಕು ಅಂತ ಯೋಚನೆ ಮಾಡ್ತಿದ್ರೆ ಎಲ್ಲರೂ ಮೂರ್ಖರ ತರ ಆಡ್ತಿದ್ರ? ನಿಮ್ಗಾದ್ರೂ ಬುದ್ಧಿ ಬೇಡ್ಬೇಡ್ರಿ ಅವ್ರು ಹೇಳಕ್ಕೆ. ನಾನೇನೇ ಮಾಡ್ದೆ? ಅಲ್ಲ, ಮೇಲ್ಗಡೆನು ಬಾಗ್ಲಿದ್ಯಾ? ನೀವ್ ನಿಜಕ್ಕೂ ತುಂಬಾ ಒಳ್ಳೆಯವರು. ನಿಮ್ ಮನ್ಸು ಹೃದಯ ತುಂಬಾ ಒಳ್ಳೇದು. ನಿನಗ ಅರ್ಥ ಆಗತ್ತೆ, ದೇವ್ರಿಗೆ ಅರ್ಥ ಆಗಲ್ವೇ? ರಾಜಿ ಬಹಳ ಒಳ್ಳೆ ಹುಡುಗಿ. ಅವಳಿಗೆ ಈಗ ಆಗಿರ್ಬೇಕಾರೆ ಅವಳ ಮನ್ಸಿಗೆ ಎಷ್ಟು ಶಾಕ್ ಆಗಿರ್ಬೇಕಲ್ಲ. ಹೌದು, ಈ ವಿಷಯ ನಡೆದದನ್ನ ಕೇಳಿನೇ ನಾನು ತಡ್ಕೊಳಕ್ ಆಗಿರ್ಲಿಲ್ಲ. ಇನ್ನ ಅಕ್ಕ ಪಾಪ ತನ್ನ ಕಣ್ಣಾರೆ ನೋಡಿ ಎಷ್ಟು ನೋವು ಅನ್ಭವಿಸಿರ್ಬೇಕಲ್ಲ. ಹಣೆ ಬರ ಏನ್ ಮಾಡಕ್ಕಾಗತ್ತೆ? ಗೌರಿ, ಒಂದ್ ಕೆಲಸ ಮಾಡ್ತೀಯ? ಇವಳಿಗೆ ನಡ್ಕೊಂಬಂದು ಸುಸ್ತಾಗಿರುತ್ತೆ, ಸ್ವಲ್ಪ ಫ್ರೆಶ್ ಆಗಿ ಜ್ಯೂಸ್ ಮಾಡ್ಕೊಂಡು ತರ್ತೀಯ? ರಂಗಣ್ಣ, ಆಳು ಕಾಳು ಮಾಡೋ ಕೆಲಸನ ಇವೆಲ್ಲ ಅವೆಲ್ಲ ಬೇಡ. ಅವಳಿಗೀಗ ಪ್ರೀತಿ ಬೇಕು, ಪ್ರೀತಿಯಿಂದ ನೀನೆ ಮಾಡ್ಕೊಂಡು ತಗೊಂಡ್ ಬಾ ಪ್ಲೀಸ್. ಗೋ ಗೋ. ಇನ್ನ ನೀನು ಮರೆತರೇನು ಸುಖವಿದೆ, ಇನ್ನ ನೀನು ಮರೆತರೇನು. ನಮ್ಮ ಯಾರು ಕಾಣಿಸ್ತಾ ಇಲ್ಲ, ನಾ ಒಳ್ಳೆ ಟೈಮ್ ಎಸ್ಕೇಪ್ ಆಗ್ಬಿಡೋಣ. ರಾಜಿ ನಂಗೆ ಕ್ಷಮಿಸ್ಬಿಡು, ನನ್ ಜೀವ ಹೋಗೋ ಪರಿಸ್ಥಿತಿಯಲ್ಲಿ ಇದೆ. ಇದನ್ ಬಿಟ್ಟು ನಂಗೆ ಬೇರೆ ದಾರಿ ಇಲ್ಲ, ನಾನು ಬರ್ತೀನಿ. ಅಯ್ಯೋ, ಇಲ್ಲಿ ಇರೋದಕ್ಕೆ ಈ ಮನೇಲಿರೋ ದೆವ್ವಗಳು ಬಿಡ್ಬೇಕಲ್ಲ ನನ್ನನ್ನ. ಟಾಟಾ.
ಮಾಡ್ಬೇಡು ಭೂಬೆ, ಇನ್ನು ಅವ್ರೇನು ಕಿಸ್ತೆ ಇಲ್ಲ. ಕಿಸ್ತಿಲ್ಲ ನೋಡಿ, ಭೇಟಿಂದ ಆಚೆ ಬಂದಾಯ್ತಲ್ಲ. ಕರೆಕ್ಟ್, ಈಗ ಅವ್ನು ಗೆಸ್ಟ್ ಅಲ್ಲ, ಮತ್ತೆ ಇಂಥ ಚಾನ್ಸ್ ಸಿಕ್ಕೋದಿಲ್ಲ. ನಡಿ ಕತ್ತಿಗನ್ನು ತಗೊಳ್ಳೋಣ. ಬಿಡಲೆ ಬಿಡೋ, ಬಿರಿಯಾನಿ ಕೊಡ್ತೀನಿ ಬಿಡೋ, ಕಬಾಬ್ ಕೊಡ್ತೀನೋ ಬಿಡಲೆ. ಬಿಡೋ, ಅಯ್ಯೋ ಕತ್ಲಲ್ಲಿ ಹೋಗ್ತದೆ ನನ್ ಮಗ. ಎಲ್ಲಿಗೆ ಹೋಗ್ತಾ ಇದ್ದೀರಿ ಬಾಬಾ? ಆ ಶನಿ ನನ್ ಮಗ ನಾ ಹಿಡ್ದಾಯ್ತು, ಮುಗ್ಸೋದಷ್ಟೇ ಬಾಕಿ. ನಾವು ಅಣ್ಣ ಅಣ್ಣ, ಆ ಶನಿ ನನ್ ಮಗ ನಾ ಹಿಡ್ದಾಯ್ತು, ಮುಗ್ಸೋದೊಂದೇ ಬಾಕಿ. ನಾವು ನಾನು ಅದನ್ನ ಹೇಳಿದ್ ನಡಿಯೋ, ನಾನು ಅದನ್ನ ಹೇಳಿದ್ರೆ ನಾನು ಮೊದ್ಲು ಹೇಳಿದ್ದೀನಿ, ನಾನು ಬರ್ತೀನಿ ಇರ್ರಯ್ಯ. ಅಯ್ಯಪ್ಪ, ಯಾವಾಗ ನೋಡ್ರು ಮೆಟ್ಲು ಇಲ್ಲೇ ಇರತ್ತಲ್ಲ ಇದು. ಅಣ್ಣನ ಕರ್ಕೊಂಡ್ಬರ್ಲ? ನಾನು ಹಿಂದೆ ಸುಮ್ಮನೆ ಬಾ, ಚರಿತ್ರೆ ಬುಕ್ಕಲ್ಲಿ ನನ್ನ ಹೆಸರು ಮೊದಲು ಬರ್ಬೇಕು. ಸಾಧ್ಯ ಅವನ್ನ ಪ್ಲೀಸ್ ಪ್ಲೀಸ್ ಕಡ ಕೈ ಕೊಟ್ಟು. ಏ ಹೋದ ಸಾತಿ ಗಣ್ಣು ಕಿಸಿ ಸಾಕ ತಗೊಳ ದೊಡ್ಡದು. ಅತಿ ಸ್ವಲ್ಪ ಮೊಂಡಾಗಿದೆ, ಆದ್ರೆ ಪರವಾಗಿಲ್ಲ, ಶಕ್ತಿ ಮೀರಿ ಒಂದೇ ಕಚಾಕ. ಇದೇನ್ ಬಾಬಾ ನೀನು, ಒಳ್ಳೆ ವಯಸ್ಸಾದ ಆನೆ ಮರಿ ಬಂದಂಗ ಬರ್ತಾ ಇದ್ದ ಕತ್ತಿ ತಮ್ಮ. ಯಾವ ಕತ್ತಿ ತರ್ಲಿ? ನಿಮ್ ತಾತ ಗಡ್ಡೆ ಕರ್ಕೋತಾ ಇದ್ನಲ್ಲ, ಅದ್ ತಗೊಂಡ್ ಬಾಬು. ಏ ಓದಕ್ಕೆ ಬಿಡ್ರಲ್ಲ ಬಿಡ್ರ ಕತ್ತಿನ ಕಾಣಿಸ್ತಾ ಇಲ್ಲ, ಇರೋ ತರ್ತೀನಿ. ಅದಕ್ಕೆ ಗನ್ ತಗೋಬೇಕು ಅಂತ ಹೇಳಿದ್ದು. ಇಡ ಇಡ ಕೆಳಗೆ, ಕಲಿಸ್ತವ್ರು ಕೂಡ ಮರ್ಯಾದೆ ಕೊಡಲ್ಲ ಈ ಮನೇಲಿ ನನಗೆ. ಹಿಡ್ಕೊಳ ಹಿಡ್ಕ, ಚಿಕನ್ ಕಬಾಬ್ ಕೊಡಿಸ್ತೀನಿ ಬಿಡ. ಬಿಟ್ಟಲೆ ಅಯ್ಯ ಅಯ್ಯ, ಇಲ್ಲಿವರೆಗೂ ಕರ್ಕೊಂಡ್ ಬಂದಿದ್ದೀರಲ್ಲ, ನಿಮ್ಗೆ ದಮ್ಮಿದ್ರೆ ಒಳಗೆ ಕರ್ಕೊಂಡು ಹೋಗ್ರೆ ನೋಡೋಣ. ಒಳಗ್ ಬಂದ್ರೆ ಗೆಸ್ಟ್ ಆಗ್ಬಿಡ್ತಾನೆ. ಅಯ್ಯೋ ಅಯ್ಯೋ, ಅವ್ನ ಒಳಗ್ ತರಬೇಡಿ. ಅಯ್ಯೋ ಅಯ್ಯೋ, ಅವ್ನ ಒಳಗ್ ತರಬೇಡಿ. ಅತ್ತಾನೆ ಹೇಳ್ದೆ, ಅವನು ಅತ್ತಾನೆ ಹೇಳ್ದ. ಅಯ್ಯೋ ಅಯ್ಯೋ, ಅವ್ನ ಒಳಗ್ ತರಬೇಡಿ. ಶ್ರೀಕಂಠಯ್ಯ, ಈಗ ಒಳಗ್ ಬಂದು ಹೊರಗ್ ಹೋದ್ನು ಯಾಕಯ್ಯ? ತಲೆ ತಿಂತೀಯ, ಸುಮ್ನೆ ರಯ್ಯ. ನಾನೀಗ ನಿಮ್ ಗೆಸ್ಟು, ನನ್ನೇನು ಮಾಡಕ್ಕಾಗಲ್ಲ. ಏಯ್, ಅವ್ನ್ ಕರ್ಕೊಂಡು ಹೊರಗಡೆ ಹೋಗ್ರಯ್ಯ. ಮಾಡೇನಾದ್ರೂ ಹೆಚ್ಚು ಕಮ್ಮಿ ಆಗ್ಬೇಕು ಅಷ್ಟೇ. ನಿಮ್ಮನ್ನ ಬಿಟ್ಟು ಬಾಯಿ ಹಾಕೊಂಡ್ರು ಆಮೇಲೆ ತಪ್ಪಿಸ್ಕೋಬಾರ್ದು ಅಂತ ನಮ್ಮಿಬ್ರು ಅಪಾಯಿಂಟ್ ಮಾಡಿದ್ದಾರೆ. ಮತನ್ ತಪ್ಪಿಸ್ಕೊಳದ ಏನಿದೆ ಅವಿವೇಕ? ಯಾರು ಕೊಟ್ಟರು ನಿಮಗೆ ಕೆಲಸನ? ಇವರೇ ಕೆಲಸ ಕೊಟ್ಟಿದ್ದು, ಅದಕ್ಕೆ ದುಡ್ಡು ಕೊಟ್ರು. ನನ್ನ ನೋಡಿ ಏನಿದೆಲ್ಲ ತಮಾಷೆ ಅಂತ ಹೇಳ್ಬಿಡೋಣ. ಏನ್ ತಮಾಷೆ? ಯಾರೋ ಇಬ್ಬರಿಗೆ ದುಡ್ಡು ಕೊಟ್ಟು ಮನೆಗೆ ಬಂದ ಅತಿಥಿಗಳಿಗೆ ಮರ್ಯಾದೆ ತೆಗೆದು ತಮಾಷೆನ? ಅಲ್ಲ ದೊಡ್ಡಮ್ಮ, ಅದು ನಮ್ಮ ಕುಟುಂಬದ ಗೌರವ. ತಿಳಿಸು, ಮನೆಗೆ ಬಂದ ಅತಿಥಿಗಳನ್ನ ದೇವರ ಹಾಗೆ ನೋಡ್ಕೊಳ್ಳೋದು ನಮ್ಮ ಪರಂಪರೆ, ಗೊತ್ತು ತಾನೆ? ನಾನು ಈ ಮನೆಗೆ ಅತಿಥಿ ತಾನೆ. ತಿನ್ಕೊಂಡು ಬಿದ್ದಿರೋನು ಸುಮ್ಮನೆ ನೀನು. ಶ್ರೀಕಂಠಯ್ಯ ಅಮ್ಮ, ಇದಕ್ಕೇನ್ ಮಾಡ್ಬೇಕು? ಪ್ರಾಯಶ್ಚಿತ, ಕಠಿಣವಾದ ಪ್ರಾಯಶ್ಚಿತ. ಏನ್ ಪ್ರಾಯಶ್ಚಿತ ಮಾಡ್ಬೇಕು ಅಂತ ನೀವೇ ಹೇಳಿ. ಅದು ಅಲ್ಲಮ್ಮ, ನಾಳೆ ಬೆಳಿಗ್ಗೆನೆ ವಿನಾಯಕನಿಗೆ 1,000 ಈಡ್ಗಾಯಿ ಹೊಡಿಸ್ತೀನಿ. ವೆಂಕಟರಮಣ ಸ್ವಾಮಿಗೆ 1,100 ಈಡ್ಗಾಯಿ ಹೊಡೆದು ಇವರಿಬ್ರು ತಲೆನು ನುಣ್ಣಗೆ ಹೆರೆದು ಸ್ವಾಮಿಗೆ ಕೊಟ್ಬಿಡೋಣ. ತಪ್ಪು ಮಾಡಿರೋದು ನೀವು, ಮದನ್ ಮನಸ್ಸನ್ನ ನೋಯಿಸಿರೋದು ನೀವು. ಆದ್ರಿಂದ ನೀವೇ ಅವನ ಮನಸ್ಸನ್ನ ಸಮಾಧಾನ ಮಾಡಬೇಕು.
ಅವನ ಸಮಾಧಾನ ಮಾಡಕ್ಕೆ ಬೆನ್ನಿಗೆ ಎಣ್ಣೆ ತಿಕ್ಕಿ ಸ್ನಾನ ಮಾಡಿಸೋಕಾಗತ್ತಾ? ಏನದು? ಏನಿಲ್ಲಮ್ಮ. ಇದೆಯಮ್ಮ, ಇವನು ಹೇಳ್ತಾ ಇದ್ದಾನೆ ಅವನಿಗೆ ಬೆನ್ ತಿಕ್ಕಿ ಎಣ್ಣೆ ಸಿಗಕ್ಕೆ ಹಾಕಿ ಸ್ನಾನ ಮಾಡಿಸ್ಲಾ ಅಂತ. ಹೌದು ಹೌದು, ಮದನ್ನು ಈ ಮನೆಯಲ್ಲಿ ಇನ್ನೂ 10 ದಿವಸ ಇರ್ತಾನೆ. ಓನ್ಲಿ 10 ಡೇಸ್. ಅವನಿಗೆ ನೀವು ಅತಿಥಿ ಸೇವೆ ಮಾಡಬೇಕು, ಅದೇ ನಿಮ್ಮ ತಪ್ಪಿಗೆ ಪ್ರಾಯಶ್ಚಿತ. ಅಲ್ಲಮ್ಮ ಅದು ಆಯ್ತಮ್ಮ, ಮಾಡ್ತೀವಮ್ಮ. ಅಯ್ಯೋ ಮದನ್, ನಿನಗೇನು ಅಭ್ಯಂತರ ಇಲ್ಲ ತಾನೆ? ಖಂಡಿತ ಇಲ್ಲಮ್ಮ, ನಿಮ್ಮ ಸಂತೋಷನೇ ನನ್ನ ಸಂತೋಷ. ಆಹಾಹಾ ವಿಶಾಲ, ಐಮ್ ಸಾರಿ. ಪರವಾಗಿಲ್ಲ ಬಿಡಿ, ಪರವಾಗಿಲ್ವಾ? ವಿಶಾಲವಾದ ಮನೆ, ವಿಶಾಲವಾದ ಮನಸ್ಸು, ಇಂಥ ಉಪಚಾರನ ನಾನು ಪಡ್ಕೋಬೇಕಾದ್ರೆ ಪೂರ್ವ ಜನ್ಮದ ಪುಣ್ಯ ಮಾಡಿದ್ದೆ ನಾನು. 10 ದಿವಸ ಇಲ್ಲೇ ಇರ್ತಾರಂತ? ಹೌದು. ಒಳಗ ಹೊರಗ? ಏ ಸುಂದರ್ಯ ಬನ್ನಿ. ಶ್ರೀಕಂಠಯ್ಯ, ಅರೆ ನಾನು ಕೇಳ್ತಾನೆ ಇದ್ದೀನಿ, ನೀವು ಹೋಗ್ತಾನೆ ಇದ್ದೀರಲ್ಲ. ನಿಮಗೀಗತೆ ಬರಬಾರ್ದು. ಆ ತಿರುಪತಿ ತಿಮ್ಮಪ್ಪನಿಗೆ ತೋಮಾಲೆ ಸೇವೆ, ಆದರೆ ಈ ಮದನ್ ಮೋಹನ್ಗೆ ಅತಿಥಿ ಸೇವೆ. ಮಾಮ್ಸ್, ದೊಡ್ಡಮ್ಮನ ಗೊತ್ತಿಲ್ಲದಂಗೆ ನೀವು ನನ್ನ ಕೊಲಿಸ್ಬೇಕು ಅಂತ ಪ್ಲಾನ್ ಮಾಡಿದ್ರಿ, ಆದರೆ ದೇವ್ರು ನೋಡಿದ ನಿಮ್ಗೆ ಎಂಥ ಶಿಕ್ಷೆ ಕೊಟ್ಟಿದ್ದಾನೆ. ಈಗಿಂದ ಈಗಲೇ ನೀವು ಮಾಡಿದ್ದೆಲ್ಲ ಅವ್ರಿಗೆ ಹೇಳ್ಬಿಟ್ಟು ನಾನು ಇಲ್ಲಿಂದ ಎಸ್ಕೇಪ್ ಆಗ್ಬೋದು, ಅದು ನಾನು ಹಾಗೆ ಮಾಡಲ್ಲ. ಯಾಕೆ ಅಂತ ಕೇಳಿ, ಯಾಕೆ ಅಂತ ಕೇಳಿ ಕೇಳು. ಯಾಕೆ? ಅತಿಥಿ ಸತ್ಕಾರ ಮಾಡಿಸ್ಕೊಳ್ಳಕ್ಕೆ. ಈ ಕುಟುಂಬದಲ್ಲಿ ಅವ್ರಿಗಿರೋ ಸ್ಥಾನ ಅಂತಸ್ತಿಗೆ ಅವ್ರು ಕೊಟ್ಟಿರೋ ಶಿಕ್ಷೆ ಸ್ವಲ್ಪ ಕಠಿಣ ಅಂತ ನನಗನ್ನಿಸ್ತಾ ಇದೆ. ನೀನೇನು ಹೇಳ್ತೀಯ? ನನಗಂತೂ 10 ದಿನಾನು ಕಡಿಮೆ ಅಂತ ಅನ್ಸುತ್ತೆ. ಕನಿಷ್ಠ 1 ತಿಂಗಳಾದ್ರೂ ಕೊಡ್ಬೇಕಿತ್ತು. ನನ್ನ ತಂದೆ ಮಾವ ಚಿಕ್ಕಪ್ಪದಿರು ಹುಟ್ಟು ಮುಟ್ಟಾಳ್ರು, ಅವ್ರಿಗೆ ನಮ್ಮ ಅತ್ತೆ ತಾಯಿ ಬುದ್ಧಿವಾದ ಹೇಳಿ ಮೂರ್ಖರಾಗ ಮಾಡಿಬಿಡಿದ್ದಾರೆ. ಈಗಲಾದ್ರೂ ದೇವ್ರ ಅವ್ರಿಗೆ ಒಳ್ಳೆ ಬುದ್ಧಿ ಕೊಡ್ಲಿ. ಅಂದ್ರೆ ಅವ್ರು ನನ್ನ ಸೇವೆ ಮಾಡಿದ್ರೆ ನಿಂದೇನು ಅಭ್ಯಂತರ ಇಲ್ಲ ಅನ್ನು? ಖಂಡಿತ ಇಲ್ಲ. ನಿಜ ಹೇಳ್ಬೇಕು ಅಂದ್ರೆ ಅದೆಲ್ಲ ನೋಡಕ್ ತಮಾಷೆ ಆಗಿರುತ್ತೆ. ಯಾವಾಗಿಂದ ಶುರು ಮಾಡ್ತಿದ್ದೀರ? ಒಳ್ಳೆ ವಿಚಿತ್ರವಾದವಳಲ್ಲ ನೀನು. ಒಂದ್ ಐಡಿಯಾ, ನೀನೇನೋ ತಪ್ಪಾಗಿ ತಿಳ್ಕೊಳಲ್ಲ ಅಂದ್ರೆ. ಐಡಿಯಾ? ಯಾವ್ದಕ್ಕೆ ಐಡಿಯಾ? ನಿಮ್ಮ ಅಪ್ಪ ನಿಮ್ಮ ಚಿಕ್ಕಪ್ಪನ ಜೊತೆ ನಾನು ಆಟ ಆಡೋದಕ್ಕೆ. ವಂಡರ್ಫುಲ್. ನಾನು ಏನ್ ಮಾಡ್ಬೇಕು ಹೇಳಿ? ನಾನು ಲವ್ ಮಾಡ್ಬೇಕು. ಲವ್ ಮಾಡೋ ತರ ಆಕ್ಟ್ ಮಾಡ್ಬೇಕು. ಆಕ್ಟ್ ಮಾಡ್ಬೇಕಾ? ನಿಜವಾಗ್ಲೂ ಬೇಡವಾ? ಹೋಗ್ಲಿ, ಅದ್ರಲ್ಲೂ ಥ್ರಿಲ್ ಇರುತ್ತೆ. ಯಾವಾಗಿಂದ ಶುರು ಮಾಡ್ಲಿ? ಈಗ್ಲೇ. ಆಯ್ತು. ಲವ್ ಯು ಅನ್ನ ಮತ್ತೆ? ಐ ಲವ್ ಯು. ಜೋರ ಹೇಳಿ, ಕೇಳಿಸಿಲ್ಲ. ಕಾಡಿಗೂಡಿ
ಶತ್ರು ಕೊಟ್ಟು ಮದುವೆ ಮಾಡದ ಈ ಜನ್ಮದಲ್ಲಿ ಅದು ಸಾಧ್ಯ ಇಲ್ಲ. ಹೌದೌದು, ನಿಮ್ಮ ಅಮ್ಮ ಬಲವಂತ ಮಾಡಿದ್ರೆ ಏನ್ ಮಾಡೋದು ನೋಡು? ಏನ್ ಮಾಡೋದು ಅಂತ ನಾನ್ ಹೇಳ್ತೀನಿ ಬಾವ. ಇಟ್ ಇಸ್ ವೆರಿ ಸಿಂಪಲ್. ದೊಡ್ಡಮ್ಮನ ಹತ್ರ ಹೋಗಿ ಅವನ್ ಯಾರು ಅಂತ ಹೇಳ್ಬಿಡೋದು. ಬುದ್ಧಿ ಇದೆಯಲ್ಲ ನಿನಗೆ, ಹಾಗಂತ ಹೇಳದ್ಬಿಂತ ಇಟ್ಕೋ. ಹಾಗೇನಾಗತ್ತೆ ಹೇಳು. ಮೊದ್ಲೇ ಅಮ್ಮ ಅಹಿಂಸೆ ಅಹಿಂಸೆ ಅಂತ ಹೇಳ್ತಾ ಇರ್ತಾರೆ, ಈ ದ್ವೇಷನ ಸರಿ ಮಾಡೋದಕ್ಕೆ ಇದೇ ಸರಿಯಾದ ದಾರಿ ಅಂತ ತಿಳ್ಕೊಂಡು ಮದುವೆಗೆ ಒಪ್ಪಿಗೆ ಕೊಟ್ಬಿಟ್ರೆ ಅಯ್ಯೋ ಅಯ್ಯೋ, ಆಮೇಲೆ ಸಾಯೋವರೆಗೂ ಆ ನನ್ನ ಮಗನ ಸೇವೆ ಮಾಡ್ತಾ ಇರ್ಬೇಕಾಗತ್ತೆ ನಾವು. ಅದಕ್ಕೆ ಈಗ ಏನ್ ಮಾಡೋಣ? ಪರಿಸ್ಥಿತಿ ನಮ್ ಕೈ ಮೀರಕ್ ಮುಂಚೆ ನಾವೇನಾದ್ರೂ ಮಾಡ್ಲೇಬೇಕು. ಅವನು ಸಿಕ್ಕಾಪಟ್ಟೆ ಮೆರಿತಾ ಇದ್ದಾನೆ, ಮಾನ ಮರ್ಯಾದೆ ಇಲ್ದೆ ಅವ್ನ ಸೇವೆ ಮಾಡಿ ಅವನ್ನ ಮಹಾರಾಜನ್ ಮಾಡಿ ಕೂರ್ಸಿದ್ದೀರಾ. ಕರೆಕ್ಟ್, ನಮ್ ಕರ್ಮ ಇದನ್ನೆಲ್ಲ ನೋಡ್ತಾ ಕೂತಿರ್ಬೇಕು. ಆ ಅಕೌಂಟ್ ಇಟ್ಟು ಚರಿತ್ರೆಯಲ್ಲಿ ನಿಮ್ಮ ಈ ದರಿದ್ರ ಹಣೆ ಬರೆಯನ್ನು ಬರೀದೇ ಇದ್ರೆ ಸಾಕು. ನಾವು ಗಂಡಸರು ನಾವು ಗಂಡಸರು ಏನ್ ಮಾಡ್ಬೇಕು ನಮ್ಗೆ ಗೊತ್ತಿದೆ. ನಾವು ಏನು ಕಳ್ಕೊಳ್ಳದೆ ಯುದ್ಧನ್ಗೆಲ್ಲ ಸಾಧ್ಯನೇ ಇಲ್ಲ. ನೀವ್ ಹೆಂಗಸರು ಅಡಿಗೆ ಮನೇಲಿ ಕೂತ್ಕೊಂಡು ಈರುಳ್ಳಿ ಬದನೆಕಾಯಿ ಹೆಚ್ಕೊಂಡು ಗೊಜ್ಜು ಗಿಜ್ ಮಾಡ್ಕೊಂಡು ಕೂತಿರಿ, ಗಂಡಸರು ವಿಚಾರ ಗೊತ್ತೀರಾ? ಕರೆಕ್ಟ್ ಆಗಿ ಹೇಳ್ದೆ. ಹೆಂಗಸರು ಬಗ್ಗೆ ಹೀಗೆಲ್ಲ ಮಾತಾಡ್ತಾರಲ್ಲ, ಎಷ್ಟು ಧೈರ್ಯ ಇವ್ರಿಗೆ. ನಮ್ ಕೈಯಲ್ಲಿ ಏನು ಆಗೋದಿಲ್ಲ ಅಂತ ತಿಳ್ಕೊಂಡಿದ್ದಾರೆ ಇವರು. ಕರೆಕ್ಟ್ ಆಗಿ ಹೇಳ್ತಾ ಇದ್ಯಾ, ಈ ಸಲ ನಾವೇ ಏನಾದ್ರೂ ಮಾಡ್ಬೇಕು. ಇಷ್ಟು ದಿವಸ ಇವ್ರು ಮಾಡಿದ್ದೆಲ್ಲ ಟುಸ್ಸಾಗೋಯ್ತಲ್ಲ, ನಾವೇನ್ ಮಾಡೋಣ? ಮಾಡೋಣ, ಆದ್ರೆ ಹೊರಗಡೆಯಿಂದ ಯಾರ್ದಾದ್ರೂ ಸಹಾಯ ಬೇಕು. ನಿಯತ್ತಾಗಿರೋ ವ್ಯಕ್ತಿಗಳದು ಯಾರನ್ನ ನಂಬಬಹುದು? ಹರಿಯ, ಅವನು ಎಷ್ಟು ವರ್ಷದಿಂದ ನಮ್ಮ ಮನೆಗೆ ಬಂದು ಹೋಗಿ ಮಾಡ್ಕೊಂಡಿದ್ದಾನೆ. ನಮ್ಮ ಶತ್ರುಗಳ ಬಗ್ಗೆ ಅವನಿಗೆ ಚೆನ್ನಾಗಿ ಗೊತ್ತಿದೆ, ಒಳ್ಳೆ ಐಡಿಯಾ ಕೊಡ್ತಾನೆ. ಗಣೇಶನ ನಮ್ಮ ಜೊತೆ ಸೇರಿಸ್ಕೊಂಬಿಡ್ವಾ? ಬೇಡ, ಏನೇ ಮಾಡಿದ್ರು ನಾವೇ ಮಾಡಬೇಕು, ಅದ್ರ ಗೌರವ ನಮಗೇ ಸಿಗ್ಬೇಕು. ನಮಗೆ ಅಂದ್ರೆ ನನಗೆ, ನನ್ನ ಗಂಡನಿಗೆ ಚರಿತ್ರೆಯಲ್ಲಿ ನಮ್ಮ ಹೆಸರು ಮಾತ್ರ ಸೇರ್ಬೇಕು. ಈ ಗೌರವ ಇವಳಿಗೆ ಯಾಕೆ ಸೇರ್ಬೇಕು? ಎಷ್ಟೇ ಆದ್ರೂ ಒಂದ್ ದಿವಸ ಗಂಡನ ಮನೆಗೆ ಹೋಗ್ಬೇಕಾದವಳು. ಇದರಲ್ಲಿ ನನ್ನ ಗಂಡನೇ ಗೆಲ್ಬೇಕು, ಚರಿತ್ರೆಯಲ್ಲಿ ನಮ್ಮ ಹೆಸರೇ ಬರ್ಬೇಕು. ಏ ಕರಿಯ, ನಿಂತ್ಕೋ ನಿಂತ್ಕೋ, ನಿನಗೊಂದು ಪ್ರಶ್ನೆ ಉತ್ತರ ಕೊಡ್ತೀಯ? ಥೂ ನಿನ್ನ, ನಿನ್ನ ಬುದ್ಧಿ ಅದೆಲ್ಲ ಹೋಗುತ್ತೆ. ಅದಲ್ಲ ಕಣು, ನಿನಗೆ ಗೊತ್ತಲ್ವಾ, ನಮ್ಮ ಮನೆಗೆ ಒಬ್ಬ ಗೆಸ್ಟ್ ಬಂದು ಸೇರ್ಕೊಂಡ್ಬಿಟ್ಟಿದ್ದಾನೆ. ಏನ್ ಮಾಡಿದ್ರು ಹೋಗಲ್ಲ ಅಂತ ಪಟ್ಟ ಕೂತ್ಬಿಟ್ಟಿದ್ದಾನೆ. ಅವನನ್ನ ಹೇಗಾದ್ರೂ ಹೊರಗೆ ಕಳಿಸ್ಬೇಕು. ಇದಕ್ಕೇನಾದ್ರು ಐಡಿಯಾ ಇದೆ ಹೇಳ್ತೀಯ? ಇಬ್ರು ಹೇಳ್ತಾರದು ಅದ್ಯಾವ್ದು ದೊಡ್ಡ ವಿಷಯ ಬಿಡಿ. ಈಗ ಅವನಿಗೆ ರಾತ್ರಿ ಹೊತ್ತಲ್ಲಿ ಕಾಡಲ್ಲಿ ನಡೆದಾಡೋ ಅಭ್ಯಾಸ ಇದೆಯಾ? ಇಲ್ದೆ ಹೋದ್ರೆ ಮಾಡ್ಸಿದ್ರಾಯ್ತು. ಅವ್ನು ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಕಾಯ್ಕೊಂಡು ನಿಂತ್ಕೊಂಡಿದ್ದು ಅವನು ಮುಂದ್ಕೋದ ತಕ್ಷಣ ಒಂದ್ ಲಟ್ಟ ತಗಳಿ, ಈ ಸೈಜ್ ಅದೇ ಸೈಜ್ ಲಟ್ಟ ಅಂದ್ರೆ ಗೊತ್ತಿಲ್ವ ನಿಮ್ಗೆ? ದೊಣ್ಣೆ ದೊಣ್ಣೆ ನಿಧಾನವಾಗಿ ಅವನ ಹಿಂದೆ ಹೋಗಿ, ಅವನ ಹಿಂದೆ ಹೋಗಿ ಅವನ ತಲೆಗೆ ಆಮೇಲೆ ಯಾಕೆ ಕಿರ್ಚ್ಕಂಡ್ರಿ? ನಿಮ್ ಕಾಲ ಅಲ್ಲ, ಅವನ ಕಾಲ ಹೇಳಿದ್ದು ಹೇಳ್ಕೊಂಡೋಗಿ ಪೆಟ್ಟಿಗೆಲ್ಲ ಹಾಕಿ ಆಮೇಲೆ ತಗೊಂಡೋಗಿ ಲಾರಿಲಿ ಮಡಿಕೊಳ್ಳಿ, ಸೀದಾ ಸ್ಮಶಾನಕ್ಕೆ ಎತ್ಕೊಂಡ್ರೆ ಆಯ್ತು ಅಷ್ಟೇ. ಹೆಂಗಿದೆ ಐಡಿಯಾ? ಇಂಥ ಐಡಿಯಾ ನಾನು ಇದುವರೆಗೂ ಯಾರಿಗೂ ಕೊಟ್ಟೇ ಇಲ್ಲ. ಥೂ ನಿನ್ನ, ಎಲ್ಲ ಬಿಟ್ಟು ನಿನ್ನ ಕೇಳಿದ್ವಲ್ಲ ಹೊಡ್ಕೋಬೇಕು. ಬಾಟ್ಲು ಮಾರೋನ್ ಬುದ್ಧಿ ಎಲ್ಲಿ ಹೋಗುತ್ತೆ? ಅದಕ್ಕೆ ನಿಂಗೆ ಹೇಳಿದೆ ಇವನ್ ಮಾತು ಕೇಳ್ಬೇಡ ಅಂತ. ಅಯ್ಯೋ ನನಗೇನೆ ಗೊತ್ತಿತ್ತು ಇವ್ನು ಇಂಥ ಮುಟ್ಟಾಳ ಐಡಿಯಾ ಕೊಡ್ತಾನಂತ, ಬಾರೆ ನಾವು ಬೇರೆ ಐಡಿಯಾ ಕೊಡೋಣ. ಇದಕ್ಕಿಂತ ಸ್ಪಷ್ಟವಾದ ಐಡಿಯಾನ ಯಾರ ನನ್ನ ಮಗ ಕೊಡ್ತಾನೆ? ಇವನಂತ ಮುಟ್ಟಾಳ ನೋಡೇ ಇಲ್ಲ. ಅಯ್ಯೋ
ಇನ್ನು ಬೈಕಂಡ ಹೋಯ್ತವ್ರಲ್ಲಪ್ಪ. ಪೆಟ್ಕೇನೋ ಲಾರಿನ ಅಕ್ಕನೋ ಅದಕ್ಕೆ ನಂಗೆ ಗೊತ್ತಿಲ್ದಂಗೆ ಪ್ಲಾನ್ ಮಾಡ್ತಿದಾರ? ಅಲ್ಲಿ ನಾಲ್ಕು, ಇಲ್ಲಿ ಮೂರು, ನಾಲ್ಕು ಮೂರು ಏಳು. ಹಾಂ, ಇಸ್ಕೊಂಬಂದ್ಬಿಡ. ಹಾಂ, ಪರವಾಗಿಲ್ಲ. ಮೂರು ನಾಲ್ಕು ಏಳು ಏಳು ಐದು ಹನ್ನೆರಡು. ಹಾಂ, ಓ ಕೂಗಿದ್ರವ. ಹ್ಞೂ, ಆ ಪೆಟ್ಗೆಗೆ ಎಷ್ಟಾಗುತ್ತೆ? ಯಾವ ಪೆಟ್ಗೆ? ಅದೇ ಮದನ್ ತಲೆ ಮೇಲೆ ಹೊಡೆದು ಪೆಟ್ಗೆ ಒಳಗೆ ಹಾಕೊಂಡು ಹೋಗ್ಬೋದು ಒಂದೆಲ್ಲ. ಅದು ಅದು ತಮಾಷೆ ಗೊತ್ತಿಲ್ಲದೆ. ಒಳ್ಳೆ ಐಡಿಯಾನೆ. ಈಗ ನೀನೇನ್ ಮಾಡ್ತೀಯ ಅಂದ್ರೆ ಪೆಟ್ಗೆ ತಗೊಂಡ್ ಬರ್ತೀಯ, ಜೊತೆಗೆ ಗುಂಡಾಗಳನ್ನೂ ಕರ್ಕೊಂಡ್ಬರ್ತೀಯ, ಲಾರಿನೂ ತರ್ತೀಯ, ಮದನ್ ತಲೆ ಮೇಲೆ ಹೊಡೆದು ಪೆಟ್ಗೆಲಿ ಹಾಕಿ ಅವನ್ನ ಈ ಮನೆಯಿಂದ ಹೊರಗಡೆ ಕರ್ಕೊಂಡು ಹೋಗ್ತೀಯ. ಇದೆಲ್ಲ ಸೇರಿ ಎಷ್ಟಾಗತ್ ಹೇಳು. ಅಮ್ಮ ಅದು ಪರವಾಗಿಲ್ಲ ಹೇಳು. ನಾಲ್ಕು ಸಾವಿರ ರೂಪಾಯಿ ಆಗತ್ತೆ. ಐದು ಸಾವಿರ ರೂಪಾಯಿ ಇದೆ. ಇವತ್ ರಾತ್ರಿ ಅವನ ಈ ಮನೇಲಿ ಮಲಗಿರಬಾರ್ದು. ಅಯ್ಯೋ, ಅವನ ಪೆಟ್ಗೆಲಿ ತರ್ಬಿಡಿ. ಇನ್ನೊಂದು ಮುಖ್ಯವಾದ ವಿಷಯ, ಈ ವಿಚಾರ ಬೇರೆ ಯಾರಿಗೂ ಗೊತ್ತಾಗಬಾರ್ದು. ನೀವೇನು ಯೋಚನೆ ಮಾಡಿ, ಅದು ಪೆಟ್ಗೆಲಿ ಸೇರ್ಕೊಂಡ್ಬಿಡ್ತು ಬಿಡಿ. ಕುಟುಂಬದ ಹೆಂಗಸರು ಅಂದ್ರೆ ಹಿಂಗಿರಬೇಕು. ಏನ್ ಸೇಡು, ಏನ್ ರೋಷ. ಒಂದ್ ಸಾವಿರ ರೂಪಾಯಿ, ನಾಲ್ಕು. ಏನ್ ಮನೇನಪ್ಪ ಇದು? ಯಾವ ಕಡೆ, ಆ ಕಡೆ ಮೆಟ್ಲು, ಈ ಕಡೆ ಮೆಟ್ಲು, ಯಾವ ಕಡೆಗೆ ಹೋಗೋದು? ನಾನಾ? ಯಾಕೆ ಕರಿತವ್ರಲ್ಲಪ್ಪ, ನೋಡೋಣ. ಎಷ್ಟು ಖರ್ಚಾಗುತ್ತೆ? ಯಾವುದಕ್ಕೆ? ಗುಂಡಾಗ್ಲು, ಪೆಟ್ಟಿಗೆ, ಲಾರಿ? ಐದು ಸಾವಿರ ರೂಪಾಯಿ. ಐದು ಸಾವಿರನ? ತಗೋ, ನಾಲ್ಕು ಸಾವಿರ ರೂಪಾಯಿ ಇದೆ, ಅಡ್ಜಸ್ಟ್ ಮಾಡ್ಕೊ. ಹ್ಮ್, ಪರವಾಗಿಲ್ಲ, ಒಂದು ಸಾವಿರ ರೂಪಾಯಿ ಕಮ್ಮಿ ಇದೆ. ಲಾರಿ ಒಂದು ಸ್ವಲ್ಪ ಸ್ಲೋ ಬಾಪಾ ಅಂತ ಹೇಳ್ತೀನಿ. ಅಯ್ಯೋ, ನಾನಾ? ಬರೀ ಐದು ಸಾವಿರ. ಎಷ್ಟು? ಐದು ಸಾವಿರ. ಸ್ವಲ್ಪ ಈ ಕಡೆ ಬಾ. ನಿನ್ಗೋಳ್ಗು ಏನ್ ಸಂಬಂಧ? ಕರಿಯೋ, ಎಷ್ಟು ದಿವಸ ನಾನು ನಡೀತಾ ಇದೆ ಈ ವ್ಯವಹಾರ? ಅಯ್ಯೋ, ದುಡ್ಡು ದುಡ್ಡು ಮೇಲೆ ತಗೋತೀಯ? ತೆಗಿ ತೆಗಿ ತೆಗಿ, ದುಡ್ಡು ತೆಗಿ ತೆಗಿ. ಎಷ್ಟಿದೆ? ನಾಲ್ಕು ಸಾವಿರ. ನಾಲ್ಕು ಸಾವಿರ? ಕೊಡಿ ದುಡ್ಡು, ಕೊಡ್ರಿ. ಅಲ್ಲ, ಅದು ಹೇಳಿದೆಲ್ಲ ನೆನಪಿದೆ ತಾನೆ? ಇದೆ. ಹೋಗು. ಸುಮ್ ಸುಮ್ನೆ ಹೊಡಿತಾರೆ, ನನ್ ಬಗ್ಗೆ ಕೆಟ್ಟ ಕೆಟ್ಟ ಮಾತಾಡ್ತಾರೆ. ನಿಮ್ ಬಗ್ಗೆ ನಿಮ್ ಪತಿಯವರು ಕೆಟ್ಟ ಮಾತಾಡ್ತಿದ್ರು. ಬರ್ಲಾ? ಏನೇ ಇದು ಕಟ್ ಕಟ್ ಎಲ್ಲ ಅವ್ರಿಗೆ? ಎಲ್ಲ ವಿಷಯನೂ ಆಮೇಲೆ ಹೇಳ್ತೀನಿ, ನಡೀರಿ ರೂಮ್ಗೆ. ನಡೀರಿ, ನೀನ್ ನಡಿ. ಏಯ್, ಆಮೇಲೆ ಅದೇನೋ ಪೆಟ್ಟಿ ವಿಷಯ ಮಾತಾಡ. ಪೆಟ್ಟಿಗೆ ತಾನೆ? ಐದು ಸಾವಿರ ರೂಪಾಯಿ ಕೊಡಿ. ಹ್ಞೂ, ಮತ್ತೆ ಗುಂಡಗಳು ಬೇಕು ತಾನೆ, ಲಾರಿ ಬೇಕು ತಾನೆ, ಮೆಟ್ಗೆ ಬೇಕು ತಾನೆ, ಎಲ್ಲಕ್ಕೂ ಸೇರಿ ಐದು ಸಾವಿರ ರೂಪಾಯಿ ಆಗುತ್ತೆ. ಏಯ್, ಬರಲಿ, ನಾವೇನೋ ಮಾತಾಡ್ಬೇಕಾದ್ರೆ ಮೊದಲ ಎಷ್ಟು ಕೇಳಿದೆ? ಮೂರು ಸಾವಿರ ರೂಪಾಯಿ ಕೊಡಿ. ಆಮೇಲೆ ಗೊತ್ತಾಯ್ತು ಬಿಡಿ, ಈ ವಿಷಯ ಬೇರೆ ಎಲ್ಲ ಹೇಳ್ಬಾರ್ದು ತಾನೆ, ಖಂಡಿತ ಹೇಳಲ್ಲ. ಲಾರಿ, ಬೆಟ್ಗೆ, ಗುಂಡಗಳು, ಮದನ್, ತುಂಬಾ ದಿದ್ದಿದ್ದ ನಿಮ್ಮನ್ನೊಂದ್ ಮಾತು ಕೇಳ್ಬೇಕು ಅಂತ. ಪ್ರತಿ ಸಲ ಬಂದಗಳು ಕೇಳ್ಬೇಕು ಕೇಳ್ಬೇಕು ಅನ್ಕೊಳ್ತಿದ್ದ ಹಾಗೆ, ಕರಿಯ ಕುಡಿಯೋ ಕರಿಯ ಕುಡಿಯೋ ಅಂತ ಅಂದ್ಬಿಡ್ತಿದ್ರಿ. ಯಾಕೆ ಕೇಳೋದು? ಕುಡ್ದು ಬಿಡ್ತಿದ್ದೆ, ಮರ್ತು ಬಿಡ್ತಿದ್ದೆ. ಆದ್ರೆ ಇವತ್ತು ಆ ನನ್ ಮಗದ್ದು ಕೇಳಬಿಡ್ತೀನಿ. ನನ್ ಮಗ ಬೇಜಾರಾಯ್ತಾ? ಇಲ್ಲ, ನನ್ ಮಗನೇ. ಹೋಗ್ಲಿ ಬಿಡಿ ಯಜಮಾನ್ರೆ, ನಿಮ್ ಮನ್ಸಲ್ಲಿರೋ ದುಃಖನೆಲ್ಲ ಬಾಟ್ಲಲ್ಲ ಮಿಕ್ಸ್ ಮಾಡ್ಕೊಂಡ್ ಕುಡಿದ್ಬಿಟ್ಟು ಸೇಡು ಸೇಡು ಅಂತಂದ್ರೆ ಏನ್ ಪ್ರಯೋಜನ? ನನ್ಗೊಂದ್ ಮಾತು ಹೇಳ್ಬಾರ್ದಿತ್ತ. ಹೇಳಿದ್ರೆ ಏನು ಪ್ರಯೋಜನ? ಏನ್ ಪ್ರಯೋಜನ ಇಲ್ಲ. ಒಂದು ಸಣ್ಣ ಐಡಿಯಾ ಕೊಟ್ಟಿದ್ದಕ್ಕೆ 12,000 ರೂಪಾಯಿ ಬಂದು ಲಬಕತ್ತ ಜೇಬಲ್ ಬಿದ್ದ್ಬಿಡ್ತು. ಅದ್ರಲ್ಲಿ 600 ರೂಪಾಯಿ ಮೂರು ಲಾರಿ. ಅದು ಬಿಡಿ, ಅಲ್ಲಿ ಮಗ ಎಲ್ಲಿದ್ದಾನೆ ಅಂತ ತೋರಿಸಿ. ಅವನು ಹೊಟ್ಟೆ ಬಗದು
ಅವ್ಳ ಬಿಸಿರ್ ರಕ್ತನ ಅಂತ ಕುಡಿದು ಬಿಟ್ಟು ಅವ್ಳ ಕಳ್ಳ ಕಿತ್ಕೊಂಡ್ಬಿಟ್ಟು ಹಾಗೆ ಉಗ್ರು ನರಸಿಂಬಿಡ್ತಾರೆ, ಮಲೆ ಹಾಕೊಂಡ್ಬಿಡ್ತೀನಿ. ಅದರಿಂದ ಸತ್ತೋಗಿರೋ ನನ್ನ ಹೆಂಡತಿ ಬದುಕ ಬರ್ತಾಳ? ಯಾವಾಗ ಕೇಳಿದ್ರು ಇದನ್ನ ಹೇಳ್ತಿರಲ್ಲ, ಅವ್ರು ಯಾಕೆ ಬರ್ಬೇಕು? ಅವ್ರ ಆತ್ಮ ಬರುತ್ತೆ, ನಿಮ್ಮ ಹೆಂಡತಿ ಆತ್ಮನು ನೀವು ಇದೇ ಜಾಗದಲ್ಲಿ ಕೂತ್ಕೊಂಡು ಮಾತಾಡೋದಲ್ಲ, ನಾನು ನೋಡಿದ ಮೇಲೆ ಸ್ಮಶಾನಕ್ಕೆ ಹೋಗೋದು. ಅಕಸ್ಮಾತ್ ಅಷ್ಟರಾಗ ಏನಾದರೂ ಆ ಎಬ್ಬದರ್ಬ ಬಂದು ಏಯ್ ಕರಿಯ ನಿನ್ ಟೈಮ್ ಮುಗೀತು ಬಾ ಅಂತಂದ್ರೆ ಸ್ಟಾಪ್ ಒಳ್ಳ ಹೆಚ್ಚಿಗೆ ಮಾತಾಡ್ಬೇಡ, ನನಗೆ ಸಿಕ್ಕಾಪಟ್ಟೆ ಕೆಲಸ ಇದೆ, ಮುಗಿದ ಮೇಲೆ ನಾನೇ ಬರ್ತೀನಿ, ಯು ಕ್ಯಾನ್ ಗೋ ನೌ. ಏ ಹೋಗಿ ಎಬ್ಬೆ ಬರ್ತ್ಬಿಟ್ಟು ಹೋಗ್ಬಿಟ್ಟಿಯ, ಅದನ್ನ ಸಾಕೋ ಜವಾಬ್ದಾರಿ ನನ್ನ ಮೇಲೆ ಬಂದ್ಬಿಡ್ತದೆ. ತುಂಬಾ ಮಾತಾಡ್ತೀಯ, ಕಡಿಮೆ ಕೊಡಿಯೋ ನನ್ನ ಮಗನೇ. ನೋಡಿ ನನ್ನ ಮನೆ ನನ್ನ ಮಗನೇ ಅಂತ ನೀವು ಹೆಚ್ಚಿಗೆ ಮಾತಾಡ್ತಾ ಇದ್ದೀರಾ? ನನ್ನ ಮಗನೇ ಓಕೆ. ಪೆಟ್ಟಿಗೆ ಗುಡ್ಡಗಳು, ಅಯ್ಯೋ ಎಂತ ಕೆಲಸ ಮಾಡ್ಬಿಟ್ಟೆ. ಇಲ್ಲ ನನ್ನ ಕೈಯಾರ ಯಾರೋ ಒಬ್ಬನ್ನ ಕೊಲ್ಸೋದಕ್ಕೆ ನನ್ನ ಮನಸ್ಸು ಒಪ್ಪೋದಿಲ್ಲ. ಸಾರಿ, ಯಜಮಾನ್ರೆ ನೋಡಿ ಯಜಮಾನ್ರೆ, ನಾನು ಹೊಟ್ಟೆ ಪಡೋಕ್ಕೋಸ್ಕರ ಗುಂಡು ಮಾರ್ತೀನಿ, ಆದ್ರೆ ಮರ್ಯಾದಸ್ತ ತಪ್ಪು ಮಾಡಲ್ಲ, ಒಂದ್ ತಪ್ಪು ಮಾಡಲ್ಲ. ನಾನು ಹೇಳ್ತಾರ ಕೇಳಿಸ್ತಾ ಇದೆ ತಲೆ? ಕಾಲ ಹಾಗಾದ್ರೆ ತಲೆಯಲ್ಲಿ ಓ ಪರವಾಗಿಲ್ಲ, ಯಜಮಾನ್ರ ಕಾಲು ಅವ್ರ ತಲೆ ಸಮಾನ. ನೋಡಿ ಅತಿಥಿ ಮನೆಗೆ ಬಂದ್ರೆ ಅವ್ರ ತಲೆ ಕಿರೀಟ ತೊಡಿಸಿ ಮರ್ಯಾದೆ ಮಾಡೋದನ್ನ ಕೇಳಿದ್ದೀನಿ, ಆದ್ರೆ ಈ ಮನೆಯಲ್ಲಿ ರಾತ್ರೋ ರಾತ್ರಿ ಅತಿಥಿ ತಲೆಗೆ ದೊಣ್ಣೆಯಲ್ಲಿ ಹೊಡೆದು ಅವನ್ನ ಪೆಟ್ಟಿಗೆಲ್ಲ ಹಾಕಿ, ಅದು ಕಲ್ಲರ್ ಕಲ್ಲರ್ ಪೆಟ್ಟಿಗೆಲ್ಲ ಹಾಕಿ. ಪೆಟ್ಟಿಗೆ ಮೂರು ಪೆಟ್ಟಿಗೆ ಶಬ್ದ ಇಲ್ಲಿದ್ದ ಬಂತು. ಓ ಪರವಾಗಿಲ್ಲ, ಪೆಟ್ಟಿಗೆಲ್ಲ ಹಾಕಿ ಅವನ್ನ ಲಾರಿಯಿಂದ ಮನೆ ಆಚೆ ತಗೊಂಡೋಗಿ ಸಾಯಿಸ್ತಾರಂತೆ. ಹಿಂದ್ಗಡೆ ಇದೆ ಸರ್, ಹಿಂದ್ಗಡೆ ಬೇಗ ಇಳಿಸಿ. ಓಕೆ ಸರ್. ಪೆಟ್ಟಿಗೆ ತಂದಿದ್ದಾರೆ ತಾನೆ? ಹ್ಞೂ ಸರ್. ಎಲ್ಲಿದೆ? ಹಿಂದ್ಗಡೆ ಇದೆ ಸರ್. ಹೆಣ್ಮಕ್ಳು ಅಡಿಗೆ ಮನೇಲಿ ಬರೀ ತರಕಾರಿ ಕತ್ತರಿಸಕ್ಲ ಆಯ್ಕು ಅಂದ್ರಲ್ವಾ, ಈಗ ನಾವೇನೋ ತೋರಿಸ್ತೀನಿ ಬನ್ನಿ ಇಲ್ಲಿ ನೋಡಿ. ನಮ್ ದುಃಖಕ್ಕೆಲ್ಲ ಇದು ಕೊನೆ, ನಮ್ ಕುಟುಂಬದ ಚರಿತ್ರೆನಲ್ಲಿ ನಿಮ್ಮ ಹೆಸರು ರಾರಾಜಿಸುತ್ತೆ. ಮಾತಾಡ್ಬೇಡಿ, ಇದೇನು ಬಣ್ಣಾನೇ ನೋಡಕ್ಕೆ ಎಷ್ಟು ಗಬ್ಬಾಗಿದೆ, ನಿನಗ್ ಬುದ್ಧಿ ಬೇಡ? ಒಳ್ಳೆ ಮುಖ್ಯ ಅಲ್ರಿ, ಯಾವ ಬಣ್ಣ ಆದ್ರೆ ಏನಂತೆ, ಇದ್ರಲ್ಲಿ ನಾವ ಹೋಗ್ಬೇಕು. ಸರಿ, ಆದ್ರೆ ಯಾವ ನನ್ನ ಮಗನ ಈ ಬಣ್ಣ ಹೊಡೆದಿದ್ದು? ಲಟ್ಟ ಇಲ್ಲಿ ತೆಗೀರಿ. ದೊಣ್ಣೆಗಳೆಲ್ರಯ್ಯ ಒಳಗಡೆ ಇದೆ ಸರ್. ಖಜಿನ ನನ್ನ ಮಗ ತೆಗೀರಿ ಬೇಗ. ಏನ್ ನಿಮ್ಮ ಅಜ್ಜಿಗೆ ತಂದಿದ್ದೀರ? ಸ್ಟ್ರಾಂಗ್ ಆಗಿದ್ಯಾ ಸರ್? ಇದಕ್ಕಿನ ನಿನ್ ತಲೆನೇ ಸ್ಟ್ರಾಂಗ್ ಇದೆ, ಹಿಡ್ಕ ಪಾರ ಐಕ್ರೆ ಮುಚ್ಚಯ್ಯ ಬೇಗ. ತೆಗೀರಯ್ಯ ಅಂದ್ರೆ ಎಷ್ಟೊತ್ತರಯ್ಯ ತೆಗಿಯಕ್ಕೆ? ಇನ್ನೊಂದ್ ನಿಮಿಷ ಆಗಿದೆ, ನಾನು ಸತ್ತೆ ಹೋಗ್ತಿದ್ದೆ. ಕಚಣ ನನ್ನ ಮಕ್ಳ ನೀ ಇಬ್ರು ಅಲ್ಲಿ ಬಚ್ಚಿಟ್ಕೋಬೇಕು, ಅವ್ನು ಬರ್ತಿದ್ದಂಗೆ ಠಂಡ್ ಫಟ್ ಒಳಕ್ ಹಾಕ್ಬಿಡ್ಬೇಕು. ಆಯ್ತು ಸರ್. ಆಮೇಲೆ ನಿಮ್ ಟಿಫನ್ ಆಯ್ತಾ? ಅವನ್ ಬರ್ತಾನೆ ನನ್ನ ಮಗ, ಮೊದಲ್ ನನ್ನ ಮಗ ಬರ್ತಾನೆ. ಲಟ್ಟದಲ್ಲಿ ಒಂದೇ ಏಟ್ ಲಟ್ಟ, ಪೆಟ್ಟಿಗೆ ಒಳಗೆ ಮನುಷ್ಯ ಢಮಾರ್. ಈ ಮುಟ್ಟಾಳ್ ನನ್ ಮಕ್ಕಳು ನನ್ನನ್ನ ಪೆಟ್ಟಿಗೆಲಿ ಹಾಕಿ ಪ್ಯಾಕ್ ಮಾಡಿ ಕಳ್ಸಕ್ ನೋಡ್ತಿದ್ದಾರ? ಇರ್ಲಿ ನೋಡೋಣ.
ನಗು ನಗು ಎಷ್ಟೊತ್ತಿದ್ದೀಯ ಸರಿಯಾದ ಟೈಮ್ಗೆ ಸರಿಯಾದ ರೂಟಲ್ಲೇ ಹೋಗ್ತಾ ಇದೀಯ ಇನ್ನ 5 ನಿಮಿಷದಲ್ಲಿ ನಿನ್ನ ಕತೆ ಮುಗಿದು ಹೋಗುತ್ತೆ ನನ್ನ ಗಂಡನ ಹೆಸರು ಚರಿತ್ರೆ ಬರುತ್ತೆ ಆಗ ನಾನು ನಪ್ತೀನಿ ಬಾಕ್ಸ್ ಗೇಟಿಂದ ಆಚೆ ಹೋದ ತಕ್ಷಣ ಕತ್ತಿಯಿಂದ ಒಂದೇ ಒಂದು ಎಟ್ಟು ಲಾಚಾಕ್ ಏನ್ ಸಾಹೇಬ್ರು ಬಹಳ ಸಂತೋಷದಲ್ಲಿದ್ದೀರಿ ಅಯ್ಯೋ ಆ ಸಂತೋಷದ ವಿಷಯ ಯಾತಕ್ಕೆ ಕೇಳ್ತೀರಾ ಇವತ್ ರಾತ್ರಿ ಆ ನನ್ನ ಮಗ ಏನಿದು ಪೆಟ್ಟಿಗೆ ನಂದು ನಂದು ಅದು ನಮ್ಮ ಮಾವನವರು ಅವ್ರ ಮಕ್ಕಳದು ಹಳೆ ಸಾಮಾನು ಎಲ್ಲ ಬಾಕ್ಸ್ ಅಲ್ಲಿ ಸೇರಿಸಿ ನಿಮ್ಮ ಮಾವನವ್ರ ಸಾಮಾನು ಅಯ್ಯೋ ಜಾಜ ಅಯ್ಯೋ ಬಿಡಿ ನಿಮ್ಗೆ ಯಾಕೆ ಅದೆಲ್ಲ ಅದು ಆದ್ರೆ ಇದ್ರ ಕಲರ್ ಸರಿ ಇಲ್ವಲ್ಲ ನಿಮ್ಗೂ ಆಗನಿಸ್ತಾ ನಾನು ನೋಟಿಸ್ ಮಾಡಿದ ತಕ್ಷಣ ಪೆಕ್ಕು ಸುಬ್ಬಿ ಹೇಳಿದೆ ಅವಳಿಗೆ ಯಾರಿಗೆ ಅಯ್ಯೋ ಬಿಡಿ ಗುಡ್ ನೈಟ್ ತುಂಬಾ ಕೆಲಸ ಇದೆ ನೋಡಿ ಇದೇ ತರ ಪೆಟ್ಟಿಗೆ ನಾನು ಇನ್ನೊಂದ್ ಕಡೆ ನೋಡಿದ್ರೆ ಇಟ್ಕೊಳ್ಳಿ ಅಂತ ಬೇಟೆ ಬರೀ ಕರೆಕ್ಟ್ ಇದೇ ಸೈಜ್ ಇದೇ ಸೈಜ್ ಕಲರ್ ಬೇರೆ ಕಲರ್ ಬೇರೆ ಬೇರೆ ಕಲರ್ ವ್ಯಾನು ಬೇರೆ ಕಲರ್ ಪೆಟ್ಟಿಗೆ ಏನ್ರಿ ನೀವು ರೇ ಅಲ್ಲ ಎಲ್ ನೋಡ್ದೆ ನೀನು ಹಿಂದ್ಗಡೆ ಪೋರ್ಟಿಕೊಲ್ಲಿ ನಮ್ಮನೆ ಪೋರ್ಟಿಕೊನಲ್ಲ ಯಾರು ತರ್ಸಿರೋದು ಅದು ನನ್ಗನ್ಸುತ್ತೆ ನಿಮ್ ಕಡೆ ಬಾಮ ಇದೆ ಅನ್ಲ ಅವ್ನ ಯಾವ ಆ ಬೆಕ್ರ ನನ್ ಮಗ ಗಣೇಶ ಬೆಕ್ರ ನನ್ ಮಗ ಏನಾಯ್ತು ಇದೇ ಬರ್ತಾ ಹೋಗು ಹೋಗು ಇನ್ 10 ನಿಮಿಷ ನೀನ್ ಫಿನಿಶ್ ಈ ಮನೇಲಿ ಯಾರಿಗೂ ಮಾಡಕ್ ಆಗದೇ ಇರದನ್ನ ಈ ಮನೆ ಸೊಸೆ ಮಾಡಿ ತೋರಿಸ್ತಾ ಇದ್ದಾಳೆ ಅಲ್ಲಿ ಹಿಂದ್ಗಡೆ ಪೊಟ್ಟಿಕೊಳ್ಳಿ ಅದೇ ನಿಮ್ ಬಾಮ ಅವನ ಯಾವನ ಇದಲ್ಲ ಅವನ ಹೆಸರೇನು ಅಯ್ಯೋ ನನ್ನ ಮಗ ಅಲ್ಕ ನನ್ನ ಮಗ ಜೂಲ ನನ್ನ ಮಗ ಸಗಣಿ ನನ್ನ ಮಗ ನಿನ್ನಲ್ಲಪ್ಪ ನಮ್ ಬಾವ ಶುದ್ಧ ಯೋಗ್ಯ ಓ ಅರ್ಜೆಂಟ್ ಕೆಲಸ ಇದೆ ಹೋಗ್ಬಿಟ್ಟು ಬರ್ಲ ಸರಿ ಸರಿ ನೀವು ಹೊಡಿ 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 ಬಕ್ರಾ ನನ್ನ ಮಗ ಬರ್ತಿದೆ ನಾನು ಇಟ್ಕೊಂಡು ಮಾಡ್ತೀನಿ ಅದು ಓ ಯಾರಾದ್ರೂ ಬರ್ತಾರೆ ಅಂತ ಕಾಯ್ತಾ ಇದ್ದೆ ನೀವು ಬಂದ್ಬಿಟ್ರೆ ಯಾಕೆ ಅಲ್ಲಿ ನಿಮ್ಮ ಅಣ್ಣ ಒಂದು ಪೆಟ್ಟಿಗೆ ಅಂತ ಒದ್ದಾಡ್ತಿದ್ದಾರೆ ನಾನು ಹೆಲ್ಪ್ ಮಾಡೋಣ ಅಂತ ಹೋದೆ ಅಯ್ಯೋ ನೀವು ನಮ್ಮ ಮನೆಗೆ ಎಷ್ಟು ಸರಿ ಇವೆಲ್ಲ ಮಾಡಬೇಡಿ ಅಂತ ಹೇಳ್ಬಿಟ್ರು ಎಲ್ಲಿ ಅಲ್ಲೇ ಹಿಂದ್ಗಡೆ ಪೋರ್ಟಿಕೊಲ್ಲಿ ಒಳ್ಳೆ ಗೌರಿ ಹಬ್ಬದ ಕಡುಬಿದಾಗಿದೆ ನಂದು ಯಾವ ತರದ ಪೆಟ್ಟಿಗೆ ಅದೇ ಹೆಣ ಅವರ ಪೆಟ್ಟಿಗೆ ರೀ ಯಾವ ಕಲರ್ ಹೆಚ್ಚು ಕಮ್ಮಿ ಈ ಕಲರ್ ಬ್ಲೂ ಕಲರ್ ಹೌದಾ ಒಳ್ಳೆ ಬಕ್ರ ಅಂದ್ರೆ ಕರೆಕ್ಟ್ ಆದ ಬಕ್ರಾನೆ ಅವನು ಅಂಕದ ಪರದೆ ಎತ್ತಾಯ್ತು ಇನ್ನು ಮೇಲೆ ಆಟಕ ಶುರು ಪೆಟ್ಟಿಗೆ ಐಡಿಯಾ ಯಾವ ನನ್ನ ಮಗ ಕೊಟ್ಟ ಇವನಿಗೆ ಹಾಳಾದಿ ವಂಶದವ್ರಿಗೆ ಸ್ವಂತ ಬುದ್ಧಿನೇ ಇಲ್ಲ ಕಂಡವ್ರ ಐಡಿಯಾ ಕದ್ದು ಬಿಡೋದು ದೊಡ್ಡವ್ರ ಅದೇ ತರ ಪೆಟ್ಟಿಗೆ ಬಣ್ಣ ಮಾತ್ರ ಬೇರೆ ಏನೋ ಹೋಗ್ಲಿ ಅಂತ ಅಳಿನ ಮಾಡ್ಕೊಂಡ್ರೆ ನಮ್ಮನ್ನ ಚರಿತ್ರೆ ಒಳಗೆ ಜೂಲ್ ನನ್ನ ಮಗನ ಹೆಸರು ಬಿಡ್ಬೇಕಾ ಓ ಹುಡುಗಾಟಾಗ ಹೋಯ್ತಿವ್ರು ಕಳ್ಳನ ಮಕ್ಳು ದಗ ಕೊಡ್ರು ಬಿಟ್ಗೆ ಕಲಾಸ್ ಬಿಡ್ತೀನ ಇವನಿಗೆ ಚರಿತ್ರೆಯಲ್ಲಿ ತನ್ನ ಹೆಸರು ಬರ್ಸ್ಕೊಳಕ್ ನೋಡ್ತಾ ಇದ್ದಾನೆ ನನ್ನ ಮಗನ ಬಡದು ಬಡದು ಸಾಯಿಸಿ ಇದ್ರೊಳಗಡೆ ಬಿಡಕ್ಕಾಗೋದಿಲ್ಲ ಅಣ್ಣ ಕಿಲಾಡಿ ನನ್ನ ಮಗ ನನ್ನ ಥರನೇ ಐಡಿಯಾ ಓಡಿಸಿದ್ದಾನೆ ಇದು ಕರೆಕ್ಟ್ ಪೊಸಿಷನ್ ಹಿಂದ್ಗಡೆಯಿಂದ Thank you.
ಇಷ್ಟದ್ರಾಗ್ಲೇ ಬಂದ್ಬಿಡ್ಬೇಕಿತ್ತಲ್ಲ, ಯಾಕಿನ್ನೂ ಬಂದಿಲ್ಲ? ಹಾ, ಬಹುಶಃ ಅವನ್ನ ಫಿನಿಶ್ ಮಾಡೇ ಬರ್ತಾರೆ ಅಂತ ಕಾಣತ್ತೆ. ನಿಮ್ ಯಜಮಾನ್ರಲ್ಲೇ ಅವರು ಅವರು ಯಾವುದೋ ಮುಖ್ಯವಾದ ಕೆಲಸ ಅನ್ಬಿಟ್ಟು ಹೊರಗಡೆ ಇಲ್ಲೋ ಹೋಗಿದ್ದಾರೆ. ಅಂದಾಗೆ ಅಣ್ಣ ಇಲ್ಲಿ? ನಿಮ್ಮಣ್ಣನು ಒಂದ್ ಮುಖ್ಯವಾದ ಕೆಲಸದ ಮೇಲೆ ಹೋಗಿದ್ದಾರೆ, ಇನ್ನೂ ಬಂದಿಲ್ಲ. ಮಾವ ನೋಡಿದ್ಯಾ? ಇಲ್ವಲ್ಲ. ಇಲ್ವಾ? ನಿನ್ನೆ ಒಂದ್ ಮುಖ್ಯವಾದ ಕೆಲಸ ಇದೆ, ಹೋಗ್ಬಿಟ್ಟು ಬಂದು ಒಂದ್ ಸಂತೋಷದ ವಿಷಯ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಹೋದ್ರು. ಸಂತೋಷದ ವಿಷಯ? ಹೌದು, ಅದೇನೋ ನಿನ್ನೆ ಒಂದ್ ಗುರಿ ಸಾಧಿಸ್ತೀನಿ ಅಂತ ಹೇಳ್ತಾ ಇದ್ರು. ಬಹುಶಃ ಅದೇ ಇರ್ಬೇಕು ಅಂತ ಕಾಣಿಸುತ್ತೆ. ನಾನು ಹೋಗಿ ತೋಟದಲ್ಲಿ ನೋಡ್ಕೊಂಡು ಬರ್ತೀನಿ. ಸಂತೋಷದ ವಿಷಯ ಏನಿರ್ಬಹುದು? ಸಂತೋಷದ ವಿಷಯನೋ ದುಃಖದ ವಿಷಯನೋ, ನೀವು ಲಾರಿ ಡ್ರೈವರ್ಗೆ ಏನ್ ಹೇಳಿ ಕಳ್ಸಿದ್ರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಲಾರಿ ಮೂರ್ ಪೆಟ್ಟಿಗೆ, ಡಿಫ್ರೆಂಟ್ ಡಿಫ್ರೆಂಟ್ ಕಲರ್. ಅದ್ ಬಿಡಿ, ಈಗ ಅವ್ರು ಹೇಗೆ ಇಲ್ಲಿಗೆ ಬರ್ತಾರೆ ಅನ್ನೋ ತಾನೇ ನಿಮ್ ಟೆನ್ಷನ್ನು. ನನ್ನನ್ನು ಬಿಸಾಕ್ಬಿಟ್ಟು ಬನ್ನಿ ಅಂತ ನೀವೇನಾದ್ರು ಹೇಳಿದಿದ್ರೆ ನಿಮ್ಮವ್ರು ಎದ್ದು ಬಿದ್ದು ಇಲ್ಲಿ ವಾಪಸ್ ಬರ್ತಾರೆ. ಮುಗಿಸೇ ಬಿಡಿ ಅಂತ ಏನಾದ್ರು ಹೇಳಿದಿದ್ರೆ ಅವ್ರು ಇಷ್ಟೊತ್ತಿಗೆ ಆಗ್ಲೇ ಆ ಕೆಲಸ ಮಾಡ್ಬಿಟ್ಟಿರ್ತಾರೆ. ನೀವು ಕಳಿಸಿರೋ ಪೆಟ್ಟಿಗೆಯಲ್ಲಿ ಅವ್ರ ಡೆಡ್ ಬಾಡಿ ನಿಮ್ಮ ಮನೆಗೆ ಬರುತ್ತೆ. ನಾನು ಈಗಿಂದೀಗಲೇ ಆರಾಮಾಗಿ ಮನೆಯಿಂದ ಹೊರಗಡೆ ಹೋಗ್ಬೋದು. ನನ್ನ ಹೇಳೋರು ಕೇಳೋರು ಯಾರೂ ಇಲ್ಲ, ಆದ್ರೆ ನಾನು ಕೆಲಸ ಮಾಡಲ್ಲ. ಯಾಕೆ ಗೊತ್ತಾ? ನಿಮ್ಮಷ್ಟೇ ದ್ವೇಷ ಸೇಡು ನನಗೂ ಇದೆಯಲ್ಲ. ಕೊನೆಗೊಂದ್ಸಲ ಡೆಡ್ ಬಾಡಿನ ನೋಡ್ಕೊಂಡು ಕಣ್ ತುಂಬ ಸಂತೋಷ ಪಟ್ಕೊಂಡು ಹೊರಟೋಗ್ತೀನಿ. ಏನು ಬುಸು ಬುಸು ಅಂತ ಬುಸ್ಕೊಡ್ತಾ ಇದ್ದೀರಾ? ಅಲ್ಲೇನ್ ನಡೆದಿದೆ ಅಂತ ಯಾರಿಗೂ ಗೊತ್ತಿಲ್ಲ. ಹೋಗಿ ದೇವ್ರ ಹತ್ರ, ದೇವ್ರೆ ನಮ್ಮ ಮಾಂಗಲ್ಯ ಭಾಗ್ಯನ ಗಟ್ಟಿ ಮಾಡ್ಕೊಡಪ್ಪ, ಅಲ್ಲೇನು ಅನಾಹುತ ಮಾಡ್ಬಿಡ್ಬೇಡ ಅಂತ ಬೇಡ್ಕೊಳ್ಳಿ. ನಾನು ಹೋಗಿ ಸ್ನಾನ ಮಾಡಿಕೊಂಡು ಸ್ವಲ್ಪ ಸೆಂಟಿಗೆಂಟ್ ಹಾಕ್ಕೊಂಡು ಬರ್ತೀನಿ ಜಮ್ ಅಂತ. ಪರವಾಗಿಲ್ಲ ಕಣೆ, ನೀನು ಕರಿಯ ಅವತ್ ಪೆಟ್ಟಿಗೆ ಐಡಿಯಾ ಕೊಟ್ಟಾಗ ಅದ್ ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಟು ಇವತ್ ಅದೇ ಐಡಿಯಾನ ಉಪಯೋಗಿಸಿದ್ಯಾ? ನೀವೇನ್ ಮಾಡಿದ್ದು? ನಾನ್ ಈ ಮನೆ ಸೊಸೆ, ನಾನ್ ಈ ಮನೆ ಮಗಳು. ಸಾರಿ ಬಿಡು, ನಮ್ಮಿಬ್ರಲ್ಲಿ ಯಾಕೆ ಜಗಳ? ಹೌದು, ನಿನ್ ಪೆಟ್ಟಿಗೆ ಕಲರ್ ಏನು? ಅದು ಹಳದಿ ಕಲರ್. ನಮ್ಮ ಅಮ್ಮನ್ಗೆ ಆ ಕಲರ್ ಅಂದ್ರೆ ಬಹಳ ಇಷ್ಟ. ಅದಕ್ಕೆ ನಿಮ್ ಪೆಟ್ಟಿಗೆ ಯಾವ ಕಲರ್? ಹೇಳ್ತೀನಿ. ನನ್ನ ಜೀವನದಲ್ಲಿ ಇಂಥ ಮುಟ್ಟಾಳ್ರ ನಾನ್ ನೋಡ್ಲೇ ಇಲ್ಲ. ಈಗ ನೋಡಿದ್ರಲ್ಲ, ನಿಮ್ಮ ನೀವೇ ಮೂರ್ಖರನ್ನಾಗಿ ಮಾಡ್ಕೊಂಡ್ಬಿಟ್ರಲ್ಲಯ್ಯ. ಅದು ಒಂದು ಸಣ್ಣ ನೆಲ್ಲಿಕಾಯಿ ಗಾತ್ರದ ಹುಡುಗನ ಮುಂದೆ ಎಲ್ರು ಒಗ್ಗಟ್ಟಾಗಿರ್ಬೇಕು. ಆ ಟೈಮಲ್ಲಿ ಒಬ್ಬೊಬ್ಬರೇ ಸಾಧಿಸ್ತೀವಿ ಅಂತ ಹೊರಟಿದ್ದೀರಲ್ಲ. ಹೌದು, ಯಾವ ನನ್ನ ಮಗ ಈ ಪೆಟ್ಟಿಗೆ ಐಡಿಯಾ ಕೊಟ್ಟಿದ್ದೀನಿ? ಏನಮ್ಮ, ನೀನಾದ್ರೂ ಈ ಮುಟ್ಟಾಳ್ರ ಬುದ್ಧಿ ಹೇಳಬಾರ್ದ? ಓಹೋ, ಮೂರ್ ಪೆಟ್ಟಿಗೆ ಕಲರ್ ಕಲರ್ದು, ನಾಚಿಕೆ ನಾಚಿಕೆ ಆಗ್ಬೇಕು. ಚರಿತ್ರೆಯಲ್ಲಿ ಇದನ್ನೆಲ್ಲ ನಾನು ಹೇಗೆ ಬರೀಲಿ? ಯಾರು ಬರೀ ಎಂದಿದ್ದು? ನಾನು ನಿಮ್ಮಪ್ಪ, ನಿಮ್ ತಾತ, ನಿಮ್ ಚಿಕ್ಕಪ್ಪ, ನಿಮ್ ಮಾವ ಎಲ್ಲ ನೀವಯ್ಯ. ಅವ್ರನ್ನೆಲ್ಲ ಚಿಕ್ಕನಿಂದ ನೋಡಿದೀನಿ. ಅದಕ್ಕೆ ಅವರೆಲ್ಲ ಆಯಾ ವಯಸ್ಸಲ್ಲೇ ಮೇಲೋಟೋದ್ರು. ಅದಕ್ಕೆ ನಿಮ್ ಚರಿತ್ರೆ ಕಾರಣ. ಅದಕ್ಕೊಂದು ದೊಡ್ಡ ನಮಸ್ಕಾರ. ಅವ್ರ ಸತ್ತಿದ್ದಕ್ಕೆ ನಾನು ಹೊಣೆನಾ? ಮತ್ತಿನ್ಯಾರು? ನಮಗ್ ಕೊಟ್ಟಂಗೆ ಅವ್ರಿಗೂ ಪುಕ್ಸಟ್ಟೆ ಸಲಹೆಗಳನ್ನ ಕೊಟ್ಟಿರ್ತೀರಾ, ಜೊತೆಗೆ ಚರಿತ್ರೆಯಲ್ಲಿ ಅದು ಬರೀತೀನಿ ಇದು ಬರೀತೀನಿ ಅಂತ ಎದುರಿಸಿರ್ತೀರ. ಆ ಎದುರಿಕೆಗೆ ಅವ್ರು ಕೊಟ್ಟಕ್ಕಂದ್ಬಿಟ್ಟಿರ್ತಾರೆ. ನನ್ನ ಕೆಪಾಸಿಟಿ ಏನು ಅಂತ ಗೊತ್ತಿಲ್ಲ ಮಕ್ಕಳ ನಿಮಗೆ. ಅದು ನಮ್ಮ ತಂದೆ ತಾಯಿಗೆ ಗೊತ್ತಿತ್ತು. ಅದಕ್ಕೆ ನನಗೆ ಶತ್ರು ಸಂಹಾರಕನಾದ ಶಿವನ ಹೆಸರಿಟ್ರು ಶ್ರೀಕಂಠಯ್ಯ ಅಂತ. ನನ್ನ ಬಗ್ಗೆ ನಿಮಗೆ ಡೌಟ್ ಬಂದಿದೆಯಲ್ಲ, ನಾನೇನು ಅಂತ ನಿಮಗೆ ತೋರಿಸ್ತೀನಿ. ಹಾಯ್. ಈ ಮನೆಗೆ ಬಂದ ಅತಿಥಿಗಳಿಗೆ ಸತ್ಕಾರ ಮಾಡಬೇಕು ಅನ್ನೋ ಈ ಕುಟುಂಬದ ಪರಂಪರೆನೇ ಇವತ್ತು ನಿನಗೆ ಶ್ರೀರಕ್ಷೆ. ಆ ಧೈರ್ಯದ ಮೇಲೆ ನೀನು ತುಂಬಾ ಆಟ ಆಡ್ತಾ ಇದೀಯಾ. ನೀನು ಈ ಮನೆ ವಾರಸ್ತಾರಿಗೆಲ್ಲ ತುಂಬಾ ಅವಮಾನ ಮಾಡ್ತಿದ್ಯಾ, ಅದನ್ನ ನಾನು ನೋಡ್ತಾ ಇದ್ದೀನಿ. ನೀನು ಬಹಳ ಬುದ್ಧಿವಂತ ಅಂತ ತಿಳ್ಕೊಂಡಿರ್ಬಹುದು. ಹಾಗೆ ತಿಳ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ, ಯಾಕೆಂದ್ರೆ ಈ ಮನೆಯಲ್ಲಿ ಇರೋರೆಲ್ಲ ಮುಟ್ಟಾಳ್ರು.
ಈ ಕುಟುಂಬದಲ್ಲಿ ಏನ್ ನಡೀತು ಅಂತ ಮಾತ್ರ ನಾನು ಚರಿತ್ರೆ ಬರೀತಿಲ್ಲ, ನಾನ್ ಬರ್ದಾಗ ಆಗ್ಬೇಕು, ಆಗತ್ತೆ ಆಮೇಲೆ ಅದೇ ಚರಿತ್ರೆ ಆಗತ್ತೆ. ನನ್ನ ಪ್ರಕಾರ ನೀನು ಈ ಕುಟುಂಬದ ಒಬ್ಬನೇ ವೈರಿ. ಈ ಕುಟುಂಬದ ಚರಿತ್ರೆ ಪ್ರಕಾರ ಎಲ್ಲಾ ವೈರಿಗಳಿಗೂ ಕೊಟ್ಟಿರೋ ಶಿಕ್ಷೆ ಸಾವು. ನೀನ್ ಅದನ್ನ ತಡ ಮಾಡ್ತಿದ್ಯ. ಒಂದು, ಈ ಮನೆಯವ್ರ ಮುಟ್ಟಾಳ್ತನ ಉಪಯೋಗಿಸ್ಕೊಂಡು. ಎರಡು, ನೀನ್ ಈ ಮನೆ ಅತಿಥಿಯನ್ನ ಗೌರವ ಉಪಯೋಗಿಸ್ಕೊಂಡು. ಈಗ ನಾನ್ ಹೇಳೋದು ಕೇಳು, ನನಗೂ ಒಂದು ಕುಟುಂಬ ಇದೆ, ನನಗೇಂತ ಒಂದ್ ಮನೆ ಇದೆ. ನೀನ್ ನಮ್ಮನೆ ಅತಿಥಿ ಅಲ್ಲ, ಆದ್ರಿಂದ ನಾನು ನಿನ್ನ ಕತ್ತರ ಸಾಕು ಸುಡಬಹುದು, ವಿಷ ಹಾಕಿ ಸಾಯಿಸಬಹುದು. ಅದರಿಂದ ಈ ಮನೆ ಚರಿತ್ರೆಗೆ ಏನು ಕಳಂಕ ಬರಲ್ಲ. ಅದಕ್ಕೆ ನಾನೊಂದು ನಿರ್ಧಾರ ಮಾಡಿದ್ದೀನಿ. ಏನಂತ? ನಿನ್ನ ಸಾಯಿಸ್ತೀನಿ. ಒಳಗಡೆ ಇದ್ದು ನನ್ನ ಕೈಲಿ ಸಾಯ್ತೀಯ, ಹೊರಗಡೆ ಹೋಗಿ ಅವ್ರ ಕೈಲಿ ಸಾಯ್ತೀಯ ಅಂತ ನೀನ್ ನಿರ್ಧಾರ ಮಾಡು. ಮಾಡ್ಲೇಬೇಕು, ಯಾಕೆಂದ್ರೆ ನಿನ್ನ ಸಾವಿನ ಮುಹೂರ್ತ ನಿಶ್ಚಯ ಆಗಿದೆ. ಬರಲ್ಲ. ಇನ್ನೊಂದು ವಿಷಯ, ಹಾಡು ಗೀಡು ಅಂತ ಹೇಳಿ ದೊಡ್ಡಮ್ಮನ ಮಸ್ಕ ಹೊಡಿಯಕ್ಕೆ ಸಾ ಅಂತ ಬಾಯಿ ತೆಗೆದ್ಯೋ ಅಂತ ಮಾಡ್ಬಿಡ್ತೀನಿ. ಮೊಣಕಾಲು ಉದ್ದ ಇದ್ದೇನೆ, ಇಂಡೋರ್ ಅಲ್ಲಿ ಸಾಹಿತ್ಯ ಔಟ್ಡೋರ್ ಅಲ್ಲಿ ಸಾಹಿತ್ಯ ಅಂತ ಬೇರೆ ಕೇಳ್ತೇನೆ. ಅಯ್ಯೋ, ಮನೆ ಒಳಗೆ ಇದ್ರೆ ತಪ್ಪಿಸ್ಕೋಬಹುದು ಅಂತ ನಾನು ಲೆಕ್ಕ ಹಾಕಿದ್ದೆ, ಈಗ ಅದು ಆಗ್ತಿಲ್ವೇ? ನೀನೇ ಕಪಡಬೇಕು. ನಾನ್ ಎಲ್ಲೋದ್ರಿ ಅವರು? ಹೋಗ್ಬಿಟ್ಟ? ಇಲ್ಲ ಇಲ್ಲ, ಉಸಿರಾಡ್ತಾ ಇದಾರೆ. ಅದನ್ನೇ ಇವ್ರಿಗೆ ಏನಾದ್ರು ಹೋಗ್ಬಿಟ್ಟಿದಾನ? ಇಲ್ಲ, ಮುಖದಲ್ಲಿ ಎಲ್ಲೋ ಗಾಯ ಕಾಣ್ತಿಲ್ಲ. ಮೊದ್ಲು ನೀರ್ ಕುಡಿಸಿ. ಪುಸ್ತಕ ಮುಗ್ಸಕ್ ಮುಂಚೆ ಸಾಯ್ತಾ ಇದೆ ಸಾಕಪ್ಪ. ನಿನ್ ಬಾಯಿ ಈ ತರ ಮಾತೇನೆ? ಅವ್ರು ಇನ್ನೂ ಬದುಕಿದ್ದಾರೆ. ಏ, ಇಂತ ಜೀವ ಸಾವಿಲ್ಲ ಕಣ್ರು. ಇವರು ಯಾವ್ದ್ರ ಬಗ್ಗೆನೋ ಹೆದ್ರಕೊಂಡ್ಬಿಟ್ಟಿದ್ದಾರೆ. ಏನಾಯ್ತು ಶ್ರೀಕಂಠಯ್ಯನವ್ರೆ? ನನ್ ಜೀವನದಲ್ಲಿ ಯಾರಿಗೂ ಹೆದರಿಸಿರ್ಲಿಲ್ಲ, ಇವತ್ತ ಕೆಲಸ ಮಾಡ್ಬಿಟ್ಟೆ, ಅದಕ್ಕೆ ಸೈಟ್ ಆಗ್ತಿದೆ. ಇರಿ ಇರಿ ಇರಿ, ಒಂದ್ ನಿಮಿಷ ನೀರ್ ಕುಡಿ, ನೀರ್ ಕುಡಿ. ಅಲ್ಲ, ಆ ಕುನ್ನಿ ಮದನ್ನ ಹೆದರ್ಸಿದ್ದಕ್ಕೆ ನೀವು ಮುರ್ಚೆ ಹೋಗ್ಬಿಟ್ರ? ನಾನು ಹೆದರ್ಸ್ದಾಗ ಅವ್ಳು ಸುಮ್ಮನಿದ್ದ, ಏನು ಮಾತಾಡ್ಲಿಲ್ಲ, ಅದಕ್ಕೆ ನಂಗೆ ಸಂಕಟ ಆಗ್ತಿದೆ. ಅದಕ್ಕೆ ಗಡಗಡ ಅಂತ ನಡ್ಕೊಂಡು ಎದುರ್ಕೊಂಡು ಬಂದಿಲ್ಲೇ ಮುರ್ಚಿ ಹೋಗ್ಬಿಟ್ರ? ಏನ್ರಯ್ಯ, ನನ್ನ ವಯಸ್ಸಾದ್ರು ನೋಡ್ರಯ್ಯ, ನೀವು ಮಾಡ್ಬೇಕಾದ ಕೆಲಸ ನಾನ್ ಮಾಡ್ತಾ ಇದ್ದೀನಿ. ಶತ್ರು ಸಂಹಾರಕ್ಕೆ ಶಿವನ ಹೆಸರು ಇಟ್ಕೊಂಡಿದ್ದೀನಿ ಅಂತ ಜಂಬ ಕೊಚ್ಕೊಳ್ತಾ ಇದ್ರಿ? ಸ್ವಲ್ಪ ಸುಮ್ನೆ ಇರ್ತೀರಾ? ಪಾಪ ಅವ್ರು ಮೊದ್ಲೇ ಹೆದರ್ಕೊಂಡ್ಬಿಟ್ಟಿದ್ದಾರೆ, ಈಗೆಲ್ಲ ನಡೆದಿದ್ದಕ್ಕೆ ನಾವು ಅವ್ರು ನನ್ಬಾರ್ದು. ಅದ್ ಸರಿ, ನೀವ್ ಅವನ ಹತ್ರ ಏನ್ ಹೇಳಿದ್ರಿ? ನಾನು ಹೇಳ? ಹೇಳಿ. ನಿಂಗೆ ಸಾವು ಗ್ಯಾರಂಟಿ? ಹುಟ್ಟಿದವ್ರೆಲ್ರಿಗೂ ಸಾವು ಗ್ಯಾರಂಟಿ? ಅದನ್ ಹೇಳಕ್ಕೆ ಮುದಿ ಶ್ರೀಕಂಠ ಏನ್ ಮೂತಿನ ಬೇಕಾಗಿತ್ತ? ಮದನ್, ಏನ್ ದೊಡ್ಡಮ್ಮ ಇವತ್ ಯಾಕೋ ನನ್ ಮನಸ್ ಸರಿಗಿಲ್ಲ. ಅವತ್ ಹಾಡಿದ್ದಲ್ಲ, ಆ ಹಾಡಿನ ಒಂದ್ಸರ್ತಿ ಹಾಡಪ್ಪ ಅಂತ ಮಾಡ್ಬಿಡ್ತೀನಿ. ಏನಾಯ್ತು ಮದನ್, ಹಾಡಪ್ಪ? ಆಮೇಲೆ ಆಮೇಲೆ ತಿರ್ಗಾ ಅವನತ್ರ ಮಾತಾಡಿದ್ರ? ಆಮೇಲೆ ಹಾಡು ಹೇಳಿ ದೊಡ್ಡ ಮನೆ ಮಸ್ಕ ಹೊಡಿಯ ಪ್ರಯತ್ನ ಪಟ್ಟ್ಯೋ, ನಿನ್ ನಾಲ್ಗೆ ಬಿಡ್ತೀನಿ. ನಾಲ್ಗೆ ಏನ್ ಮಾಡ್ತೀನಿ ತೊಂದ್ರಿ? ಇಟ್ಬಿಡ್ತೀನಿ. ಅದಕ್ಕೆ ಅವನೇನಂತ? ಅವನ್ ಭಯ ಪಟ್ಟು ನನ್ ಕಾಲಕ್ಕೆ ಬಿದ್ದು ಆ ಕಟ 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 ಗ ಅತ್ತ ದರಿ ಇತ ಪುಲಿ ಇತ ಪುಲಿ ಅತ್ತ ದರಿ ಬೆಕ್ಕಿಗೆ ಆಟ ಇಲಿಗೆ ಕಾಟ ದಿಟ ದಿಟ ಕಾಯುವವರಾರು ಕೊಲ್ಲುವವರಾರು ಕಿಡುಗ ಹಾವು ಕಪ್ಪೆ ಮೀನು ಬಾಯಲ್ಲಿ ಬಲಿಯಾರಿಲ್ಲಿ. ಅವತ್ತು ಸ್ವರ ಹಾಡ್ದಲ್ಲಪ್ಪ? ಅವತ್ತು ಸ್ವರ, ಇವತ್ತು ಸಾಹಿತ್ಯ. ಹಾಡೆಂದರೆ ಹಾಡೆಂದರೆ
ಈ ಹಾಡೆಂದರೆ ಭಯವಮ್ಮ ಘನ 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 ಗಣ್ಣಮ್ಮ ವಿಲ 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 ವಿಲ್ಲಣ್ಣಮ್ಮ ಅವತ್ತು ಹಾಡೆಂದರೆ ಮಗುವಮ್ಮ ಅಂದಿದ್ದಲ್ಲಪ್ಪ ಅಂದಿದ್ದಮ್ಮ ಅಂದಿದ್ದಮ್ಮ ಅವಾಗ ನಾನು ಮಗು ನಮ್ಮ ಇವಾಗ ನಾನು ದೊಡ್ಡೋನಮ್ಮ ಭಯ ನಮ್ಮ ಭಕ್ತಿ ನಮ್ಮ ಹಾಡೆಂದರೆ ಭಯವಮ್ಮ ಸ್ವರಗಿರ ಹೊರಗಡೆ ಬರದಮ್ಮ ಥರ ಥರ ಎದೆ ನಡುಕಾನಮ್ಮ ಸ್ವರಗಳ ತೇರಲಿ ನಿಸ ನಿಸ ಬನಿ ಬನಿ ನಿಸ ನಿಸ ಬನಿ ಬನಿ ಹಾಡಪ್ಪ ಸ್ವರಗಳ ತೇರಿರಲಿ ಹುಲಿಗಳು ಭೋಜನ ಮಾಡುವ ಸಭೆಯಲ್ಲಿ ಆ ಕಲ್ಕಿಯ ಆ ಕಡುಗದ ಲಾಸ್ಯ ನೋಡು ಹಾಡೆಂದರೆ ಬೀಭತ್ಸ ಬಿಸಿ ಬಿಸಿ ನೆತ್ತರ ಧಗೆಯಮ್ಮ ಕೊನೆಯಲ್ಲಿ ಹಾಕುವ ಹೊಗೆಯಮ್ಮ ಎದುರಲ್ಲಿ ಪುರಿಯ ಹಾಡೇನೆ ಮೋಹಿನಿ ಮಡಿಲಲ್ಲಿ ನಿದ್ದೆ ಅಯ್ಯೋ ಭಗವಂತ ಯಮರಾಜನ ಎದುರು ಶಂಕನಾದವೇ ಕೋಣನ ಮುಂದೆ ಕಿನ್ನರಿಯೇ ಬಲಗಾಲು ಒಳಗಿಟ್ಟು ನಾ ಬಂದೇನೋ ಭಯವಮ್ಮ ಘನ 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 ಗಣ್ಣಮ್ಮ ವಿಲ 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 ವಿಲ್ಲಣ್ಣಮ್ಮ ಮಕ್ಕಳೆಲ್ಲ ಒಳಗಡೆ ಹೋಗಿ ಅಪ್ಪ ಚರಿತ್ರೆ ಬರೆಯೋ ಚಿತ್ರಗುಪ್ತ ಅವನಿಗೆ ಹಾಡು ಹೇಳಿದ್ರೆ ನಿನ್ನ ನಾಲ್ಗೆನ ಕಿತ್ತಾಕ್ಬಿಡ್ತೀನಿ ಅಂತ ಹೇಳಿದೆ ಅಂತ ಹೇಳಿದೆಯಲ್ಲ ಈಗ ಅವನು ಆಡ್ದ ನೀನು ಕೇಳಿಸ್ಕೊಂಡೆ ಯಾವಾಗ ಕೇಳ್ತೀಯ ಈಗಲ ಸಾಯಂಕಾಲನ ರಾತ್ರಿಗ ಅವನ ಹಾಡು ಕೇಳಿದ ಮೇಲೆ ಅಮ್ಮನಿಗೇನಾದ್ರೂ ಅನುಮಾನ ಬಂತು ಅಂತ ಇಟ್ಕೊಳ್ಳಿ ಆಮೇಲೆ ನಮ್ಮ ಕತೆ ಅಷ್ಟೇ ಹೌದು ಹೌದು ಈ ಕ್ಷಣ ಆ ವಿಷಯದ ಬಗ್ಗೆ ನಿರ್ಧಾರ ತಗೊಳ್ದೆ ಇದ್ರೆ ಆ ನನ್ನ ಮಗ ಮದನ್ ನಿನ್ ಗಳಿ ಆಗ್ಬಿಡ್ತಾನೆ ನಾನ್ ಬಿಟ್ಬಿಡ್ತೀನ ಮದುವೆ ಮಂಟಪದಲ್ಲೇ ಅವನ ತಾಯಿ ಎದುರಿಗೆ ಅವನನ್ನ ಕೊಚ್ಚಿ ಹಾಕ್ಬಿಡ್ತೀನಿ ಮುಟ್ಟಾಳನ್ ತರ ಮಾತಾಡ್ಬೇಡಣ ಅವನು ನಮ್ಮ ಶತ್ರು ಈಗ ಅವನು ಮುಗಿಸೋದ್ ಹೇಗೆ ಅಂತ ಸ್ವಲ್ಪ ಯೋಚನೆ ಮಾಡೋಣ ನಾನ್ ಬೇರೆ ತರ ಮಾತಾಡಿದ್ನ ಅವಳು ಹೇಳಿದ್ದು ಕರೆಕ್ಟ್ ಅವರಿಬ್ರಿಗೂ ಲಗ್ನ ನಿಶ್ಚಯ ಮಾಡ್ಬಿಡಿ ಏನಂದ್ರು ಮದನ್ಗೂ ಗೌರಿಗೂ ಮದುವೆ ಈ ಮುದ್ಕನ್ ಸ್ವಲ್ಪ ಸುಮ್ನೆ ನಿಂತ್ಕೊಳಕ್ ಹೇಳಿ ಅಲ್ಲ ಆ ಮದನ್ನು ನಲ್ಲಿಕಾಯಿ ಗಾತ್ರದ ಹುಡುಗ ಅಂತ ಹೇಳಿ ಮಾತಾಡ್ಕೊಂಡ್ಬಂದಿದ್ದಕ್ಕೆ ಮೂರ್ಛೆ ಹೋದ ಮನುಷ್ಯ ಮುಖ ನೋಡಿ ಇನ್ನು ಸರಿಯಾಗಿ ಪ್ರಜ್ಞೆನೆ ಬಂದಿಲ್ಲ ಮದುವೆ ಫಿಕ್ಸ್ ಮಾಡ್ತಾರಂತೆ ಮದುವೆ ಸಾಕು ಸುಮ್ಮನರಯ್ಯ ನಿನ್ನ ಲಗ್ನ ಮಾಡಿಸ್ತವನೇ ನಾನು ಅನ್ನೋದನ್ನ ಮರಿಬೇಡ ಅದೇ ಮೊದಲನೇ ತಪ್ಪು ಈ ಮುದುಕನ್ನ ಸಾಮಾನ್ಯ ಅಂತ ತಿಳ್ಕೋಬೇಡಿ ಅಸಾಮಾನ್ಯರು ಬಿಡಿ ಆ ಲೋಫರ್ ನನ್ನ ಮಗನ ಮದುವೆ ನಿಶ್ಚಯ ಆಗ್ಬೇಕು ಅಂದ್ರೆ ಅವನ ತಾಯಿ ಬರಲೇಬೇಕು ತಾನೆ ಎಲ್ಲಿಗೆ ಬರ್ತಾಳವಳು ಇಲ್ಲಿಗೆ ಬರ್ತಾಳೆ ನೋಡಮ್ಮ ನೀನು ಆ ಹುಚ್ಚಿ ರಾಜಿನ ಜರ್ಗೇನಹಳ್ಳಿಲಿರೋ ಅವರ ಅಜ್ಜಿ ಮನೆ ಕರ್ಕೊಂಡು ಹೋಗಿ ಬಿಟ್ಬಿಟ್ ಬಾ ಇದೆಲ್ಲ ಮುಗಿದ ಮೇಲೆ ಕರ್ಕೊಂಬಂದ್ರಾಯ್ತು ಅಯ್ಯೋ ಪಾಪ ಹುಚ್ಚ ಮುಂಡದದು ಇದ್ಕೊಂಡು ಹೋಗ್ಲಿ ಬಿಡಿ ಅಯ್ಯೋ ಶುದ್ಧ ದಡ್ಡಿ 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 ಯಾರಿಗ್ರಿ ನೀವು ದಡ್ಡಿ 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 ಅಂತಿರೋದು ಹಾಗೆ ನನ್ನ ಹೆಂಡತಿ ನೀವು ಹಾಗೆಲ್ಲ ಮಾತಾಡಬಾರ್ದು ನೋಡು ದಡ್ಡಿ ಆ ಮದನ್ನು ಎರಡು ಸರಿ ತಪ್ಪಿಸ್ಕೊಳ್ಳೋದಕ್ಕೆ ಅವಳೇ ಕಾರಣ ಈ ಸಲ ಹಾಗಾಗೋದು ಬೇಡ ಅಂತ ಹೌದಾ ಹೌದು ಹೌದು ಏ ಗಣೇಶ ನಾನು ಹೇಳೋದನ್ನ ಗಮನ ಕೊಟ್ಟು ಕೇಳು ಬೆಳಗ್ಗೆ 9 ಗಂಟೆಗೆ ಸರಿಯಾಗಿ ಆ ಮದನ್ನ ಮಾಡಿ ಮೇಲೆ ಕರ್ಕೊಂಡ್ ಬರ್ಬೇಕು ಬನ್ನಿ ಬನ್ನಿ ಎಲ್ಲಿಗ್ರಿ ವಿಷಯ ಇದೆ ಬನ್ನಿ ಸಾರ್ ಅಲ್ಲಿ ನೋಡಿ ಇದೇನ್ರಿ ಇದು ತಿರುಪತಿಯಲ್ಲಿ ಕ್ಯೂ ನಿಂತ ನಿಂತಿದ್ದಾರೆಲ್ಲ ಇಲ್ಲೇ ಪಕ್ಕದಲ್ಲಿ ದೇವಸ್ಥಾನ ಒಂದಿದೆ ಜನ ಅಲ್ಲಿಗೆ ಹೋಗೋಕ್ ಮುಂಚೆ ಇಲ್ಲಿಗೆ ಬಂದು ಅಮ್ಮಂಗೆ ಮರ್ಯಾದೆ ಕೊಟ್ಟು ಹೋಗ್ತಾರೆ ಕೆಲವರು ಅಮ್ಮನ ಮೇಲೆ ಗೌರವಕ್ಕೆ ಮುಡಿನ ಕೊಟ್ಟು ಹೋಗ್ತಾರೆ ಏನಯ್ಯ ಗಲಾಟೆ ಅದು ಒಂದ್ ಹೆಂಗಸು ತಲೆ ಕೂದ್ಲು ತೆಗಸಲ್ಲ ಅಂತ ಗಲಾಟೆ ಮಾಡ್ತಾಳು ಬಿಜೆ ಹೋಗಿ ಕೇಳ್ಕೊಂಬರಯ್ಯ ಹೆಂಗಸರು ಕೊಡ್ತಾರ ಹೌದು ಹೆಂಗಸರು ಕೊಡ್ತಾರ
ಆಚೆ ಹೋಗ್ತಿದ್ದಾಗೆ ನಮ್ಮ ಅತಿಥಿ ಅಲ್ಲ ಅವನ್ನ ಮುಗಿಸ್ಬಿಡ್ಬೋದು. ರಕ್ತ ಘಟ ಘಟ ಕುಡಿದ್ರೆ ನನ್ನ ಹೆಂಡತಿ ತಿರುಗಿ ಬರ್ತಾಳ. ನಿಲ್ಸ್ರಿ, ಸುಮ್ನೆ ಮಾತಾಡಿ ಕಾಲಹರಣ ಮಾಡಬೇಡಿ. ನನ್ನ ಚರಿತ್ರೆ ಗತಿ ಏನು? ಏಯ್, ಅವರಿಬ್ಬರನ್ನು ಮುಗಿಸ್ರು. ಗೌರಿ, ಏ ಗೌರಿ, ಏನಿದು ಬಾಯಿಲೆ? ಚಿಕ್ಕ ಹುಡುಗಿ, ಅವಳು ಏನ್ ಮಾತಾಡ್ತಾಳ ಅವಳಿಗೆ ಗೊತ್ತಾಗ್ತಾ ಇಲ್ಲ. ಏನಮ್ಮ ಹೇಳ್ತಾ ಇದೀಯಾ? ಇವ್ರ ಜೊತೆ ನನ್ನ ಹೊಟ್ಟೆಲ್ ಬೆಳಿತಿರೋ ಇವ್ರ ವಂಶದ ಕೂಡ ಸಾಯಿಸ್ಬೇಕಾಗತ್ತೆ. ಪಾಪ, ಇನ್ನು ಚಿಕ್ಕ ಹುಡುಗಿ. ಏ ಸುಮ್ದಿರ, ಏನಾಯ್ತು? ನನಗ್ ಗೊತ್ತಿಲ್ಲ. ನಿನಗ್ ಗೊತ್ತಿಲ್ಲದೆ ಹೇಗೆ? ಹೌದು, ಅದೇ ನನಗ್ ಗೊತ್ತಿಲ್ಲದೆ ಹೇಗೆ? ಏನಮ್ಮ ನೀನು ಇಂಥ ಸಮಯದಲ್ಲಿ ಹುಡುಗಾಟ ಆಡ್ತಿದೀಯಾ? ಇಲ್ಲ, ಅವಳು ಹೇಳ್ತಾ ಇರೋದು ನಿಜ. ಅಯ್ಯಯ್ಯೋ, ಸತ್ಯವಾಗ್ಲೂ ನನಗ್ ಗೊತ್ತಿಲ್ಲ. ನಿಮ್ಮ ಸೇಡು ಅವ್ರ ಕುಟುಂಬದ ಮೇಲೆ, ಅವ್ರ ವಂಶನ ನಾಶ ಮಾಡ್ಬೇಕು ಅಂತ ತಾನೆ? ಹಾಗಾದ್ರೆ ಹೋಗಿ, ಅವಳು ಹೋಟೆಲಿರೋ ಮಗುನ ಕೊಂದು ಹಾಕಿ. ಅದೇ ಅವಳು ಹೇಳ್ತಾ ಇರೋದು. ಈಗೇನ್ ಮಾಡ್ತೀರಿ? ಈ ಮನೆ ಚರಿತ್ರೆ ಬರಿತಾ ಇದೀರಲ್ಲ, ಈಗೇನ್ ಮಾಡ್ಬೇಕು ಅಂತ ಈ ಬುದ್ಧಿವಂತರನ್ನೆಲ್ಲ ಕೇಳಿ. ಶ್ರೀಕಂಠಯ್ಯ, ಇನ್ಮೇಲೆ ಈ ಕುಟುಂಬಕ್ಕೆ ಯಾವ ಚರಿತ್ರೆನೂ ಬೇಕಾಗಿಲ್ಲ. ತೊಲಗ್ರಯ್ಯ, ಒಬ್ಬನೇ ಒಬ್ಬ ಮಗ. ನಿಮ್ಮಲ್ಲಿರೋ ದ್ವೇಷ ಸೇಡನ್ನೆಲ್ಲ ಅದುಬಿಟ್ಟು ಅವನನ್ನು ಬೆಳೆಸಿದಿರಿ. ಆದರೆ ನನ್ನ ನೋಡಿ, ಒಬ್ಬ ಸೊಸೆ ವಿಧವೆ, ಇನ್ನೊಬ್ಬ ಮಗ ವಿದುರ, ಒಬ್ಬ ಮೊಮ್ಮಗಳು ಹುಚ್ಚಿ, ಇನ್ನೊಬ್ಬಳಿಗೆ ತಾಯಿಲ್ಲ, ಅದಿನ್ನೂ ಚಿಕ್ಕದು. ಇದೆಲ್ಲ ಯಾಕೆ ಹೇಳಿ? ದ್ವೇಷ ಸೇಡಿನ ಪರಿಣಾಮ. ಸಾಕಾಗೋಗ್ಬಿಟ್ಟಿದೆ ನನಗೆ. ಇದನ್ನ ಕೊನೆಗಾಣಿಸ್ಬೇಕು ಅಂತಂದ್ರೆ ಇದಕ್ಕಿರೋದು ಒಂದೇ ಒಂದು ದಾರಿ. ನನ್ನ ಈ ಮೊಮ್ಮಗಳನ್ನ ಸ್ವಸಿಯಾಗಿ ಸ್ವೀಕರಿಸಿ. ನಿಮ್ ಮಾತನ್ನ ನಾನು ಸಂತೋಷವಾಗಿ ಸ್ವೀಕರಿಸ್ತೇನೆ. ನಿಮ್ಮನೆ ಹುಡುಗಿ ನಮ್ಮನೆ ಸೊಸಿಯಾಗಿ ಬಂದ್ರೆ ನಮ್ಮ ಎರಡೂ ಕುಟುಂಬದ ಮಧ್ಯೆ ಇರೋ ಸೇಡು ಖಂಡಿತವಾಗ್ಲೂ ಮುಗಿಯುತ್ತೆ. ಬನ್ನಿ. ಇದೇ ನನ್ನ ಪರಿವಾರ, ಎಷ್ಟು ಮುಗ್ಧರು ನೋಡಿ. ಏನಕ್ಕೆ ಹೇಳು? ಅವನ್ನ ಸಾಯಿಸಕ್ಕಾಗ್ಲಿಲ್ಲ ಅಂತನಾ? ಸಾಕು ಮಾಡಿ ನಿಮ್ಮ ಹುಚ್ಚಾಟ. ಇವರು ನಮ್ಮ ಅತಿಥಿ ಅಷ್ಟೇ ಅಲ್ಲ, ನಮ್ಮ ಬೀಗರು ಕೂಡ. ನಮ್ಮ ಸಂಪ್ರದಾಯದ ಪ್ರಕಾರ ಇವರನ್ನ ಒಳಗೆ ಕರ್ಕೊಂಡು ಹೋಗಿ. ಆ
ಬನ್ನಿ ಅಮ್ಮ ಒಳಗೆ ಬನ್ನಿ ಅಮ್ಮ ಅವ್ರನ್ನ ಕರ್ಕೊಂಡು ಬನ್ನಿ ಬಲಗಾಲಿಟ್ಟು ಒಳಗೆ ಬಾ ನಾನು ಆವತ್ ಬಂದಾಗ್ಲೂ ಬಲಗಾಲಿಟ್ಟಾನೆ ಒಳಗಡೆ ಬಂದೆ ಇಲಿ ಬಿಲ್ದಲ್ಲಿ ಸಿಗಾಕೊಂಡು ಒದ್ದಾಡೋ ತರ ಒದ್ದಾಡೋಗ್ಬಿಟ್ಟೆ ನಾನು ಈಗೇನಾಗಲ್ಲ ನಾವಿದೀವಲ್ಲ ಅಯ್ಯ ಆಗಿದ್ದೆಲ್ಲ ನಿಮ್ಮಿಂದ ತಾನೆ ನಿಮ್ಮಿಂದ ಅಂತ ಆಗಿದ್ದು ತಮಾಷೆ ಬರ್ತಿದ್ದಾನೆ ಬಾಮ್ಮ ಒಳಗೆ ಬಾ ನಿನಗಿದೆ ನನಗೊಂದು ಸ್ಮಾಲ್ ಡೌಟು ಡೌಟಾ ನಾನು ನಿನ್ಗೆ ಏನು ಮಾಡೇ ಇಲ್ಲ ಪ್ರೆಗ್ನೆಂಟ್ ಅಂತ ಹೇಳ್ತಾ ಇದೆಯಲ್ಲ ಹೇಗಮ್ಮ ಇದು ನಾನಾಗ ಹೇಳದೆ ಹೋಗಿದ್ರೆ ನೀವು ಗೊತ್ತಾಯ್ತಾ ನಿಮ್ಮನ್ನು ಉಳಿಸೋದ್ ನನ್ನ ಹತ್ರ ಬೇರೆ ದಾರಿನೇ ಇರ್ಲಿಲ್ಲ ಅವತ್ತು ಲವ್ ಮಾಡು ಅಂತ ನಾಟಕ ಆಡಕ್ ಹೇಳಿದ್ರಿ ಚೆನ್ನಾಗಿ ಆಡದಲ್ಲ ನಾಟಕ ನಾನು ನಾಟಕ ಆಡಿಲ್ಲ ನಿಜವಾಗ್ಲೂ ನಿಮ್ಮನ್ನ ಪ್ರೀತಿಸ್ತಿದ್ದೀನಿ ಗೌರಮ್ಮ ನಾನು ನನ್ನ ಲೈಫ್ ಜೊತೆ ಒದ್ದಾಡ್ತಾ ಇದ್ದೆ ನಿನಗೆ ಟೈಮ್ ಇತ್ತು ನೀನು ಲವ್ ಮಾಡಿದೆ ನನಗೆಲ್ಲಿತ್ತು ಟೈಮು ಆ ಕಡೆ ತಿರುಗಿದ್ರೆ ಅವನ ಕೈಯಲ್ಲಿ ಅದು ಇವನ ಕೈಯಲ್ಲಿ ಇದು ಓಕೆ ಓಕೆ ನೀನು ಲವ್ ಮಾಡ್ತಿದ್ದೆ ಅಂದ್ಮೇಲೆ ನಾನು ಇವತ್ತಿಂದ ಟ್ರೈ ಮಾಡ್ತೀನಿ ಟ್ರೈ ಮಾಡ್ತೀರಾ ಮತ್ತೆ ಕೂತಷ್ಟು ಗಾಡಿ ಸ್ಟಾರ್ಟ್ ಆಗ್ಬಿಡತ್ತಾ ಕ್ಲಚ್ ಒತ್ತಬೇಕು ಗೇರ್ ಹಾಕ್ಬೇಕು ಹೌದು ಅವರಿಬ್ರು ಒಳಗಡೆ ಹೋದ್ರ ಹೊರಗಡೆ ಹೋದ್ರ ಎಷ್ಟು ಸಲ ಈ ಮಾತು ಕೇಳಿದ್ರೆ ಪ್ರತಿ ಸಲ ಕೇಳಿದಾಗ್ಲೂ ಮುಚ್ಚಬಾಯ ಅಂತ ಹೇಳ್ತಾನೆ ಇದ್ರಿ ಹೌದಾ ನೋಡ್ರಿ ಅವನ್ ಈಗ ಒಳಗಡೆ ಹೋಗಿದ್ದಾನೆ ಅವನ್ ಇಲ್ಲೇ ಇರ್ತಾನೆ ಹೌದು ಈ ಪ್ರೆಗ್ನೆನ್ಸಿ ಐಡಿ ಯಾರು ಕೊಟ್ಟಿದ್ದು ನಿನಗೆ ಅಜ್ಜಿ ಹಾಗೆ ಹೇಳಕ್ ಹೇಳಿದ್ರು ಅಜ್ಜಿನ ಹೌದು ನೀವ್ ಯಾರು ಅಂತ ಅವ್ರು ಗೊತ್ತಿತ್ತು ಆದ್ರೆ ನಿಮ್ಮನ್ನ ಹೇಗೆ ಉಳಿಸ್ಬೇಕು ಅಂತ ಗೊತ್ತಾಗದೆ ಈ ಐಡಿಯಾ ಕೊಟ್ರು ನಿಮ್ ಅಜ್ಜಿನ